ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್ ಮಿಲನ್ ಫರ್ಟಿಲಿಟಿ ಸೆಂಟರ್ನ ವೈದ್ಯಕೀಯ ನಿರ್ದೇಶಕರಾಗಿರುವ ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್ ಸಹಾಯಕ ಸಂತಾನೋತ್ಪತ್ತಿ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಗಳಿಂದ ವಿಶ್ವವಿಖ್ಯಾತರಾಗಿದ್ದಾರೆ. ಮೂಲತಃ ಬೆಂಗಳೂರಿನವರಾದ ಡಾಕ್ಟರ್ ಕಾಮಿನಿ ರಾವ್ ಎಂಬಿಬಿಎಸ್ ಮುಗಿಸಿದ್ದು ಬೆಂಗಳೂರಿನಲ್ಲಿ, ನಂತರ ವಿದೇಶದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಪರಿಣತಿ ಹಾಗೂ ತರಬೇತಿಯನ್ನು ಪಡೆದರು. ಇವರ ನೇತೃತ್ವದಲ್ಲೇ ಭಾರತದ ಮೊದಲ ಎಸ್ಐಎಫ್ಟಿ ಮಗು ಹಾಗೂ ಐಸಿಎಸ್ಐ ತಂತ್ರಜ್ಞಾನದ ಮೂಲಕ ದಕ್ಷಿಣ ಭಾರತದ ಮೊದಲ ಮಗು ಜನಿಸಿತು. ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗಿರುವ ಇವರು ದಕ್ಷಿಣ ಭಾರತದ ಮೊದಲ ಸೆಮೆನ್ ಬ್ಯಾಂಕ್ ಸ್ಥಾಪಿಸಿದರು. ಅನೇಕ ವೈದ್ಯಕೀಯ ನಿಯತಕಾಲಿಕೆಗಳಿಗೆ ಸಂಪಾದಕರಾಗಿ ಸ್ಥಾಪಕರಾಗಿದ್ದಾರೆ. ಲೆಕ್ಕವಿಲ್ಲದಷ್ಟು ಪ್ರಬಂಧಗಳನ್ನು, 40ಕ್ಕೂ ಹೆಚ್ಚು ಅಧ್ಯಾಯಗಳು ವೈದ್ಯಕೀಯ ಪಠ್ಯ ಪುಸ್ತಕಗಳಲ್ಲಿವೆ. ಆರೋಗ್ಯ ಶಿಬಿರ, ಜಾಗೃತಿ ಶಿಬಿರಗಳನ್ನು ಆಯೋಜಿಸಿರುವ ಇವರಿಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಭಾರತದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ವಿದ್ಯಾರತನ್ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹೀಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ವೈದ್ಯಕೀಯ ಕ್ಷೇತ್ರಕ್ಕೆ ಇವರ ಸೇವೆ ಹೀಗೆ ನಿರಂತರವಾಗಿರಲಿ ಎಂದು ಆಶಿಸುತ್ತಾ ಡಾಕ್ಟರ್ ಕಾಮಿನಿ ರಾವ್ ಅವರಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇನ್ಯಾಕೆ ತಡ? ಅಂತಹ ಒಬ್ಬ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಆಗಷ್ಟೇ ಶ್ರೀನಿವಾಸ್ ಹೇಳಿದಾಗೆ ಒಂದು ತಾಯ್ತನ ಅನ್ನೋದು ಒಂದು ಹೆಣ್ಣಿಗೆ ಬಹಳ ಮುಖ್ಯವಾದಂಥದ್ದು. ಅಂತಹ ತಾಯ್ತನ ಅವ್ರು ಹೇಳಿದ ಹಾಗೆ ಅಷ್ಟು ಸರಳವೂ ಸರಾಗವೂ ಇಂದಿನ ಕಾಲದಲ್ಲಿ ಇಲ್ಲ. ಅದನ್ನು ಸರಳ ಸರಾಗ ಮಾಡ್ತಾ ಆ ತಾಯ್ತನದ ಸಂತೋಷವನ್ನು ಸಾಕಷ್ಟು ಜನರಿಗೆ ಕೊಡ್ತಾ ಇರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾವು ಆತ್ಮೀಯತೆಯಿಂದ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಕಾಮಿನಿ ಮೇಡಮ್, ನಿಮ್ಮನ್ನು ನೋಡ್ತಾ ಇದ್ದೀವಿ, ಯು ಆರ್ ಲುಕಿಂಗ್ ಸೋ ಫಿಟ್ ಅಂಡ್ ಫೈನ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಈಗಷ್ಟೇ ಯೋಗ ಕೂಡ ನೋಡ್ಕೊಂಡು ಬಂದ್ವಿ. ನೀವು ಈ ಬೆಳಗಿನ ಹೊತ್ತು ಚುಮು ಚುಮು ಚಳಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಆದ್ರೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಚಟುವಟಿಕೆ ಇರಬೇಕು ಅಂತ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನ್ ಮಾಡ್ತೀರಾ ಮೇಡಮ್ ನಿಮ್ಮ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ಳಕ್ಕೆ? ನಾನು ಜನರಲಿ ವಾಕಿಂಗ್ ಮಾಡ್ತೀನಿ ಬೆಳಿಗ್ಗೆ ಹೊತ್ತು, 45 minutes ವಾಕಿಂಗ್. ಯಾಕಂದ್ರೆ ನಮ್ಮ ವಯಸ್ಸಿನ ತಕ್ಕ ಹಾಗೆ ನಾವು ಮಾಡ್ಬೇಕಾಗುತ್ತೆ. ನಾನು ಹೋಗ್ಬಿಟ್ಟು ಜಿಮ್ ಗಿಮ್ ಎಲ್ಲ ಮಾಡಕ್ ಹೋಗೋದಿಲ್ಲ. ಆರೋಗ್ಯಕ್ಕೋಸ್ಕರ ಎರಡು ಬೇಕು, ಒಂದು ಎಕ್ಸಸೈಸ್, ಇನ್ನೊಂದು ಡಯಟ್. ಅಂದ್ರೆ ನಾವು ಆಹಾರ ಏನ್ ತಗೊಳ್ತೀವಿ ಚೂಸ್ ಮಾಡ್ಕೊಂಡು ತಗೊಳ್ಬೇಕಾಗುತ್ತೆ. ಸೊ ಹೆಚ್ಚುವಾಗಿ ಜಿಡ್ಡಿನ ಪದಾರ್ಥ ತಗೊಳ್ಳೋದಿಲ್ಲ, ಮತ್ತೆ ಸರಿ ಸಮಯದಲ್ಲಿ ಊಟ ಮಾಡೋದು, ಕ್ವಾಂಟಿಟಿ ಯಾವ್ದು ಊಟ ಮಾಡ್ಬೇಕು, ಮತ್ತೆ ಕ್ವಾಲಿಟಿ, ಇದನ್ನೆಲ್ಲ ನಾವು ಸರಿಯಾಗಿ ಇಟ್ಕೊಂಡು ಒಂದು 45 minutes ವಾಕಿಂಗ್ ಮಾಡಿದ್ರೆ ನಮ್ ವಯಸ್ಸಿನ ತಕ್ಕಾಗೆ ಅದು ಸರಿ ಅನ್ಸುತ್ತೆ ನನ್ಗೆ. ಅದಕ್ಕೆ ವಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಓಕೆ, ಅಂದ್ರೆ ನಿಮ್ಮ ಆರೋಗ್ಯದ ಗುಟ್ಟು ಅಂದ್ರೆ ಒಂದು ವಾಕ್, ವಯಸ್ಸಿಗೆ ತಕ್ಕಂತ ಯೋಗ ಮಾಡೋದು ಅಥವಾ ವಾಕ್ ಒಂದು ಮಾಡಬೇಕು ಅಂತೀರಾ, ಫುಡ್ ಸ್ಟೈಲ್ ಎರಡು ಅಂತ. ಓಕೆ ಡಾಕ್ಟರ್ ಕಾಮಿನಿ ರಾವ್, ಅತ್ಯಂತ ದೊಡ್ಡ ಹೆಸರು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪಡ್ಕೊಂಡಿರೋದು, ಉತ್ಕೃಷ್ಟವಾದಂತ ಪದ್ಮಶ್ರೀ ಪ್ರಶಸ್ತಿ, ಅದೆಲ್ಲವನ್ನು ಇದ್ರು ಕೂಡ ಬಾಲ್ಯದ ಕಾಮಿನಿ ರಾವ್ ಹೇಗಿದ್ರು ಅನ್ನೋ ಕುತೂಹಲ. ಯಾಕಂದ್ರೆ ನೀವು ಸಾಮಾನ್ಯವಾಗಿ ಬಂದಾಗೆಲ್ಲ ಈ ಇನ್ಫರ್ಟಿಲಿಟಿ ಬಗ್ಗೆ ಇದೇ ವಿಷಯಗಳನ್ನ ಮಾತಾಡ್ತಾ ಇರ್ತೀರಾ. ಇವತ್ತು ನಮ್ಮ ಶುಭೋದಯ ಕರ್ನಾಟಕದ ವೇದಿಕೆ ಏನಂತ ಹೇಳಿದ್ರೆ ನಿಮ್ಮ ಇಡೀ ಜೀವನ ಹೇಗೆ ಬೆಳೆದು ಬಂದ್ರಿ ಅಂತ ತಿಳ್ಕೊಳ್ಳೋ ಕುತೂಹಲ. ಹಾಗಾಗಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಮೇಡಮ್. ನಾನು ನಮ್ಮ ಫ್ಯಾಮಿಲಿನಲ್ಲಿ ನಾನು 5 ಮಕ್ಕಳಿದ್ದಾರೆ. ಅಂದ್ರೆ ನಾನು ಮಧ್ಯದವಳು, ನನ್ಗೊಂದು ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಮತ್ತಮ್ಮ. ಸೊ ಇದ್ರಲ್ಲಿ ಏನಾಯ್ತು ಅಂದ್ರೆ ನಾವು 5 ಒಟ್ಟಾಗಿ ಬೆಳಿದ್ವಿ. ಸೊ ಇಟ್ ವಾಸ್ ಲೈಕ್ ಅ ನೋ ಬಿಗ್ ಫ್ಯಾಮಿಲಿ ಇಟ್ ಸೆಲ್ಫ್ ಆ ಟೈಮ್ ನಲ್ಲಿ. ಅಂಡ್ 4 ಡಾಕ್ಟರ್ಸ್ ಆದ್ವಿ. ಬಟ್ ನೀವು ಈ ಕಾಮಿನಿ ರಾವ್ ಮತ್ತೆ ಆ ಕಾಮಿನಿ ದೇಸಾಯಿಗೆ ಹೋಲ್ಸೋದ್ ಬಹಳ ತಪ್ಪು. ಯಾಕಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ತುಂಬಾ ಕ್ವಾಯಟ್, ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಏನ್ ಹೇಳಿದ್ ಮಾಡ್ತಾ ಇದ್ದೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಯಾವ್ದಕ್ಕೂ ತೊಂದರೆ ಕೊಡ್ತಾ ಇರ್ಲಿಲ್ಲ. ಓದಿಗೆ ಮಾತ್ರ ನಾನು 0. ಯಾಕಂತಂದ್ರೆ ಯಾಕೆ ಓದ್ಬೇಕು ಅಂತ. ದೆನ್ ನಾನು ಯೋಚನೆ ಮಾಡ, ನಮ್ಮ ತಂದೆ ತಾಯಿ ಹೇಳಿದ್ರು 7
ನಲ್ಲಿದ್ದೆ ನಾನು. ನಮ್ಮ ತಂದೆ ಹೇಳಿದ್ರು ನನ್ಗೆ, ನೋಡ್ ಕಾಮಿನಿ ಎರಡು ದಾರಿ ಇದೆ ನಿನ್ಗೆ, ಒಂದು ನೀನ್ ಓದಿ ಮುಂದೆ ಬಂದ್ರೆ ನಾನು ಓದಿಸ್ತೀನಿ, ಇಲ್ದೋದ್ರೆ ಒಂದು ಲೆಟರ್ ಬರೆಯಕ್ ಬಂದ ತಕ್ಷಣ ನಾಲ್ಕು ಅಕ್ಷರ ಬರೆಯಕ್ ಬಂದ್ರೆ ನಿನ್ ಮದುವೆ ಮಾಡಿ ಕಳಿಸ್ತೀನಿ. ನಾನು ಅಯ್ಯೋ ರಾಮ, ಅದ್ ನಾನು ಯೋಚನೆ ಮಾಡಿರ್ಲಿಲ್ಲ ಈಜಿ ಕ್ವೆಶನ್ ಅಲ್ಲಿ ಮದುವೆ ಮಾಡ್ಕೊಳ್ಳೋದು ಅಂತಂದ್ರೆ. ಸೊ ಅವ್ರೇನ್ ಮಾಡಿದ್ರು ನೋಡಿ, ನಿನ್ಗಿದ್ ಕೊಡ್ತೀನಿ ನಾನು, ಇದ್ ನಿನ್ ಮೇಲೆ, ನಾನ್ ನಿಂಗ್ ಫೋರ್ಸ್ ಮಾಡಲ್ಲ, ನೀನ್ ಏನು ಮಾಡದೆ ಇದ್ರು ಪರವಾಗಿಲ್ಲ, ಮದುವೆ ಮಾಡಿ ಕೊಡ್ತೀನಿ, ಅಲ್ಲೂ ಹಂಗೆ ಇರು ಅಂತ. ಇಲ್ಲ, ಹಂಗಿರಕ್ ಆಗೋದಿಲ್ಲ. ಇದ್ ಯಾಕೆ ಇರಕ್ ಆಗೋದಿಲ್ಲ, ಯಾಕಂತಂದ್ರೆ ನಾ ಏನೋರ ಮಾಡ್ಬೇಕು, ನೀನ್ ಆತರ ಮಾಡ್ಬೇಕಾದ್ರೆ ಈ ದಾರಿ ತಪ್ಪು ಅಷ್ಟೇ. ಅವತ್ ನೋಡ್ದೆ ನಾನು ನನ್ ಹಣೆ ಬರ ಲಾಸ್ಟ್ ನಲ್ಲಿ ಬಂದ್ರು, ನನ್ ಐ ಯೂಸ್ ಟು ಎಂಜಾಯ್ ಇಟ್ ಲಾಸ್ಟ್ ಬಂದ್ರು. ದೆನ್ ಏಳನೇ ಕ್ಲಾಸ್ ನಲ್ಲಿ ಚೇಂಜ್ ಆಗ್ಬಿಟ್ಟೆ ನಾನು. ಅದ್ ಹೇಗಾಯ್ತು ಅಂತಂದ್ರೆ, ಸ್ಕೂಲ್ ನಾನು ಓದಿದ್ದು ಬಿಷಪ್ ಕಾಟನ್ ಸ್ಕೂಲ್, ಅಲ್ಲಿ ನಮ್ಗೆ ಇದು ಎಲಿಕ್ಯೂಷನ್ ಕಾಂಟೆಸ್ಟ್ ಅಂತ ಇರುತ್ತೆ. ಅಲ್ಲಿ ಏನಂದ್ರೆ ವರ್ಷಕ್ ಒಂದ್ಸಲ ಡಿಫ್ರೆಂಟ್ ಸೆಕ್ಷನ್ಸ್ ನಲ್ಲಿ ಅವರು ಹೆಸರೆಲ್ಲ ಹಾಕ್ಬಿಟ್ಟಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ ಯಾರ ಹೆಸರು ಪಿಕಪ್ ಮಾಡ್ತಾರಂತ. ನಾವೆಲ್ಲರೂ ಕೂತಿರ್ಬೇಕು, ನಮ್ ಹೆಸರೇನಾರು ಪಿಕಪ್ ಮಾಡಿದ್ರೆ ಎರಡ್ ನಿಮಿಷ ನಾವು ಅಲ್ಲಿ ಸ್ಟೇಜ್ ಮೇಲೆ ನಿಂತು ಮಾತಾಡ್ಬೇಕು ಆನ್ ವಾಟ್ ಎವರ್ ಟಾಪಿಕ್, ಜನರಲ್ ಟಾಪಿಕ್ ಇರುತ್ತೆ. ನಾನು ಏನೆಲ್ಲ ಬೇಡ್ಕೊಳ್ತಾ ಇದ್ದೇವ್ರೆ, ನನ್ನ ಹೆಸರು ಮಾತ್ರ ಬರಬಾರ್ದು, ನನ್ಗಿಷ್ಟ ಇಲ್ಲ ನನ್ಗಿಷ್ಟ ಇಲ್ಲ ಅಂದ್ರೆ. ಬಟ್ ಏನಾಯ್ತು ನನ್ಗೆ, ಅದು ನನ್ನ ಹೆಸರೇ ಬರ್ಬೇಕಾ, ನನ್ನ ಹಣೆ ಬರ ಇದು ಅಂತ. ದೆನ್ ಹೋಗಿ ಹೇಳ್ಬೇಕಾದ್ರೇನೆ ಒಂದು 10 seconds ತಗೊಂಡೆ ನಾನು, ನಿಜವಾಗ್ಲು ನನ್ನ ಹೆಸರು ಅಂದ್ರೆ ಎರಡನೇ ಸಲ ಕೂಗಿದ್ರು. ಸರಿ, ಇದು ನಂದೇ ಹೆಸರು, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಎದ್ದೆ ನಾನು ಏಳನೇ ಕ್ಲಾಸ್ನಲ್ಲಿ. ನಾನು ಅದನ್ನ ಹೋಗಿ ಪಿಕಪ್ ಮಾಡಿದೆ ಅಚ್ಚಿಟ್ಟು. ಅದ್ರಲ್ಲಿ ಮಹಾತ್ಮ ಗಾಂಧಿ ಅಂತಿತ್ತು, ಏನಿಲ್ಲ ನಿಜವಾಗ್ಲು, ಎಲ್ಲಾನು ಬ್ಲ್ಯಾಂಕ್ ತಲೆನಲ್ಲಿ. ಹೋಗಿ ಆ ಸ್ಟೇಜ್ ನಲ್ಲಿ ನಿಂತು ಆ ಮೈಕ್ ಹಿಡ್ಕೊಂಡಿದ್ನಲ್ಲ ಫಾರ್ ಡಿಯರ್ ಲೈಫ್, ಆ ಮೈಕ್ ಇದು ಒಂದು ನನ್ ಕಾಪಾಡೋದೇ ಇಲ್ಲೋದ್ರೆ ನಾನು ಬಿದ್ದೋಗ್ಬಿಡ್ತೀನಿ ಅಂತ. ನನ್ಗೆ ಕಂಪ್ಲೀಟ್ ಬ್ಲ್ಯಾಂಕ್, ಎಲ್ಲಾನು ಗೊತ್ತು, ಎಲ್ಲಾನು ಹೋಯ್ತು. ಸೊ ದೆನ್ 2 minutes ಆಯ್ತು, ಬೆಲ್ ರಿಂಗ್ ಆಯ್ತು, ನಾನು ಮತ್ತೆ ವಾಪಸ್ ಹೋದೆ. ಎಲ್ಲರೂ ನಗಕ್ಕೆ ಶುರು ಮಾಡ್ಬಿಟ್ರು. ನಾನು ಅಂದೆ ಅಯ್ಯೋ ನನ್ನ ಹಣೆ ಬರ ಇದು ಅಂತ. ಬಟ್ 2 minutes ನಾನು ಅಲ್ಲಿ ನಿಂತೆ. ಅದಕ್ಕೆ 10 marks ನನ್ಗೆ 2 marks ಕೊಟ್ರು. ನಾನು ಫೇಲ್ ಆದೆ, ಬಟ್ 2 marks. ದೆನ್ ಅವ್ರು ಹೇಳಿದ್ರು, ಒಂದು ನಿನ್ಗೆ 2 marks ಯಾಕೆ ಕೊಟ್ಟೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಅಷ್ಟು ಧೈರ್ಯ ಇರಲ್ಲ 2 ನಿಮಿಷ ಅಲ್ಲಿ ಬಂದು ಎಲ್ಲರೂ ಎದುರುಗಡೆ ನಿಂತು ಅಷ್ಟಾದ್ರೂ ನೀನ್ ಮಾಡ್ತೀಯ, ಎಲ್ಲಾರು ಗೇಲಿ ಮಾಡಿದ್ರು ಹಂಗೆ ನಿಂತೀಯ, ನೀನ್ ಮುಂದೆ ಚೆನ್ನಾಗ್ ಆಗ್ತೀಯ. ಬಟ್ 2 marks ಅಷ್ಟೇ ಬಂದ್ ಕೂತಿದೆ. ಮತ್ತೆ ಈಗ 7th standard ಮತ್ತೆ 10th standard ಇದು ಪಿಕಪ್ ಮಾಡ್ತಾರೆ ಈ ಲಾಟ್ಸ್. ಮತ್ತೆ 3 ವರ್ಷ ಆದ ನಂತರ ದೆನ್ ಲಾಟ್ಸ್ ಬಂದಾಗ ಮತ್ತೆ 10th standard ನಲ್ಲಿ ಬಂತ ನನ್ಗೆ. ಆ ಟೈಮ್ ನಲ್ಲಿ ಮತ್ತೆ ಮಹಾತ್ಮ ಗಾಂಧಿ ಬರ್ಬೇಕಾ? ಓ ಅಯ್ಯೋ ರಾಮ, ಅದಕ್ಕೆ ನಾನು ಅಂದೆ ಈ ಸಲ ಮಾತ್ರ ನಾನು ಬಿಡಲ್ಲ ಅಂತ. 2 ನಿಮಿಷ ಆದ್ರೂ ಬೆಲ್ ಬಾರಿಸಿದ್ರು ಭಾಷಣ ಕೊಡ್ತಾ ಇದ್ದೇನೆ ನಾನು. ಅಂಡ್ ದೆನ್ ಐ ಡಿಡ್ ವೆರಿ ವೆಲ್. ಬಟ್ ವಾಟ್ ಈಸ್ ದ ಲೆಸನ್ ಇದರಲ್ಲಿ ಅಂತಂದ್ರೆ, ಒಂದು ಎಂಥ ಸ್ಥಿತಿನಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಇಫ್ ಯು ಆರ್ ಪುಶ್ಡ್ ಇನ್ ಅಂಡ್ ಯು ಹ್ಯಾವ್ ನೋ ಸಪೋರ್ಟ್ ದಟ್ ಇನ್ನರ್ ಸ್ಟ್ರೆಂತ್ ವಿಲ್ ಕಮ್ ಔಟ್. ಕರೆಕ್ಟ್. ನಮ್ಗೇನಾಗುತ್ತೆ ಇವಾಗ, ಎಲ್ಲರೂ ನಮ್ಮ ತಂದೆ ತಾಯಿ ಎಲ್ಲರೂ ಇದು ಮಾಡು ಅದು ಮಾಡು, ಮತ್ತೆ ಪುಸ್ತಕ ಕೊಡಿಸ್ತೀನಿ, ಮತ್ತೆ ಇದು ಮಾಡ್ತೀನಿ, ಓ ಅದು ಶೂಸ್ ಹೋಯ್ತಾ ಇನ್ನೊಂದು ಹೊಸ ಶೂಸ್. ಸೊ ದೇರ್ ಇಸ್ ನೋ ಹಂಗರ್ ಇನ್ ದ ಬೆಲಿ ಟು ರಿಯಲಿ ಎಕ್ಸೆಲ್. ಬಟ್ ವೆನ್ ಯು ಆರ್ ಪುಶ್ಡ್ ಇನ್ ಟು ಸಮಥಿಂಗ್ ಅಂಡ್ ಯು ಹ್ಯಾವ್ ನೋ ಸಪೋರ್ಟ್ ಎನಿವೇರ್, then you realize that you are your own strength. ಆ ಇನ್ನರ್ ಸ್ಟ್ರೆಂತ್ ಏನ್ ಬರ್ಬೇಕು ಅದು ಬಹಳ ಇಂಪಾರ್ಟೆಂಟ್, ಆತ್ಮಸ್ಥೈರ್ಯ. ಅದು ನಿಜವಾಗ್ಲೂ ಇದು ಎಷ್ಟು ಒಳ್ಳೆ ಪಾಠ ಗೊತ್ತಾ ಮಂಗಳ, ಒಂದು 5 ಜನದಲ್ಲಿ ಮಧ್ಯದವರು ಅಂತ ಹೇಳಿದ್ರಿ, ನೀವು ಅರ್ಜುನೇ ಆದ್ರಿ. ಇನ್ನೊಂದು ಕಡೆ ಅಪ್ಪ ಬುದ್ಧಿ ಹೇಳಿದ್ದು ನೀವು 7ನೇ ಕ್ಲಾಸ್ ಅಲ್ಲಿ ಇದ್ದಾಗ, ಆಮೇಲೆ ಮತ್ತೆ ನಿಮ್ಗೆ ಸ್ಕೂಲ್ ಅಲ್ಲಿ ನಿಮ್ಮ ಬದಲಾವಣೆ ತಂದಿದ್ದು 7ನೇ ಕ್ಲಾಸ್. ಅಂದ್ರೆ 7 ಅಂದ್ರೆ ಬದುಕಿನಲ್ಲಿ ಇನ್ನಾದ್ರೂ ಮೇಲೆ 7 ಅಂತ. ಸೊ ಐ ಥಿಂಕ್ ಇಟ್ ಪುಶ್ಡ್ ಯು ಲಾಟ್. ಬದುಕಿನಲ್ಲಿ 7, 10ನೇ ಕ್ಲಾಸ್ಗೆ 10ಕ್ಕೆ ಶುರು ಮಾಡಿದ್ರಿ ಅಲ್ವಾ? ನಿಜವಾಗ್ಲು ಮೇಡಮ್, ನಿಮ್ಮ ಆ ಬಾಲ್ಯದ ಆ ಹೆಜ್ಜೆಗಳು ಅಥವಾ ಓದೆ ಬೇಡ ಅನ್ಕೊಂಡು ಮಜಾ ಮಾಡ್ತಾ ಇದ್ದಿದ್ ಲೈಫ್ ಬದಲಾವಣೆ ಬಹುತ ಇವತ್ತು ವೀಕ್ಷಕರಿಗೆ ಅನ್ಸತ್ತೆ, ಅರೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಇವತ್ತು ಬದಲಾಗಬೇಕು ಅಂತ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದಟ್ ವಂಡರ್ಫುಲ್ ಇನ್ಫಾರ್ಮೇಶನ್ ಮೇಡಮ್. ಈಗ ನೀವು 10ನೇ ಕ್ಲಾಸ್ನಲ್ಲಿ ಕೊನೆಗೂ
ಏಳನೇ ಕ್ಲಾಸ್ ಇಂದ ಬೆನ್ನ ಹತ್ತಿದಂತ ಮಹಾತ್ಮ ಗಾಂಧೀಜಿ ಅವರು ನಿಮ್ನ ಹತ್ತನೇ ಕ್ಲಾಸ್ ಅಲ್ಲಿ ಮಾತಾಡ್ಸೆ ಕೈ ಬಿಟ್ರು ಅಂತ ಆಯ್ತು. ಮೇಡಮ್, ಹತ್ತನೇ ಕ್ಲಾಸ್ ಆಯ್ತು, ಈ ವೈದ್ಯಕೀಯ ವೃತ್ತಿ ಅನ್ನೋದು ಪಿ ಯು ಸಿ ಓದ್ಬೇಕಿರತ್ತೆ, ಅದಾದ ನಂತರ ವೈದ್ಯಕೀಯ ಅಂತ ಇರುತ್ತೆ. ನೀವು ಆ ಸ್ಕೂಲ್ ಲೆವೆಲ್ ನಲ್ಲಿ ಏನಾದ್ರೂ ಯೋಚನೆ ಇತ್ತಾ ನಾನೊಬ್ಬ ವೈದ್ಯ ಆಗ್ಬೇಕು ಅಂತ? ಏನಾದ್ರು ಆಯ್ಕೆ ಮಾಡುವಂತ ಮೆಚುರಿಟಿ ನಿಮ್ಮಲ್ಲಿ ಇತ್ತ ಆ ಸಂದರ್ಭದಲ್ಲಿ? ನೀವು ಹೇಗೆ ಯೋಚನೆ ಮಾಡಿದ್ರಿ, ಹೇಗೆ ಈ ವೈದ್ಯಕೀಯ ರಂಗಕ್ಕೆ ಬಂದ್ರಿ ನೀವು ಅಂತ? ಅದನ್ನು ಒಂದ್ ಕತೆ ಇದೆ, ಯಾಕಂದ್ರೆ ನಾನು ಡಾಕ್ಟರ್ ಆಗ್ಬೇಕಂತ ಇರ್ಲಿಲ್ಲ. ಅಲ್ಲಿನ್ನು ನಮ್ ತಂದೆ ಬಹಳ ಇಂಪಾರ್ಟೆಂಟ್ ಪಾತ್ರ ಮಾಡಿದಿರ್ತಾರೆ. ಪಿ ಯು ಸಿ ನಲ್ಲಿ ಮೆರಿಟ್ ನಲ್ಲಿ ಬಂದೆ ನಾನು. ದೆನ್ ಅವ್ರು ಅಂದ್ರು, ಇಲ್ಲ ನೀನು ಮೆಡಿಸಿನ್ ಗೆ ಹೋಗು ಅಂತ. ಇಲ್ಲ, ನಾನು ಕೆಮಿಸ್ಟ್ರಿ ಟೀಚರ್ ಆಗ್ಬೇಕು, ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ನ್ಯಾಷನಲ್ ಕಾಲೇಜ್ ನಲ್ಲಿ ಓದ್ಬೇಕು ನಾನು ಕೆಮಿಸ್ಟ್ರಿ ಟೀಚರ್. ಆಗ ನೀನೇನ್ ಕೆಮಿಸ್ಟ್ರಿ ಟೀಚರ್ ಆಗಿ ನೊಬೆಲ್ ಪ್ರೈಸ್ ತಗೊಳ್ತೀಯ ನೀನು ಅಂತ. ಐ ಸೆಡ್, ನೊಬೆಲ್ ತಗೊಳ್ತಾ ಇದ್ರು ಮಕ್ಳಿಗೆ ಪಾಠ ಮಾಡೋದ್ ನಂಗೆ ತುಂಬಾ ಇಷ್ಟ, ಅದು ನೀನ್ ಮೆಡಿಸಿನ್ ಮಾಡಿನ ಪಾಠ ಮಾಡು, ಅದಕ್ಕೇನು ಅಂತಂದ್ರು. ಆಗ್ಲಿ, ನಾನು ಆತರ ನೋಡ್ತೀನಿ. ಇಲ್ಲ, ನೀನ್ ಈ ಎಕ್ಸಾಮ್ ತಗೋ, ಈ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಲ್ಲ, ಆಮೇಲೆ ಅದನ್ನ ತಗೊಂಡ್ಬಿಡು, ಅದರಲ್ಲಿ ಏನಾಗುತ್ತೆ ನೋಡೋಣ ಅಂತ. ಸೊ ಅದು ಬಿ ಎಂ ಸಿ ನಲ್ಲಿ ತಗೊಂಡೆ, ಮತ್ತೆ ಸೆಂಟ್ ಜಾನ್ಸ್ ನಲ್ಲೂ ತಗೊಂಡೆ. ದೆನ್ ಎರಡರಲ್ಲೂ ಸೆಲೆಕ್ಟ್ ಆದೆ ನಾನು. ಸೊ ಅವಾಗ ನಮ್ಮ ತಂದೆ ಅಂದರು, ಬೇಡ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಬೇಡ, ಸೆಂಟ್ ಜಾನ್ಸ್ ಹೋಗು. ಆದರೆ ನಂದು ಎಲ್ಲ ಫ್ರೆಂಡ್ಸ್ ನ್ಯಾಷನಲ್ ಕಾಲೇಜ್ನಿಂದ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಗೆ ಹೋದರು. ಐ ಸೆಡ್, ಅವ್ರ ಜೊತೆಲೇ ಹೋಗ್ತೀನಿ. ಇಲ್ಲ, ನೀನು ಕಂಪ್ಲೀಟ್ಲಿ ಯುನೀಕ್ ಆಗಿರಬೇಕು, ಅಲ್ಲಿ ಹೋಗ್ಬೇಕು. ನಮ್ಮ ತಂದೆ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್ ಇದ್ರು, ಡಾಕ್ಟರ್ ಪಿ ಆರ್ ದೇಸಾಯಿ ಅವರು. ಸೊ ಹ್ಯಾಡ್ ಅ ಗ್ರೇಟ್ ಇನ್ಫ್ಲೂಯೆನ್ಸ್ ಆನ್ ಮೀ. ಸೊ ದೆನ್ ಹಿ ಸೆಡ್, ಓಕೆ ಇದನ್ನೇ ಮಾಡೋಣ ನೋಡು, ನೀನ್ ಹೋಗೊಂದು ಅಲ್ಲಿ ಮಾತಾಡೋಣ ಅಂತ. ಸೊ ಅಲ್ಲಿ ನನ್ಗೆ ಇಂಟರ್ವ್ಯೂನಲ್ಲಿ ಅವರೆಲ್ಲರೂ ನಮ್ನ ಸೆಲೆಕ್ಟ್ ಮಾಡಿದ್ರಿಂದ ಸೆಂಟ್ ಜಾನ್ಸ್ ಗೆ ನಾನು ಹೋದೆ. ಅಲ್ಲಿ ಎಲ್ಲ ಡೀನ್ ಇದ್ರು ಅಲ್ಲಿ, ಮೊಂಟೇರೋ ಅಂತ, ಅವ್ರು ಎಲ್ಲರಿಗೂ ಕೇಳ್ತಾ ಇದ್ರು, ಮಕ್ಳಿಗೆ ನೀವೆಲ್ಲರೂ ಏನೇನಾಗಬೇಕು ಅಂತ. ನಾನು ಅಲ್ಲಿ ಕುತ್ಕೊಂಡು, ಬಿಕಾಸ್ ಮೈ ಫಾದರ್ ಹ್ಯಾಡ್ ಇನ್ಫ್ಲೂಯೆನ್ಸ್ ಬಿ ಕ್ವೈಟ್ ಅ ಲಾಟ್. ಆ್ಯಂಡ್ ದೆನ್ ಹಿ ಸೆಡ್ ಟು ಮೀ, ನೋಡು ಕಾಮಿನಿ, ನೀನು ಹೋಗಿ ಅಲ್ಲಿ ಮಾತಾಡು, ನಿಮ್ಗೆ ಏನು ಇಷ್ಟ ಬರ್ತದೆ ಮಾತಾಡು. ಸೊ ಅವರು ಎಲ್ಲರೂ, ನೋ ವಿ ಡೋಂಟ್ ನೋ, ವಿ ವಾಂಟ್ ಟು ಬಿ ಗುಡ್ ಡಾಕ್ಟರ್, ವಿ ವಾಂಟ್ ಟು ಬಿ ಇಂಟೆಲಿಜೆಂಟ್ ಡಾಕ್ಟರ್ ಅಂತ. ನಮ್ಮ ವಯಸ್ಸು ಎಷ್ಟು, 20, 19 ಆ ಥರ. ಸೊ ನನ್ಗೆ ಹೇಳಿದ್ರೆ, ಐ ವಾಂಟ್ ಟು ಬಿ ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್, ಎಲ್ಲರೂ ಓಹ್ ಏನಿದು ಈ ಶಬ್ದನೇ ಕೇಳಿರಲಿಲ್ಲ ಆ ಟೈಮ್ನಲ್ಲಿ. ನನ್ಗೇನಂದ್ರೆ, ನಮ್ಮ ತಂದೆ ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್, ಅದಕ್ಕೋಸ್ಕರ ನಾನು ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್ ಆಗ್ಬೇಕು. ಸೊ ಎಲ್ಲರೂ, ಓ ದಟ್ಸ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರು. ವಾಟ್ ಈಸ್ ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್? ಡೀಲಿಂಗ್ ವಿತ್ ವಿಮೆನ್ ಅಂತಂದೆ ನಾನು, ವಿಮೆನ್ಸ್ ಹೆಲ್ತ್ ಅಂತ ಹೇಳಿದೆ. ಸೊ ದೆನ್ ನಾನು ನಮ್ಮ ತಂದೆಗೆ ಹೇಳಿದೆ ವಾಪಸ್ ಬಂದ್ಬಿಟ್ಟು, ನೋಡಿ ಎಲ್ಲರೂ ತಿರುಗಿ ನೋಡಿದ್ರು, ಸಿ ದಟ್ ಈಸ್ ಇಂಪಾರ್ಟೆಂಟ್ ಅಂತಂದ್ರು. ಯಾಕಂತಂದ್ರೆ, ಇಫ್ ಯು ವಾಂಟ್ ಟು ಮೇಕ್ ಅ ಮಾರ್ಕ್ ಇನ್ ಯುವರ್ ಲೈಫ್, ಆಲ್ವೇಸ್ ಥಿಂಕ್ 20 years ahead. 20 years ahead ನೀನ್ ಏನಾಗ್ಬೇಕು ಇವಾಗ್ಲಿಂದ ಫಿಕ್ಸ್ಡ್ ಡಿಪಾಸಿಟ್ ನಲ್ಲಿ ಹಾಕ್ಬೇಕು. ಸೊ ದೆನ್ ಐ ಸೆಟ್ ಮೈ ಸೆಲ್ಫ್, ಓಕೆ ಫೇರ್ ಎನಫ್. ಅದಕ್ಕಿಂತ ಮುಂಚೆ, ಬಿಫೋರ್ ಐ ಗಾಟ್ ಇನ್ ಟು ಸೆಂಟ್ ಜಾನ್ಸ್, ನಮ್ಮ ತಂದೆ ತುಂಬಾ, ಇನ್ ದೋಸ್ ಡೇಸ್ ಬರೀ ಫಿಯೆಟ್ಟು ಅಂಬಾಸಿಡರ್ ಇತ್ತು ನಮ್ಮ ತಂದೆಗೆ, ಫಿಯೆಟ್ಟು. ಸೊ ಅವರು ಇದು ಡಾಕ್ಟರ್ ಇರೋದ್ರಿಂದ ಅವ್ರು ನನ್ನ ಕಾಲೇಜಿಗೆ ಬಿಡ್ತಾ ಇದ್ರು. ಅಲ್ಲಿ ತುಂಬಾ ಮಳೆ ಇರೋದ್ರಿಂದ ಸುಮಾರು ಜನ ಅಲ್ಲಿ ನಿಂತ್ಕೊಂಡು ಛತ್ರಿ ಹಿಡ್ಕೊಂಡು ನಿಂತಿದ್ರು. ಸೊ ದೆನ್ ನಾನು ಅಲ್ಲಿ ಫೈಟ್ ಮಾಡ್ತಾ ಇದ್ದೆ ನಮ್ಮ ತಂದೆ ಹತ್ರ, ನಾನು ಆರ್ಗ್ಯಾನಿಕ್ ಟೀಚರ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟೀಚರ್ ಆಗ್ಬೇಕು ಅಂತ. ಅದಕ್ಕೆ ನಮ್ಮ ತಂದೆ ಅದು ಸೈಡ್ನಲ್ಲಿ, ಇವಾಗೆಲ್ಲ ಮಾಡೋಕ್ಕಾಗಲ್ಲ, ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ, ಬಟ್ ಆ ಟೈಮ್ನಲ್ಲಿ ಸೈಡಿಗೆ ನಿಲ್ಲಿಸ್ಬಿಟ್ಟು, ದೆನ್ ಕಮ್ಮಿ ಅದನ್ನ ನೋಡಲ್ಲಿ ಬಸ್ ಸ್ಟಾಪ್, ಬಸ್ ಸ್ಟಾಪ್ನಲ್ಲಿ ಏನು ಜನ ಇದ್ದಾರೆ ಛತ್ರಿ ಇಟ್ಕೊಂಡಿದ್ದಾರೆ, ಅವರೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟೀಚರ್ಸ್. ಡಾಕ್ಟರ್ ಅಂದ್ರೆ ಈ ಕಾರ್ನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀನ್ ಅದಾದ್ರೂ ಮಾಡು, ಇದಾದ್ರೂ ಮಾಡು, ನನ್ಗೇನಿಲ್ಲ, ಛತ್ರಿ ಹಿಡ್ಕೊಂಡು ನಾನು ಛತ್ರಿ ಕೊಡಿಸ್ತೀನಿ ನಿಮ್ಗೆ, ನೀನ್ ಹೋಗಲ್ಲಿ ನಿಂದ್ರು. ಬಟ್ ಹಿ ಡಿಂಟ್ ಫೋರ್ಸ್ ಮೀ. ಅದೇನಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು ನನ್ಗೆ, ಬಿಕಾಸ್ ದೋಸ್ ಡೇಸ್ ಏನಾಗ್ತಾ ಇತ್ತು, ಬರೀ ಡಾಕ್ಟರ್ ಇಂಜಿನಿಯರಿಂಗ್ ಗೆ ವ್ಯಾಲ್ಯೂ ಇತ್ತು. ಇವಾಗ ನೋಡಿದ್ರೆ ಸುಮಾರು ಏನೋ ಪ್ರೊಫೆಷನ್ಸ್ ನಲ್ಲಿ ವ್ಯಾಲ್ಯೂ ಇದೆ, ಬಟ್ ಆ ಟೈಮ್ನಲ್ಲಿ ಡಾಕ್ಟರ್ಸ್ ನಿಮ್ಮನೇಲಿ ಡಾಕ್ಟರ್ ಆದ್ರೂ ಇರ್ಬೇಕು, ಇಂಜಿನಿಯರ್ ಆದ್ರೂ ಇರ್ಬೇಕು.
ಬಟ್ ನಮ್ಮ ತಂದೆ ನೀನು ಡಾಕ್ಟರ್ ಆಗು ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ಛತ್ರಿ ಹಿಡ್ಕೊಂಡು ನಿಂತಿದ್ದಾರಲ್ಲ ಅವರಲ್ಲೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟೀಚರ್ಸ್. ಸೊ ನನಗೆ ಅದು ಯೋಚನೆ ಅಷ್ಟಿದಾಗಲಿಲ್ಲ, ಬಟ್ ದಿ ಎಫೆಕ್ಟ್ ವಾಸ್ ಮೈ ಗಾಡ್ ನಾನು ಭತ್ತ ಛತ್ರಿ ಹಿಡ್ಕೊಂಡು ನಿಂದಿರಬೇಕಾ ಬಸ್ ಸ್ಟಾಪ್ನಲ್ಲಿ ಅಂತ. ದೆನ್ ಇಮಿಡಿಯೇಟ್ಲಿ ಐ ಸೆಡ್ ಐ ವಿಲ್ ಡೂ ಇಟ್. ಸೊ ಈ ಥರ ಹಂತಕ್ಕೆ ಹಂತಕ್ಕೆ ನಮ್ಮ ತಂದೆ ಈ ಥರ ಹೇಳ್ಕೊಂಡು ಬರ್ತಾ ಇದ್ರು ನನಗೆ, ನೋಡ್ಕೊಂಡು ನೀ ಮುಂದೆ ಹೋಗಬೇಕು, ಮುಂದೆ ಹೋಗಬೇಕು, ಯು ಶುಡ್ ನಾಟ್ ಓನ್ಲಿ ಕ್ರಿಯೇಟ್, ಯು ಶುಡ್ ಬಿ ಎ ಲೀಡರ್, ಬಟ್ ಯು ಮಸ್ಟ್ ಕ್ರಿಯೇಟ್ ಲೀಡರ್ಸ್, ಡೋಂಟ್ ಹ್ಯಾವ್ ಫಾಲೋವರ್ಸ್. ನೀನ್ ಫಾಲೋವರ್ಸ್ ಮಾಡಿದ್ರೆ ನಿನ್ ಜೊತೆಲೇನೆ ಏನ್ ವಿದ್ಯೆ ಇದೆ ನಿನ್ನ ಹತ್ರ ಅದು ಸತ್ತೋಗ್ಬಿಡುತ್ತೆ. ಫಾಲೋವರ್ಸ್ ಅಂದ್ರೆ ಯಾವಾಗ್ಲೂ ನಿನ್ ಬಿಟ್ಟು ಇನ್ನೊಬ್ರು ಫಾಲೋ ಮಾಡ್ತಾರೆ, ಅವ್ರ ಮುಂದೆ ಹೋಗ್ಬಿಟ್ಟು ಮತ್ತೆ ಇನ್ನು ಸುಮಾರು ಜನನ ಅವ್ರ ಹಿಂದೆ ಪಾಠ ಮಾಡಿಸ್ಬೇಕು, ಹಾಗ ನೀನ್ ಟೀಚ್ ಮಾಡ್ಬೇಕು ಅಂತ. ಸೊ ಯಾಕಂದ್ರೆ ಟೀಚಿಂಗ್ ಇಸ್ ಇನ್ ಮೈ ಪ್ರೊಫೆಷನ್ ಅಂದ್ರೆ ಇನ್ ಮೈ ಬ್ಲಡ್. ಸೊ ಅದಕ್ಕೋಸ್ಕರ ಇವೆಲ್ಲ ಇವಾಗ ಮಾತು ಕೇಳಿದ್ರೆ ನಾನು ನನ್ಗೆ ಹಾಗೆ ಅನ್ಸುತ್ತೆ, ಅಯ್ಯೋ ಇವರೆಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ಇನ್ ಮೈ ಟೀಚಿಂಗ್ ಆಲ್ಸೋ ರಿಯಲ್ ಲೈಫ್ ಇನ್ಸ್ಟೆನ್ಸಸ್ ತಗೊಂಡ್ಬಿಟ್ಟು ನಾನು ಮಕ್ಕಳಿಗೆ ಟೀಚ್ ಮಾಡ್ತೀನಿ. ಇವಾಗ ದಿಸ್ ಟ್ಯೂಮರ್ ಇಸ್ 5 centimeters ಅಂತ ಹೇಳಲ್ಲ, ಒಂದ್ ಕಿತ್ಲೆ ಹ್ಯಾಂಡ್ ಸೈಸ್ ಇದೆ. ಸೊ ಏನಾಗ್ತಾ ಇದೆ, ಒಂದು ಅಸೋಸಿಯೇಷನ್ ಏನಿದೆ ಕನೆಕ್ಟ್ ಆಗ್ತೀರಾ, ಕನೆಕ್ಟ್ ಆಗ್ಬೇಕು. ಡಾಕ್ಟರ್ ಬಹಳ ಒಳ್ಳೆ ವಿಚಾರಗಳನ್ನ ಹೇಳ್ತಿದ್ದಾರಲ್ಲ. ಏನು ಡಾಕ್ಟರ್, ನೀವು ವೈದ್ಯಕೀಯ ಕ್ಷೇತ್ರಕ್ಕೆ ಅಂದ್ರೆ ಸೇರ್ಕೊಳ್ಳುವಂತ ಆ ಕಾಲೇಜಿಗೆ ಹೋದಂತ ಪ್ರೊಸೆಸ್ ಹೇಳಿದ್ರಿ, ನಂಗೆ ಇನ್ನೊಂದು ಕುತೂಹಲ ಅಂತ ಹೇಳಿದ್ರೆ ಹೆಣ್ಣುಮಕ್ಕಳು ಈ ಕ್ಷೇತ್ರಕ್ಕೆ ನೀವು ಬಂದಂತ ಸಂದರ್ಭದಲ್ಲಿ ಹೆಚ್ಚು ಓದೋದಕ್ಕೆ ಬರ್ತಿದ್ರಾ ಇಲ್ವಾ ಅನ್ನೋದು ನನಗೆ ಕುತೂಹಲ ಇದೆ. ಆದ್ರೆ ಯಾವ ರೀತಿಯಾದಂತಹ ಸರ್ಕಮ್ಸ್ಟೆನ್ಸಸ್ಸು ಅಥವಾ ಸಮಸ್ಯೆಗಳ ಅಥವಾ ಹೇಗಿತ್ತು ವಾತಾವರಣ? ಸಿ ಇವಾಗ ಹೆಣ್ಮಕ್ಳಿಗೆ ಅಷ್ಟು ಓದಕ್ಕೆ ಪ್ರೋತ್ಸಾಹ ಇರ್ತಾ ಇರಲಿಲ್ಲ, ಬಟ್ ಒಂದು ಘಟನೆ ಏನ್ ಬಂತು ನಮ್ಮ ತಂದೆಗೆ ಅದು ಯೋಚನೆ ಮಾಡ್ತಾ ಇದ್ರು. ಅವ್ರ ಕಲಿಗೂ ಅವ್ರ ಮನಸ್ಸಿನಲ್ಲಿ ಏನಿತ್ತು, ಹೆಣ್ಮಕ್ಳಿಗೆಲ್ಲ ಬೇಗ ಮದುವೆ ಮಾಡ್ಬಿಡ್ತೀನಿ ಅಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಹೋಗ್ಬಿಡುತ್ತೆ, ಆಮೇಲೆ ನಾನು ಮುಂದೆ ಹೋಗ್ಬೋದು, ಗಂಡ್ ಮಕ್ಳಿಗೆ ಓದಿಸ್ತೀನಿ ಅಂತ. ದಿಸ್ ವಾಸ್ ದ ಮೈಂಡ್ ಸೆಟ್ ಆಫ್ ಎವ್ರಿಬಡಿ. ಬಟ್ ಏನಾಯ್ತು, ಅವರು ಕಲೀಗ್ನಲ್ಲಿ ಎರಡು ಹೆಣ್ಮಕ್ಳಿಗೆ ಫಾರಿನ್ ನಲ್ಲಿ ಗಂಡ್ ಹುಡುಕಿ ಅಲ್ಲಿ ಮದುವೆ ಮಾಡಿ ಕಳ್ಸ್ಬಿಟ್ರು. ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಅವ್ರಿಗೆ ಹೌಸ್ ಕೀಪರ್ ತರ ಗಂಡ ಅವ್ರನ್ನ ನೋಡ್ಕೊಂಡಿತ್ತು, ಅಲ್ಲಾಗ್ಲೇ ಮದ್ವೆ ಆಗ್ಬಿಟ್ಟಿತ್ತು ಇಬ್ರು. ಮತ್ತೆ ಅವ್ರ ಇಬ್ರು ವಾಪಸ್ ಬಂದ್ಬಿಟ್ರು ತಾಯಿ ಮನೇಲಿ ಕುತ್ಕೊಂಡ್ರು. ಅದು ತುಂಬಾ ಏನೋ ಡೀಪ್ ಆಗಿ ಎಫೆಕ್ಟ್ ಆಯ್ತು ನಮ್ಮ ತಂದೆಗೆ. ಅಯ್ಯೋ ನಾನು ಬೇರೆಯವ್ರ ನನ್ನ ಮಕ್ಳು ಹೋಗ್ಬಿಟ್ಟು ಬೇರೆಯವ್ರ ಮನೆಯಲ್ಲಿ ಸೌಟ್ ಹಿಡ್ಕೊಂಡು ಅಡುಗೆ ಮಾಡೋದಕ್ಕೋಸ್ಕರ ನಾನು ಬೆಳೆಸಿತ್ತೀನ, ಆ ಥರ ಆಗಲ್ಲ. ಈಗ ನನ್ನ ಮಗನಿಗೆ ಒಂದು ಏರೋಪ್ಲೇನ್ ಕೊಡಿಸಿದ್ರೆ ನನ್ನ ಮಗಳಿಗೂ ಒಂದು ಏರೋಪ್ಲೇನ್ ಕೊಡಿಸ್ತೀನಿ ಅಂತ ಅದು ಚೇಂಜ್ ಬಂತು. ಅದು ಅರೌಂಡ್ 6th-7th standard ನಾವು ಇರುವಾಗ. ದೆನ್ ನೋಡಿ ಪುಟ ನೀವೆಲ್ಲರೂ ಓದಬೇಕು ಅಂತ. ಸೊ ಮೂರು ಹೆಣ್ಮಕ್ಳು ಆಗಿದೆ ಅಂತ ಯಾವತ್ತೂ ಅವ್ರಿಗೆ ಬೇಜಾರಾಗಿರ್ಲಿಲ್ಲ. ಬಟ್ ಎರಡು ಗಂಡು ಒಂದು ಮೂರು ಹೆಣ್ಣದಿರೋದ್ರಿಂದ ಅವರು ದಟ್ ಪ್ರೈಡ್ ಇತ್ತು. ಅಂಡ್ ಇನ್ನೊಂದು ಏನಂದ್ರೆ ಈವನ್ ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇ, ನನ್ನ ಯಾರಾದರೂ ಅವ್ರ ಫ್ರೆಂಡ್ಸ್ ಏನಾದ್ರು ಬಂದರೆ ಫಸ್ಟ್ ನಾನು ಕರೆಸ್ಬಿಟ್ಟು ಇದು ನನ್ನ ಮಗಳು, ನಾನು ಹೋಗಿ ಅಲ್ಲಿ ಕುತ್ಕೊಂಡು ಹಲೋ ಅಂಕಲ್ ಅಂತೆಲ್ಲ ಅಂತಿದ್ದೆ. ಬಟ್ ಏನಂತಂದ್ರೆ ಆ ಟೈಮ್ನಲ್ಲಿ ಈ ತರ ವಾತಾವರಣದಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಲ್ಸೋ ಹೆಲ್ಪ್ಡ್. ಸೊ ಏನಾಗುತ್ತೆ, ಒಬ್ರು ಓದಿದ್ರೆ ಇನ್ನೊಬ್ರು ಓದ್ತಾ ಇದ್ರು, ಒಂದು ಗುರುಕುಲ್ ತರ ಆಗ್ಬಿಡ್ತಾ ಇತ್ತು, ನಂದ ಗುರುಕುಲ ತರ ನಾವೆಲ್ಲ ಒಟ್ಟಿಗೆ ಓದ್ತಾ ಇದ್ವಿ. ಬಟ್ ಒಂದು ನನ್ಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಇದು 5 ಜನ ಮಕ್ಳು ಅಂತಂದ್ರೆ, ಒಂದು ಅಡಿಷನ್ ಪುಸ್ತಕ ನಮ್ಮ ಅಣ್ಣಕ್ ಸಿಕ್ಕಿದ್ಮೇಲೆ ಅದೇ ಅಡಿಷನ್ ನಮ್ ಟೈಮ್ಗೂ ಬರ್ತಾ ಇತ್ತು. ನಮ್ ತಂದೆ ಹೇಳ್ತಾ ಇದ್ರು ಏನ್ ಚೇಂಜ್ ಮಾಡೋದಿಲ್ಲ, ಏನ್ ಎಕ್ಸ್ಟ್ರಾ ಇದೆ ಅದನ್ನ ಬೇರೆ ಪೇಪರ್ನಲ್ಲಿ ಬರ್ಕೋ, ಬಟ್ ಇದೇ ಪುಸ್ತಕ ಇದೆ. ಸೊ ಯೂಸ್ಡ್ ಬುಕ್ಸ್ ಅಂತ ತಗೊಳ್ಳೋದು ನನ್ಗೊಂದು ಅದೊಂದು ಕೋಪ ಬರ್ತಾ ಇತ್ತು. ಬಟ್ ನಮ್ ತಂದೆ ಅಂದ್ರು ಪೇಪರ್ ಅಲ್ಲ ನೀವು, ಇದು ಇದೆಲ್ಲ ಇರುತ್ತೆ, ಇನ್ನು ಸ್ವಲ್ಪ ಏನೋ ಆಡ್ ಮಾಡಿರ್ತಾರೆ. ಸೊ ಅದು ಒಂದು. ಎರಡನೇದೇನು ಅಂತಂದ್ರೆ ಅವರು ಅಷ್ಟು ಅವ್ರ ಪ್ರಾಕ್ಟೀಸ್ ನಲ್ಲಿ ತುಂಬಾ ಎತ್ತಿದ ಕೈ ನಮ್ ತಂದೆ. ಅಂಡ್ ನಮ್ಮ ತಾಯಿ ಅನ್ಕೋ ಅದ್ಭುತ, ಅವರು ಹೆಲ್ಪ್ ಮಾಡಿದ್ದು ಅಂತ ಹೇಳಕ್ಕೆ ಆಗಲ್ಲ. ಈಗ ನಾನು ಬಾಟನಿ ಓದ್ಬೇಕಾದ್ರೆ ಮತ್ ನಮ್ಮ ತಾಯಿ ಅಷ್ಟು ಓದಿರ್ಲಿಲ್ಲ, ಬಟ್ ವ್ಯವಹಾರ ತುಂಬಾ. ಸೊ ನಾನು ಬಾಟನಿ ಅಂತಂದ್ರೆ ನಾನು ನಮ್ಮ ತಾಯಿಗೆ ಹೇಳ್ತಾ ಇದ್ದೆ ಪಿ ಯು ಸಿ ನಲ್ಲಿ, ನೋಡಮ್ಮ ಪುಸ್ತಕ ಹಿಡ್ಕೋ ನಾನು ಹೇಳ್ತಾ ಇರ್ತೀನಿ, ನೀನ್ ನೋಡ್ತಾ ಇರು, ಎಲ್ಲಿ ತಪ್ಪು ಮಾಡಿದೀನಿ ಹೇಳು. ನೋಡಿದ್ರೆ ಆಕ್ಚುಲಿ ಶಿ ಡಿಂಟ್ ನೋ, ಬಟ್ ವಿತ್ ಸಚ್ ಸೀರಿಯಸ್ನೆಸ್ ಹಿಡ್ಕೊಂಡ್ಬಿಟ್ಟು ನೋಡ್ತಾ ಇದ್ರೆ, ದೆನ್ ನಾನು ಬಾಟ್ನಿ ಎಲ್ಲ ಹೇಳ್ಬೇಕಾದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು. ಸೊ ಏನಂದ್ರೆ ಐ ಮೇಡ್ ಹರ್ ಇನ್ ಟು ಅ ಗುರು.
ಈಗ ದ್ರೋಣಾಚಾರ್ಯ ಕತೆ ಎಲ್ಲ ಕೇಳಿದಿರಲ್ಲ, ಒಂದು ಇದು ಮೂರ್ತಿ ಮಾಡಿಬಿಟ್ಟಿಟ್ಟು ಅವರೆಲ್ಲ ಕಲ್ತ್ಕೊಂಡು ಏಕಲವ್ಯ ಕಲ್ತಿದ್ದು. ಆ ಥರ ನಮ್ಮ ತಾಯಿ ಒಂದು ವೆರಿ ಬಿಗ್ ಪಿಲ್ಲರ್ ಆಫ್ ಸಪೋರ್ಟ್ ಅಂತ ಹೇಳ್ಬೋದು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಲ್ವೇಸ್ ಟುಗೆದರ್, ದಟ್ಸ್ ಒನ್ ಥಿಂಗ್. ನಾವೆಲ್ಲ ಒಂದೇ ತಾಟ್ನಲ್ಲಿ ಊಟ ಮಾಡಿದ್ದು, ತಟ್ಟಿನಲ್ಲಿ ನಮ್ಮ ತಾಯಿ ಕೈ ತೂತ್ ಹಾಕ್ತಾ ಇದ್ರು. ಅಂಡ್ ನನ್ನ ಅಕ್ಕ ಏನು ಮೋಹಿನಿ ಇದ್ದಾರಲ್ಲ, ಅವ್ರು ಯಾವಾಗ್ಲೂ ಇದು ಜಾಸ್ತಿ ತಿಂತಾನೆ ಇರಲಿಲ್ಲ. ಅದಕ್ಕೆ ನಮ್ಮ ತಾಯಿ ನಾನು ಯಾವಾಗ್ಲೂ ಕೈ ಚಾಚ್ತಾ ಇದ್ದೆ, ಕೊಡೋಕ್ ಕೊಡೋಕ್ ಕೊಡೋಣ. ಸೊ ಆಕಿಂದೂ ಊಟ ನಾನೇ ಮಾಡ್ಬಿಡ್ತಾ ಇದ್ದೆ. ಸೊ ಇವಾಗ್ಲೂ ಅಷ್ಟೇ, ಎಲ್ಲಾದ್ರೂ ಹೋದ್ರು ಮೋಹಿನಿ ಹೇಳ್ತಾಳೆ, ನೋಡು ಶಿ ಯೂಸ್ ಟು ಟೇಕ್ ಮೈ ಫುಡ್ ಅನ್ನೇ ಅಂತ. ಸೊ ಏನಾಗುತ್ತೆ, ಇವೆಲ್ಲ ಮನಸ್ಸಿಗೆ ಇದ್ಬಿಡುತ್ತೆ. ವಿ ಕೇಮ್ ಆಸ್ ಅ ವೆರಿ ವೆಲ್ ನಿಟ್ ಫ್ಯಾಮಿಲಿ, ಇವಾಗ್ಲೂ ಹಾಗೆ ಇದ್ದೀವಿ. ಸೊ ಇನ್ ಸೆಂಟ್ ಜಾನ್ಸ್ ನಾನು ಮೈ ಹಸ್ಬೆಂಡ್ ಮೀಟ್ ಮಾಡಿದ್ದು. ಅವರು ಅದೇ ಇದರಲ್ಲಿ ಸೆಂಟ್ ಜಾನ್ಸ್ ನಲ್ಲಿ ಅವರು ಸೇಮ್ ಕ್ಲಾಸ್. ಸೊ 10 ವರ್ಷ ವಿ ನ್ಯೂ ಈಚ್ ಅದರ್. ಅಂಡ್ ಒನ್ ಥಿಂಗ್ ಐ ಆಲ್ವೇಸ್ ಥಾಟ್ ಇನ್ ಅ ಹಸ್ಬೆಂಡ್, ದಟ್ ದುಡ್ಡು ಇರಬಾರ್ದು ಒಂದು, ಎರಡನೇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರಬೇಕು, ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು, ಅಂಡ್ ಓದಿರ್ಬೇಕು. ಅಂಡ್ ನನಗೆ ಓದಿಸೋದ್ ನನಗೆ ದಟ್ ಎನರ್ಜಿ ಟು ರೀಡ್ ಅಂಡ್ ಮೂವ್ ಫಾರ್ವರ್ಡ್ ಯಾರು ಅಡ್ಡ ಬರಬಾರ್ದು. That much I was very clear. Okay. Marriage is only part of life. It is not life itself. Yes. Correct. So I never made it a big event. I said, look, he also was very, very particular. He said, see, I'm a career girl. So I will not marry anyone who has got a big nursing home. I am not going to marry because avaru tijori key kottu delivery maadkodu andre naan madadilla. So yenagutte, the family mentality for girls was that ee obg maado, mane deliveries maado, mane nodko, makkalu nodko, and ishtrallene avar whole jeevana hogta ittu. Nam thai ivaga ಏನಾರ ಎಜುಕೇಶನ್ ಗೆ ಅವ್ರ ತಂದೆ ಏನಾರ ಪ್ರೋತ್ಸಾಹ ಕೊಟ್ಟಿದ್ರೆ, ಶಿ ವುಡ್ ಹ್ಯಾವ್ ಡನ್ ಮಚ್ ಬೆಟರ್ ದನ್ ಮೀ. ಶಿ ಇಸ್ ಸಚ್ ಅನ್ ಇಂಟೆಲಿಜೆಂಟ್ ವುಮನ್. ಸೊ ಹಾಗೆ ವೆನ್ ಅರವಿಂದ್ ಅಂಡ್ ಮೀ ವಿ ಆರ್ ಅಬೌಟ್ ದ ಸೇಮ್ ಏಜ್ ಅಂಡ್ ವಿ ಆಲ್ಸೋ ಥಿಂಕ್ ವೆರಿ ಡಿಫ್ರೆಂಟ್ಲಿ, ಬಟ್ ದಟ್ ಸ್ಪೇಸ್ ಇಸ್ ಗಿವನ್ ಯೋಚನೆ ಮಾಡೋದಕ್ಕೆ. ವಿ ಫಿಯರ್ಸ್ಲಿ ಡಿಸ್ಅಗ್ರಿ ವಿತ್ ಸೋ ಮೆನಿ ಥಿಂಗ್ಸ್, ಬಟ್ ದಟ್ ಇಸ್ ನಾಟ್ ಅ ಫೈಟ್, ದಟ್ಸ್ ಅ ಡೈಲಾಗ್. ವಿ ರೀಚ್ ಅ ಕನ್ಸೆನ್ಸಸ್, ಸಮಟೈಮ್ ಐ ಲೂಸ್, ಸಮಟೈಮ್ಸ್ ಯು ಲೂಸ್. ಅಂದ್ರೆ ಒಬ್ಬೊಬ್ಬರು ತಮ್ಮ ಪ್ರತಿಯೊಬ್ಬರು ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಗೌರವಿಸ್ತಾ ಜೊತೆಗೆ ಬದುಕಿದವರು ಅಂತ ಹೇಳಿ ಹೇಳ್ತಿದ್ದೀರಿ. ಅಬ್ಸಲ್ಯೂಟ್ಲಿ. ಅಂಡ್ ಇನ್ ಲೈಫ್ ದಿಸ್ ಇಸ್ ದ ಸೇಮ್ ಥಿಂಗ್. ಈಗ ನನ್ನ ಮಗಳು, ನನ್ನ ಅಳಿಯ, ಅಥವಾ ನನ್ನ ಮಗ ಸಿದ್ಧಾರ್ಥ, ಮತ್ತೆ ನನ್ನ ಸೊಸೆ ಪೂಜಾ, ಈಗ ದೇ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, ಬಟ್ ಐ ಅಡ್ಮೈರ್ ದೆಮ್ ಅ ಲಾಟ್. And they should come up in life because everyone cannot be the same. It will become a robotic world antanta. ನೀವು ಬಹಳ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ಮೇಡಮ್, ಸಾಕಷ್ಟು ಜನ ನಾವು ಈ ಸ್ತ್ರೀ ರೋಗ ತಜ್ಞೆಯರ್ನವ್ರನ್ನೆಲ್ಲ ನೋಡ್ತೀವಿ, ಆದ್ರೆ ಅವ್ರದ್ದು ಒಂದು ಲೆವೆಲ್ಗೆ ಬಂದ ನಂತರ, ಅವ್ರ PG ಮುಗಿದ ನಂತರ ಅವ್ರೇನು ಒಂದು ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾರಲ್ಲ ಮೇಡಮ್, ಅದರನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋರು ತುಂಬಾ ಜಾಸ್ತಿ. ಆದ್ರೆ ನೀವ್ ಹೇಳಿದ್ರಿ, ನಾನು ಯಾವತ್ತೂ ಕೂಡ ಒಂದು ರೆಗ್ಯುಲರ್ ಡಾಕ್ಟರ್ ಆಗಿರಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯಾಕಂದ್ರೆ ನಿಮ್ದು ವಿದ್ಯಾಭ್ಯಾಸನೂ ಅಷ್ಟು ಜೋರ್ ಇತ್ತು, ವ್ಯಾಸಂಗನೂ ತುಂಬಾ ಜೋರ್ ಇತ್ತು, ಮತ್ತೆ ಅದರಲ್ಲೇ ನಾನು ಎಕ್ಸೆಲ್ ಆಗ್ಬೇಕನ್ನೋದಿತ್ತು. ನೀವು ನಮ್ಮ ಭಾರತದಲ್ಲೇನೆ ಒಂದಷ್ಟು ಪ್ರಥಮಗಳಿಗೆ ನಾಂದಿ ಹಾಡ್ತೀರಾ. ಅಂದ್ರೆ ಈ ಒಂಥರ ಅಸಿಸ್ಟೆಡ್ ಅಂದ್ರೆ ಮಕ್ಕಳು ಮಾಡೋದಕ್ಕೋಸ್ಕರ ನೀವು ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಾ. ನಮ್ಮ ಭಾರತದಲ್ಲಿ ನೀವು ಪ್ರಥಮ. ಆ ಪ್ರಥಮಗಳು ಹೇಗೆ ಸಾಧ್ಯ ಆಯ್ತು ಮೇಡಮ್, ನಿಮ್ಗೆ ಯಾವ ರೀತಿ ನೀವು ಅದು ಕೆಲಸ ಮಾಡಿದ್ರಿ? ಆಕ್ಚುಲಿ ಯಾವಾಗ ನೀವು ಸರಸ್ವತಿ ಮುಂದೆ ಇಟ್ಟು ಲಕ್ಷ್ಮಿ ಹಿಂದೆ ಬರ್ತಾರೆ ಅವಾಗ ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ಯಾವಾಗ ನೀವು ಲಕ್ಷ್ಮಿ ಮುಂದಿಟ್ಕೊಂಡ್ ಬಿಟ್ಟು ಅದ್ ಬರೇ ಲಕ್ಷ್ಮಿ ನೋಡ್ತಾ ಇದ್ರೆ ನೀವು ಅಲ್ಲೇ ಕೂತಿರ್ತೀರ. ಎಲ್ಲಿ ಯು ಹ್ಯಾವ್ ಟು ದಿಸ್ ಥಿಂಗ್, ಸಿ ವೇರ್ ಯು ಟೀಚ್. ಐ ಆಲ್ಸೋ ಲರ್ನ್ ಬೇರೆ ಮಕ್ಳಿಗೆ ಪಾಠ ಮಾಡುವಾಗ. ಎಷ್ಟೋ ಮಕ್ಕಳು ಓದ್ಕೊಂಡು ಬಂದಿರ್ತಾರೆ, ಅವ್ರ ಪ್ರಶ್ನೆನಲ್ಲೇ ನನ್ಗೆ ಓದಕ್ ಒಂದು ಇಂಟ್ರೆಸ್ಟ್ ಬರುತ್ತೆ. ಅಯ್ಯೋ ಈ ಪ್ರಶ್ನೆ ಕೇಳಿದ್ರು ನಂಗೆ ಗೊತ್ತಿಲ್ಲ, ಅದನ್ನ ಹೋಗಿ ಓದ್ತೀನಿ. ಸೊ ಆಕ್ಚುಲಿ ಇಟ್ಸ್ ಅ ಶೇರಿಂಗ್ ಆಫ್ ನಾಲೆಜ್, ಇಟ್ಸ್ ನಾಟ್ ದಟ್ ಐ ವಾಸ್ ಓನ್ಲಿ ಗಿವಿಂಗ್ ನಾಲೆಜ್. ಸೆಲ್ಫಿಶ್ಲಿ ಐ ವಾಸ್ ಆಲ್ಸೋ ಲರ್ನಿಂಗ್, ಸ್ಟೂಡೆಂಟ್ಸ್ ವೆರ್ ಆಲ್ಸೋ ಲರ್ನಿಂಗ್. ಅಂಡ್ ದ ಡೇ ಯು ಸ್ಟಾಪ್ ರೀಡಿಂಗ್ ಈವನ್ ಇನ್ ಮೆಡಿಸಿನ್, ಯು ಆರ್ ಇಲಿಟ್ರೇಟ್ ಟುಮಾರೋ. ಯಾಕಂದ್ರೆ ಮೆಡಿಸಿನ್ ಇಸ್ ಮೂವಿಂಗ್ ಸೋ ಫಾಸ್ಟ್, ಪ್ರತಿ ದಿನವೂ ಕೂಡ ಹೊಸ ಆವಿಷ್ಕಾರಗಳು. ಅಬ್ಸಲ್ಯೂಟ್ಲಿ. ಸೊ ಈಗ ನನಗೆ ಏನನ್ಸುತ್ತೆ, ದಟ್ ಆಸ್ ಲಾಂಗ್ ಆಸ್ ದಟ್ ಸರಸ್ವತಿ ಇಸ್ ಇನ್ ಯುವರ್ ಹ್ಯಾಂಡ್ ಅಂಡ್ ಯುವರ್ ರೀಡಿಂಗ್ ಅಂಡ್ ಯು ಕ್ಯಾನ್, ಎವ್ರಿ ಒನ್ ವಿಲ್ ರೆಸ್ಪೆಕ್ಟ್ ಯು. ದಟ್ ಇಸ್ ಆಲ್ ಐ ಹ್ಯಾವ್ ಡನ್.
ಈಗ ಮೇಡಮ್, ನಿಮ್ಮ ಅಂದ್ರೆ ಸಂಸ್ಥೆ ಮಿಲನ್ ಏನಿದೆಯಲ್ವಾ, ಅಂದ್ರೆ ಇದು ಭಾರತದಲ್ಲೇನೆ ಅಡ್ವಾನ್ಸ್ಡ್ ಫರ್ಟಿಲಿಟಿ ಸೆಂಟರ್ ಅನ್ನುವಂತಹ ಮಾನ್ಯತೆ ಪಡೆದಿರೋದು, ಅಂದ್ರೆ ತುಂಬಾ ಎಲ್ಲ ಸಾಕಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ. ಅಂದ್ರೆ ಆರಂಭಕ್ಕೆ ಅಂದ್ರೆ ಇದನ್ನ ನಾನು ಆಯ್ಕೆ ಮಾಡ್ಕೋಬೇಕು, ಇಂಥ ಸಮಸ್ಯೆ ಇಲ್ಲಿ ಜಾಸ್ತಿ ಇದೆ ಅಂತ ನಿಮಗೆ ಯಾವಾಗ ಅನ್ಸಿದ್ದು ಮೇಡಮ್? ನಾನು ಯು ಕೆಗೆ ಹೋಗಿದ್ದೆ ಓದಕ್ಕೆ. ಹೌದು, ಅಲ್ಲಿ ನಾನು ಆಲ್ ದ ಕ್ವಾಲಿಫಿಕೇಶನ್ ಬೇಗ ಮುಗಿಸ್ಬಿಟ್ಟಿದ್ದೆ. ನಮ್ ತಂದೆ ಹೇಳಿದ್ರು, ಅವಾಗ ನನ್ಗೆ ಒಂದ್ ವರ್ಷದ ಮಗು ಇತ್ತು, ಸಿದ್ಧಾರ್ಥ. ನಾನು ಈ ಮಗುನ ತಗೊಂಡು ಕೈನಿಂದ ನಮ್ ತಾಯಿ ಕೊಟ್ಟೆ, ಇದು ನಿಂದು ಆರನೇ ಮಗು. ಆಮೇಲೆ ಮತ್ತೆ ನನ್ ಕೇಳ್ಬೇಡ, ನಾನು ಓದ್ ಮುಗಿಸ್ಕೊಂಡೇ ಬರ್ತೀನಿ. ಎಷ್ಟು ಜನ ಹೇಳ್ತಾರೆ, ಅಯ್ಯೋ ಮಗು ಅದಕ್ಕೆ ಇದ್ಬೇಕು ಅದು ಇದ್ಬೇಕು, ನಾನು ಹೆಂಗ್ ಮಾಡಕ್ಕಾಗುತ್ತೆ, ಮತ್ತೆ ಆ ಫೀಲಿಂಗ್ ಇರುತ್ತೆ ಹೋಗಿ ಮಗು ನೋಡ್ಬೇಕಂತ. ನಾನು ಅಂದೆ, ಇದಾದ್ರೂ ಮಾಡ್ಬೋದು ಅದಾದ್ರೂ ಮಾಡು. ದೇರ್ ಇಸ್ ನೋ ಗೇನ್ ವಿದೌಟ್ ಪೇನ್, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಟು ಅಟೈನ್ ಸಮಥಿಂಗ್. ಐ ಸ್ಯಾಕ್ರಿಫೈಸ್ಡ್ ಅಂಡ್ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಯು ನೋ ಸ್ಟಿಲ್ ಇನ್ ಮೈ ಮೈಂಡ್. ಬಿಕಾಸ್ ನಾನು ನನ್ನ ಮಗುನ ಅಲ್ಲಿ ಕರ್ಕೊಂಡು ಹೋದ್ರೆ ನಾನು ಸಬ್ ಸ್ಟ್ಯಾಂಡರ್ಡ್ ಜಾಬ್ಸ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಮಗುದ್ ಸ್ಕೂಲು ಮಗುದ್ ಇದು ಅಂಡ್ ದಟ್ ಸೋ ಮಚ್ ಆಫ್ ಅದರ್ ಥಿಂಗ್ಸ್ ದಟ್ ಇಸ್ ಟು ಬಿ ಡನ್. ಮನೆಯಲ್ಲಿ ಕುಕ್ಕಿಂಗ್ ಇದೆಲ್ಲ ಮಾಡಿದ್ರೆ ದೆನ್ ನನ್ಗೆ ಇರೋದೇ ಇಷ್ಟೇ ಟೈಮ್. ಆ ಇಷ್ಟೇ ಟೈಮ್ನಲ್ಲಿ ಆಗ್ಲೇ ನಾನೆಲ್ಲ ಇನ್ನೂ ಸಾರ್ಟ್ ಆಫ್ ಡಿವೈಡ್ ಮಾಡಿಬಿಟ್ರೆ ನಾನು ಮುಂದೆ ಹೋಗೋದಕ್ಕೆ ಯಾವಾಗಿರುತ್ತೆ. ಇಲ್ಲೋದ್ರೆ ಮತ್ತೆ ಗಂಡ ಹೆಂಡತಿನಲ್ಲಿ ಜಗಳ, ನೀನು ಮಾಡು ನೀನು ಮಾಡು, ಯಾಕೆ ಜಗಳ ಬೇಡ. ಅದಕ್ಕೆ ನಮ್ಮ ತಂದೆಗೆ ಹೇಳ್ದೆ, ನನ್ಗೆ ಇದು ನನ್ಗೆ ಇಷ್ಟು ಟೈಮ್ ಕೊಡಿ, ನಾನು ಬರ್ತೀನಿ ವಾಪಸ್ ಅಂತ. ಸೊ ನಾನು ಹೋಗಿದ್ದು ನನ್ನದು ಮಗು ಒಂದು ವರ್ಷ ಇದ್ದಾಗೆ ಬಿಟ್ಟು ಹೋದೆ ನಾನು. ಅಲ್ಲಿ ನಾನು ಓದ್ಬೇಕಾದ್ರೂ ಹಗಲು ರಾತ್ರಿ ಓದ್ತಾ ಇದ್ದೆ. ಒಂದ್ ಕಡೆ ಕೆಲಸನೂ ಮಾಡ್ತಾ ಇದ್ದೇವೆ ಅಂದ್ರೆ ಗಳಿಸ್ಬೇಕು, ಯಾರು ಕೊಡ್ತಾರೆ ದುಡ್ಡು ಇಲ್ಲದ್ರೆ. ಇನ್ನೊಂದ್ ಕಡೆ ಓದ್ಬೇಕು. ಎಷ್ಟೋ ಸಲ ಈ ಎಲ್ಬ್ಗಳು ಓದ್ತಿರ್ತೀವಲ್ಲ ಎಸ್ಕಲೇಟರ್ ಅಲ್ಲ, ಅದೇ ನನ್ ದಿಮ್ ಇಟ್ಕೊಂಡ್ಬಿಟ್ಟು ಓದ್ತಾ ಇದ್ದೀನಿ. ಯಾಕಂತಂದ್ರೆ ನನ್ಗೆ ಆ ಫೀಲಿಂಗ್ ಇತ್ತು, ನನ್ಗೆ ಅದು ಮುಗಿಸ್ಬೇಕು. ನಾನು ಯು ಕೆ ನಲ್ಲಿ ಗುಲಾಮಿ ಆಗ್ಬಾರ್ದು, ನಾನು ಬಂದು ನನ್ನ ದೇಶಕ್ಕೆ ನಾನು ಹೆಲ್ಪ್ ಮಾಡ್ಬೇಕು ಅಂತ. ಅಂಡ್ ಒಂದು ಉದ್ದೇಶಕ್ಕೆ ಅಲ್ಲಿ ಹೋಗಿರ್ತೀವಿ ನಾವು ಫಾರಿನ್ಗೆ, ಆ ಉದ್ದೇಶ ಮುಗಿಸಿದ್ಮೇಲೆ ಅಲ್ಲಿನೇ ಇರ್ಬೇಕು ಅಂತ ಇರಬಾರ್ದು. ನಮ್ಮ ಜನಕ್ಕೆ ಎಷ್ಟೋ ಜನ ಹೋಗ್ತಾರೆ, ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಯಾವಾಗ ಬರ್ತಾರೆ, ಅವ್ರ ವಯಸ್ಸಾದ್ಮೇಲೆ 65-68 ರಿಟೈರ್ ಎಲ್ಲ ಆದ್ಮೇಲೆ, ವೆನ್ ದೇ ಆರ್ ನೋ ಯೂಸ್ ಟು ಇಂಡಿಯಾ, ಅವಾಗ ಬಂದು ಇಲ್ಲಿ ಕೂತ್ಕೊಳ್ತಾರೆ. ಒಂದ್ ನಿಮಿಷ ಬ್ರೇಕ್ ಹಾಕೋಣ ಮೇಡಮ್, ಮಂಗಳ ಇಬ್ರು ಸೇರಿ ಒಂದ್ಸಲಿ ಚಪ್ಪಾಳೆ ಹೊಡ್ಬೋಣ. ಯಾಕಂದ್ರೆ ಇವತ್ ಎಷ್ಟು ಜನ ಈ ತರ ಆಲೋಚನೆ ಇಟ್ಕೊಂಡು ನಾವೇನೋ ಓದ್ಬೇಕು ಹೈಯರ್ ಸ್ಟಡೀಸ್ ಅಂತ ಹೊರದೇಶಕ್ಕೆ ಹೋದವರು ವಾಪಸ್ ಈ ತಾಯಿನೆಲ್ಲನ ಜ್ಞಾಪಿಸ್ಕೊಳ್ಳೋದಿಲ್ಲ, ನೀವ್ ಹೇಳ್ದಂಗೆ ವಯಸ್ಸಾದ್ಮೇಲೆ ಬರ್ತಾರೆ. ಆದ್ರೆ ನೀವು ನನ್ನ ನೆಲಕ್ಕೋಸ್ಕರ ನಾನು ಸರ್ವ್ ಮಾಡ್ಬೇಕು ಅಂತ ಬಂದ್ರಲ್ಲ, ಪ್ಲೀಸ್ ಕಂಟಿನ್ಯೂ ಮಾಡಿ ಮೇಡಮ್. ಇನ್ನೊಂದ್ ಏನಂತಂದ್ರೆ, ಅಲ್ಲಿ ನಾನು ಓದೋವಾಗ ಕಿಂಗ್ಸ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ 9th ಫ್ಲೋರ್ ನಲ್ಲಿ ಈ ಇನ್ವೇಸಿವ್ ಪ್ರೊಸೀಜರ್ಸ್ ಫಾರ್ ಅನ್ಬೋರ್ನ್ ಬೇಬಿ, ಅಂದ್ರೆ ಏನಾರ ತಪ್ಪಿದ್ರೆ ಅಂಗವಿಕಲ್ಪ ಇದ್ರೆ ಅದು ಸೂಜಿನಿಂದ ಅಲ್ಟ್ರಾಸೌಂಡ್ ಮುಖಾಂತರ ಅದನ್ನ ಸರಿಪಡಿಸಬಹುದು, ಕೆಲವು ಬ್ಲಾಕ್ಸ್ ಅದೆಲ್ಲ ಅದನ್ನ ನಾನು ಕಲಿತಾ ಇದ್ದೆ. ಆ ಟೈಮ್ನಲ್ಲಿ 7th ಫ್ಲೋರ್ ನಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಚಿಕಿತ್ಸೆ ಆವಾಗೇನೆ ಸ್ವಲ್ಪ ಶುರು ಆಗಿತ್ತಷ್ಟೇ, ಜಾಸ್ತಿ ಏನಿಲ್ಲ. ಆ ಟೈಮ್ನಲ್ಲಿ ನಾನು ಹೋಗಿ ನೋಡಿದಾಗೆ ಒಂದು ಉತ್ತರ ದೇಶದ ಅಂದ್ರೆ ಪಂಜಾಬ್ ಕಡೆಯಿಂದ ಒಂದು ಲೇಡಿ ಬಂದಿದ್ಲು, ಹಿಂದಿ ಮಾತಾಡ್ತಾ ಇದ್ಲು. ಈ ಇಂಗ್ಲಿಷ್ ಡಾಕ್ಟರಿಗೆ ಆ ಹಿಂದಿ ಅರ್ಥ ಆಗ್ತಾ ಇಲ್ಲ, ಅವಳು ಫೇಲ್ ಆಗಿದ್ಲು ಅದರಲ್ಲಿ ಟ್ರೀಟ್ಮೆಂಟ್ನಲ್ಲಿ, IVF ಟ್ರೀಟ್ಮೆಂಟ್. ಅತ್ರೂ ಒಂದೇ ಕಡೆ ಒಂದು ಕೋಣೆನಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು. ನಾನು ಹೋಗಿ ಕೇಳ್ದೆ, ಹಿಂದಿ ಗೊತ್ತಿದೆ ನನಗೆ, ಸೊ ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ದೆ. ನಾನು ನೆಗೆಟಿವ್ ಇದೆ, ಭಾಷಾ ಅರ್ಥ ಆಗಲ್ಲ, ದುಡ್ಡು ಇಲ್ಲ, ಇಲ್ಲಿ ಬಂದು ನಾನು ಸಿಕ್ಕಾಕೊಂಡಿದ್ದೀನಿ, ಮನೆಗೆ ಹೋದ್ರೆ ನನ್ನ ಇವಾಗ ಡಿವೋರ್ಸ್ ಮಾಡ್ತಾರೆ ನಮ್ಮ ಯಜಮಾನರು, ಎಲ್ಲಾನು ನನ್ನ ತೊಂದರೆನೆ, ಏನ್ ಮಾಡೋದು, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ. ಸೊ ದೆನ್ ನಾನಂದೆ, ಯಾಕೆ ಮಾಡ್ಕೊಳ್ತೀಯ, ನೀನು ಮುಂದೆ ಓದು, ನೀನು ಚೆನ್ನಾಗಾಗು. ದೆನ್ ಅವಳು ನಾನು ನೋಡಿದ್ಲು, ಒಂದ್ ಅಟ್ಲೀಸ್ಟ್ 10 ಸೆಕೆಂಡ್ಸ್ ಸುಮ್ಮನೆ ಇದ್ಲು, ಡಿಟ್ಟಸ್ ಆಗಿ ನೋಡ್ಬಿಟ್ಟು ನನ್ಗೆ ಹೇಳಿದ್ಲು, ನೀನೇನ್ ಇಲ್ಲಿ ಮಾಡ್ತಾ ಇದೀಯ, ನೀನ್ ಬಂದು ನನ್ ಕೇಳಿದ್ಯಾ ಇಲ್ಲಿ, ನಾನು ಒಬ್ಳು ಒಂದು ವ್ಯಕ್ತಿ, ಭಾರತಕ್ಕೆ ಬಂದು ಸಪೋರ್ಟ್ ಮಾಡು, ಸುಮಾರು ಜನಕ್ಕಿದ್ದಾರೆ, ನೀನ್ ಇಲ್ಲಿ ಕುತ್ಕೊಂಡು ಈ ಬಿಳಿ ತೊಗಲಿಗೆಲ್ಲ ನೀನ್ ಮಾಡ್ತೀಯ, ಒಂದು ಭಾಷಾ ನಿನ್ ಗೊತ್ತಿದೆ, ನಮ್ಗೆ ಭಾಷಾ ಗೊತ್ತಿಲ್ಲ, ದೇವ್ರು ನಿನ್ಗೊಂದು ಅವಕಾಶ ಕೊಟ್ಟಿದ್ದಾರೆ, ನಿನ್ಗೆ ಒಂದು ಫಲ ಕೊಟ್ಟಿದ್ದಾರೆ, ಇಷ್ಟು ಓದಿದ್ಯಾ, ಇದರಿಂದ ಸುಮಾರು ಜನಕ್ಕೆ ನೀನು ಸೇವೆ ಮಾಡ್ಬೇಕು. ದಿನ ನಾನು ನೋಡಿದೆ, ಯಾಕಂಗಂತ್ಯ, ಯಾಕಂದ್ರೆ ನೀನು ನನ್ಗೆ, ನಾನು ಫೇಲ್ ಆಗಿದ್ದಕ್ಕೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಅಟ್ಲೀಸ್ಟ್ ನೀನು ಯಾಕೆ ಅಂತ ಬಂದು ನನ್ಗೆ ಬೆನ್ ತಟ್ಟಿದ್ಯಲ್ಲ,
ಅದೇ ಬಹಳ ಇಂಪಾರ್ಟೆಂಟ್. ಸೊ ನಾನಂದೆ ಓಕೆ ಮಾಡ್ತೀನಿ. ಹೌದಾ ನಿಜ ಮಾಡ್ತೀಯಾ? ಸರ್ ಹೌದು ಮಾಡ್ತೀನಿ. ಅದಾದ್ಮೇಲೆ ಒಂದ್ ತಿಂಗಳಲ್ಲಿ ರಿಸೈನ್ ಮಾಡಿಬಿಟ್ಟು ಒಳ್ಳೆ ಜಾಬ್ ಸರ್ ನಾನು ವಾಪಸ್ ಬರ್ಬೇಕು. ಆ ಒಂದ್ ಹೆಂಗಸು ಅಷ್ಟು ಹೇಳಿದ್ದಕ್ಕೆ ಐ ಸೆಡ್ ಐ ವಿಲ್ ಗೆಟ್ ಬ್ಯಾಕ್. ಯಾಕಂದ್ರೆ ಒಂದು ಮಾತು ಕೊಟ್ಮೇಲೆ ಆಯ್ತು. ಮೋಸ್ಟ್ ಇಂಪಾರ್ಟೆಂಟ್ ಈ ಪಂಜತನದಲ್ಲಿ ಏನು, ಇಟ್ಸ್ ಅ ಮೆಡಿಕೋ ಸೋಷಿಯಲ್ ಪ್ರಾಬ್ಲಮ್. ಸರಿ ಕರೆಕ್ಟ್ ಮೇಡಮ್, ಕರೆಕ್ಟ್. ಸೊ ಸ್ವಲ್ಪ ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಸೋಷಿಯಲ್ ಪ್ರಾಬ್ಲಮ್ ಇರುತ್ತೆ, ಬಟ್ ಅಬವ್ ಆನ್ ಟಾಪ್ ಆಫ್ ಆಲ್ ದಟ್ ಇಸ್ ದ ಸೈಕಲಾಜಿಕಲ್ ಪ್ರಾಬ್ಲಮ್. ಖಂಡಿತ ಈ ಮಾನಸಿಕದ ಒತ್ತಡಗಳು ಏನಿರುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಮೇಡಮ್ ಆ ಸಂದರ್ಭಗಳಲ್ಲಿ ಆ ಒಂದು ಮಾನಸಿಕ ತುಮ್ಮಲವನ್ನು ಅನುಭವಿಸ್ತಾರಲ್ಲ ಮೇಡಮ್, ಅದು ಯಾರಿಗೂ ಬೇಡ. ಯಾಕಂದ್ರೆ ಅದನ್ನ ನಾವು ಕಣ್ಣಾರೆ ನೋಡಿ ಅನುಭವಿಸುವ ಕೂಡ ಆಗಿದೆ. ಯಾಕಂದ್ರೆ ಆ ಸಂದರ್ಭನೇ ಆಗಿರುತ್ತೆ ಮೇಡಮ್, ಇನ್ನೇನು ನನ್ನಿಂದ ಸಾಧ್ಯ ಇಲ್ವೇನೋ, ಇನ್ನೇನ್ ಆಗ್ಬಿಡುತ್ತೇನೋ ಅನ್ನೋ ಮಟ್ಟಿಗೆ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ. ಯಾಕೆ ಇನ್ಕಂಪ್ಲೀಟ್? ಅಂಡ್ ನೋಡಿದ್ರೆ ದ ಪ್ರಾಬ್ಲಮ್ ವಾಸ್ ನಾಟ್ ವಿತ್ ಹರ್, ಇಟ್ ವಾಸ್ ವಿತ್ ಹಸ್ಬೆಂಡ್. ನೋಡಿ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟು ಆ ಹುಡುಗಿ ಎಲ್ಲಾನು ಅನುಸರಿಸ್ಕೊಂಡ್ಬಿಟ್ಟು ಮತ್ತೆ ನಂದೇ ತಪ್ಪು ನಂದೇ ತಪ್ಪು, ಯಾಕಂತಂದ್ರೆ ಅಲ್ಲಿ ಅತ್ತೆ ಅಲ್ಲಿ ಮಾವ ಮತ್ತೆ ಇದು ಅಂಡ್ ಅವ್ರ ಫ್ಯಾಮಿಲಿ ಪಂಜಾಬ್ ನಲ್ಲಿ, ಅವ್ರು ಇರೋದು ಯು ಕೆ ನಲ್ಲಿ, ಎಷ್ಟು ಕೆಟ್ಟದ ಅನ್ಸ್ತು. ಡೈವರ್ಸ್ ಮಾಡ್ಬಿಡ್ತಿದ್ರು, ಅವ್ರು ಏನ್ ಹೇಳ್ತಾ ಇದ್ರು, ಬಂಜೆನ ಅದಕ್ಕೆ ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡ್ಬೇಕು, ಇನ್ನೊಂದು ಹುಡುಗಿನೇ ಕಟ್ಕೋಬೇಕು. ಸೊ ಆ ತರ ಇರೋವಾಗ ಹೇಗೆ? ಸೊ ಏನಾಯ್ತು, ಇಫೆಲ್ಲ ಘಟನೆಗಳು ಏನಿದೆ, ಇಟ್ ಮೇಡ್ ಮಿ ಎ ಡಿಫ್ರೆಂಟ್ ಪರ್ಸನ್. ಅಂದ್ರೆ ಇಂಥ ಸಮಸ್ಯೆಯಲ್ಲಿ ಇರ್ತಕ್ಕಂಥ ಈ ಮಹಿಳೆಯರನ್ನೆಲ್ಲ ನಾನು ಹೊರಗೆ ತರಬೇಕು, ನಾನು ವಿದ್ಯೆ ಮೂಲಕ ಅಂತ ನೀವು ನಿರ್ಧಾರ ತಗೊಂಡ್ಬಿಟ್ರಿ ಅಂತ ಕಾಣ್ತಾರೆ. ಪಂಜಾಬಿ ಮಹಿಳೆ ಕಾರಣನು ಅಂದ್ರೆ ಎಷ್ಟೊಂದು ಸಂದರ್ಭಗಳು ಮೇಡಮ್ ನಮ್ಮ ಮನ ಪರಿವರ್ತನೆಗೆ ಕಾರಣ ಆಗ್ತವೆ. ಎಷ್ಟೊಂದು ನಮ್ಮ ಜೀವನದಲ್ಲಿ ನಮಗೆ ಒಂದು ಗುರಿಯನ್ನು ಅವರೇ ಹುಡುಕಿಕೊಟ್ಟು ಬಿಡ್ತಾರೆ. ಈಗ ನೋಡಿ, ನನ್ನ ಭಾರತಕ್ಕೆ ನಾನು ಹೋಗ್ಬೇಕು, ಯಾಕಂದ್ರೆ ನನ್ನ ಭಾರತದಲ್ಲಿ ಇದು ಬರೀ ಒಂದು ವೈದ್ಯಕೀಯ ಸಮಸ್ಯೆ ಅಲ್ಲ, ಒಂದು ಸಾಮಾಜಿಕ ಸಮಸ್ಯೆ ಕೂಡ ಅಂತ ಅನ್ಕೊಂಡು ನೀವು ಬಂದದ್ದು ಇಲ್ಲಿ, ಮತ್ತೆ ಅಷ್ಟೊಂದು ದೊಡ್ಡದಾಗಿ ಬೆಳೆಯಕ್ ಸಾಧ್ಯ ಆಯ್ತು, ಅದರೊಟ್ಟಿಗೆ ಎಷ್ಟೊಂದು ಜೀವನಗಳಿಗೆ ನೀವು ಬೆಳಕನ್ನ ತರಕ್ ಸಾಧ್ಯ ಆಯ್ತು. ಒಂದಷ್ಟು ಯಾವ್ದಾದ್ರು ಒಂದಿಷ್ಟು ಇಂಟ್ರೆಸ್ಟಿಂಗ್ ಕೇಸಸ್ ಗಳನ್ನು ನಮ್ಮ ಜೊತೆ ಹಂಚ್ಕೋಬಹುದು? ಏನಾಯ್ತಂತಂದ್ರೆ, ಈಗ ನಾನು ಬಂದ ನಂತರ ಇದು ಅಷ್ಟು ಹಿಂದೆ ಅಲ್ಲ, ಮೇ ಬಿ 1995-96. ಒಬ್ಬರು ವ್ಯಕ್ತಿ ದಾಂಪತಿಯವರು, ಗಂಡ ಅಬೌಟ್ 45-48 ಇಯರ್ಸ್ ಇದ್ರು, ಅಂಡ್ ಹೆಂಡತಿ 18. ದೆನ್ ಅವ್ರು ಬಂದು ಕೂತ್ಕೊಂಡ್ರು, ಮತ್ತೆ ಅಪ್ಪಂದ ಅಪ್ಪನೂ ಇದ್ರು ಅಲ್ಲಿ. ಅಂಡ್ ನೋಡ್ರಿ, ಎಲ್ಲಾನು ಮಾಡಕ್ಕಾಗುತ್ತೆ ನನಗೆ, ಓಕೆ, ಅದು ಮೂರನೇ ಹೆಂಡತಿ, ನಾಟ್ ದ ಫಸ್ಟ್ ಒನ್. ನಾನಂದೆ ಮೂರು ಹೆಂಡತಿ ಯಾಕೆ ಅಂತ, ಮದುವೆ ಆಯಿತು 2 ವರ್ಷ ಆಯಿತು, ಮಗು ಆಗಲಿಲ್ಲ, ಅದಕ್ಕೆ ಇರಲಿ, ಮನೆಗೆ ಹೆಂಗಕ್ಕೂ ಆಳು ಕಾಳಿದೆ, ಹೊಲ ಇದೆ, ಅದೆಲ್ಲ ನೋಡ್ಕೊಂಡಿರಲಿ, ಅದಕ್ಕೆ ಎರಡನೇ ಮದುವೆ ಮಾಡಿಕೊಂಡೆ. ನಾನು ಎರಡನೇ ಮದುವೆ ಮಾಡ್ಕೊಂಡ್ಮೇಲೆ ಏನಾಯಿತು ಅಂತ ಕೇಳಿದೆ. ಅದೇ ರೀ, ಅದೇ ತೊಂದರೆ, ಮತ್ತೆ ಆಗಲಿಲ್ಲ ಮಕ್ಕಳು, ಅದಕ್ಕೆ ಇವ್ರು ಬಿಟ್ಟು ಮೂರನೇದು ಮಾಡ್ಕೊಂಡೆ. ಸರ್ ಇದು ಈ ಥರ ಎಷ್ಟು ಮಾಡ್ಕೊಳ್ತೀರಾ? ಎಲ್ಲಿ ತನಕ ನನ್ನ ಮಗು ಆಗಲ್ಲ, ನನ್ನ ವಂಶ ಉದ್ಧಾರ ಆಗಲ್ಲ, ನಾನು ಮದುವೆ ಮಾಡ್ಕೊಳ್ತೀನಿ ಅಂತ. ದೆನ್ ನಾನಂದೆ, ಓಕೆ, ಈಗ ಮೂರು ಜನಕ್ಕೂ ಮಕ್ಕಳಾಗಿಲ್ಲ, ನಿಮ್ದೇನು ತೊಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಯಾಕಂದ್ರೆ ಯಾವತ್ತೂ ಅವ್ರು ವೀರ್ಯ ಚೆಕ್ ಮಾಡಿರಲಿಲ್ಲ, ಬರೀ ಅವ್ರದೇ. ಆ ಟೈಮ್ನಲ್ಲೇ DNC ಮಾಡೋದು, DNC ಮಾಡೋದು, ಎಷ್ಟು ಸಲ ಹೊತ್ತೆ ತೊಳೆಯೋದು. ದೆನ್ ಆಫ್ಟರ್ ದಟ್ ಮೂರನೇ ಹುಡುಗಿ 18 ವರ್ಷದ್ದು, ಬಹಳ ಇಂಟೆಲಿಜೆಂಟ್ ಇದ್ಲು. ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೋದಾ ಡಾಕ್ಟ್ರೆ ಅಂತಂದ. ಸರಿ, ಹೌದು ಮಾಡ್ಬೋದು. ಸೊ ಅವ್ರನ್ನ ಆಚೆ ಕಡೆ ಕರೆಸ್ಬಿಟ್ಟು, ಅವ್ರನ್ನ ನೋಡಿ, ನಂದು ಹಣೆ ಬಾರ, ನಮ್ದು ಇಬ್ರು ಮುಂದೆ ಇದ್ರಲ್ಲ ಅವ್ ಹೆಂಡ್ರು, ಅವ್ರ ಥರ ನಂದೂ ಆಗುತ್ತೆ, ಅವ್ರನ್ನಲ್ಲಿ ಪೌರುಷ ಇಲ್ಲ. ಪೌರುಷ ಇಲ್ಲ ಅಂತಂದ್ರೆ ಅವ್ರು ಮಾಡ್ತಾರೆ, ಅದರಲ್ಲಿ ಏನು ಇಲ್ಲ, ಅದು ಅದಕ್ಕೋಸ್ಕರ ನನಗೂ ಅದೇ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳ್ತೀನಿ, ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ಓಕೆ, ಸೊ ನಾನು ಪ್ರೆಗ್ನೆಂಟ್ ಆಗಿ ಬರ್ತೀನಿ, ಇದು ಇವ್ರದ್ದಂತನೇ ಹೇಳ್ಬಿಡಿ. ನೋಡು ಎಷ್ಟು ಯೋಚನೆ ಮಾಡಿದಾಳೆ ಆ ಹುಡುಗಿ, ಅಂದ್ರೆ ಜೀವನ ಹಾಳಾಗುತ್ತೆ ಅಂತ. ಫಾರ್ಮರ್ಸ್ ಎಲ್ಲ ಇದ್ ಮಾಡೋದಿಲ್ಲ ಅಂತ, ಬಟ್ ಶಿ ವಾಸ್ ವೆರಿ ಕ್ಲಿಯರ್. ಸೊ ಅವಳು ನಾನು ಕೇಳಿದ್ಲು, ನಾನು ಹೆಸರು ನೀನೇನು ಹೇಳ್ಬೇಡಮ್ಮ, ನೀನು ಸುಮ್ಮನೆ ಇರು, ನಾನು ಇದನ್ನ ಸರಿಪಡಿಸ್ತೀನಿ. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ನಲ್ಲಿ ಇಟ್ಸ್ ನಾಟ್ ಆಲ್ವೇಸ್ ಓನ್ಲಿ ಮೆಡಿಸಿನ್, ಇಟ್ ಈಸ್ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಂಡ್ ಆಲ್ಸೋ ಮೇಕಿಂಗ್ ದಿಸ್ ಮ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಏನು ಮಾಡಿದೆ ನಾನು,
ಐ ಸೆಡ್ ಏನಿಲ್ಲಪ್ಪ, ನೀನು ನಿಮ್ಗೆ ಮೂರು ಮಾಡಿದೆ ಅಲ್ಲ, ನಾನು ಖಾತ್ರಿ ಕೊಡ್ತೀನಿ ಮಗು ಆಗ್ತದೆ. ಹೌದೇನ್ರಿ, ಏನು ಬೇಕಾದ್ರೆ ಕಾಳು ಗೀಳು ಎಲ್ಲ ತಂದು ಹಾಕ್ತೀನಿ ನಿಮಗೆ. ಹಳೆ ಕಾಲ ಟೈಮ್ನಲ್ಲಿ ಅವರು ಜೋಳ ತಂದು ಹಾಕ್ತೀನಿ, ಇದು ಮಾಡ್ತೀನಿ, ಬಕ್ರಿ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಐ ಸೆಡ್ ಅದೆಲ್ಲ ಬೇಡ ಇವಾಗ, ಫಸ್ಟ್ ನಿಮ್ಮ ನೋಡೋಣ ಅಂತ. ಸೊ ಅವರು ವೀರ್ಯ ಕೊಟ್ಟರು, ಅದರಲ್ಲಿ ಜೀರೋ, ಅದರಲ್ಲಿ ವೀರ್ಯಾಣಗಳು ಇರಲಿಲ್ಲ, ಏಜೋಸ್ಪಮ್ಯ. ಸೊ ನಾನು ಹೇಳಿದೆ, ನೋಡಪ್ಪ ನಾನು ಯಾರಿಗೂ ಹೇಳಲ್ಲ, ರೂಮ್ನಲ್ಲಿ ಒಳಗೆ ಬಾ. ಅವ್ರ ತಂದೆ ಮತ್ತು ಈ ಗಂಡನಿಗೆ ಹೇಳಿದೆ, ನೋಡು ನಿಮ್ದ್ರಲ್ಲಿ ಪ್ರಾಬ್ಲಮ್ ಇದೆ, ಇದು ಅನ್ಯಾಯವಾಗಿ ಮೂರು ಜನದ್ದು ಭಾಳ ಹಾಳು ಮಾಡ್ತಾ ಇದ್ದೀರಾ ನೀವು, ಇದು ನೀನು ಇನ್ನೂ ನೂರು ಜನ ಮದುವೆ ಮಾಡ್ಕೊಂಡ್ರು ಆಗೋದಿಲ್ಲ. ಸೊ ಏನು ಮಾಡೋಣ ಅಂದರೆ ಅವ್ರಿಗೆ ಹೇಳಿದೆ ನಾನು ನೋಡ್ಕೊ ಅಂತ. ಅವನಂದ್ರು ಹೌದಾ, ಏನಿಲ್ಲ, ಅಯ್ಯೋ ಎಷ್ಟು ಸಲ ಸಂಭೋಗ ಮಾಡ್ಬೋದು, ಅದಕ್ಕೆ ಇದಕ್ಕೇನಿದೆ ಅಂತಂದ್ರೆ ಎಷ್ಟು ನಾನು ಇದು ಅಂದರೆ ನನ್ನ ಪೌರುಷ ಎಷ್ಟಿದೆ ಅಲ್ಲ ಅಂತ ತೋರಿಸ್ತಿದ್ರು. ಐ ಸೆಡ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಇವಾಗ ನಿಮ್ಮ ಹತ್ರ ಇಲ್ಲ, ಈಗೇನು ಮಾಡ್ತೀರಾ ಹೇಳಿ, ಏನು ಮಾಡ್ಬೇಕು ಡಾಕ್ಟ್ರ್ ಅಂತಂದ. ಫಸ್ಟ್ ಮೂರು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಅವ್ರಿಗೇನು ಬೆನಿಫಿಟ್ ಸಿಗುತ್ತೆ ಅಂತ. ಹೋಗ್ಲಿ ಬಿಡಿ, ಒಬ್ಬರು ಋತುಬಂಧ ಬಂದಿದೆ, ಇನ್ನೊಬ್ರು ಮನೆಯಲ್ಲಿ ಆರಾಮಾಗಿದ್ದಾರೆ, ನಿಂಗೆ ಹೇಗೆ ಅನಿಸುತ್ತೆ ಅವ್ರು ಆರಾಮಾಗಿದ್ದಾರೆ? ಇಲ್ಲ ಇಲ್ಲ, ಆರಾಮಿದ್ದಾರೆ. ಅವ್ರದ್ದೇನು ಮನಸ್ಸಿನಲ್ಲಿ ಇದು ಊಟ ಎಲ್ಲ ಕೊಟ್ಬಿಟ್ರೆ ಅವ್ರು ಆರಾಮ. ಹೆಣ್ಮಕ್ಳಿಗೂ ಒಂದು ಮನಸ್ಸಿದೆ ಅಂತ ಯಾರು ಯೋಚನೆ ಮಾಡೋದಿಲ್ಲ. ಸೊ ಅದಕ್ಕೆ ನಾನಂದೆ, ಈ ಹುಡುಗಿ ಈಗ 18 ವರ್ಷದ ಹುಡುಗಿ ಇದೆ, ಇವಳು ಬಾಳನ್ನು ನೀನು ಹಾಳು ಮಾಡಿದೆಯಲ್ಲ ಅಂತ. ಇಲ್ರಿ, ಏನು ಪ್ರಾಬ್ಲಮ್ ಇಲ್ಲ, ನನ್ನ ವಯಸ್ಸಾದ್ಮೇಲೆ ಯಾರಾದರೂ ನಾನು ನೋಡ್ಕೋಬೇಕಲ್ಲ, ಅದಕ್ಕೆ ಎಲ್ಲದಕ್ಕೂ ಒಂದು ಉತ್ತರ ಕೊಟ್ಟ. ಸೊ ದೆನ್ ಐ ಸೈಡ್ ಓಕೆ, ನಾವು ನೀವು ಒಂದು ಮಾತಾಡೋಣ. ದಾನಿ ವೀರ್ಯದಲ್ಲಿ ಅದು ಫಸ್ಟ್ ಲೇಡಿ ಅನ್ಕೋ ಆಗಲ್ಲ, ಸೆಕೆಂಡ್ ಅಂಡ್ ಥರ್ಡ್ ವೈಫ್ಸ್ ನಾವು ಅದನ್ನ ಇನ್ಸೆಮಿನೇಟ್ ಮಾಡೋಣ, ದಾನಿ ವೀರ್ಯದಿಂದ ಕೃತಕವಾಗಿ ವೀರ್ಯಧಾರಣೆ ಮಾಡೋಣ. ಅವ್ರಿಗೂ ಹೇಳೋಣ, ಏ ಅವ್ರಿಗೆಲ್ಲ ಹೇಳ್ಬೇಡ್ರಿ, ನನ್ನ ಹತ್ರ ಇಲ್ಲ, ಅಷ್ಟರಲ್ಲೇನೆ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗ್ಬಾರ್ದು. ಸೊ ದೆನ್ ಐ ಸೆಡ್ ಅದು ತಪ್ಪದು, ಅವ್ರಿಗೂ ಹೇಳ್ತೀನಿ, ಅವ್ರಿಗೂ ಅರ್ಥ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ. ನೀವು ಒಂದು ಸ್ವಲ್ಪ ಕಮ್ಮಿ ಬರ್ರಿ, ನಿಮ್ದೆಲ್ಲ ಜೋರು ಮಾಡೋದು, ಅರ್ಥ ಮಾಡ್ಕೊಳ್ಳಿ, ಅವ್ರು ಇಷ್ಟೆಲ್ಲ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ. ಸೊ ಅವರಿಬ್ರು ಒಪ್ಕೊಂಡ್ರು, ಇಬ್ರು ಹೆಂಡರು ಪ್ರೆಗ್ನೆಂಟ್ ಆದರು, ಆ್ಯಂಡ್ ಅಟ್ ದ ಎಂಡ್ ಆಫ್ ಇಟ್ ಆಲ್ ಆಫ್ ದೆಮ್ ವೆರ್ ಹ್ಯಾಪಿ. ಬಟ್ ಏನಂದ್ರೆ, ಇಟ್ ಹ್ಯಾಡ್ ಟು ಕಮ್ ಫ್ರಮ್ ಹಿಸ್ ಮೈಂಡ್. ಸೊ ಮೆಡಿಕೋ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಗೊತ್ತಿದ್ರು ಗೊತ್ತಿಲ್ಲದೆ ತರ ಅವ್ರು ಬಿಹೇವ್ ಮಾಡ್ತಾರೆ, ತಿಳಿತಲ್ಲ. ಅಂಡ್ ಎರಡನೇದೇನು ಅಂತಂದ್ರೆ, ಯಾಕೆ ಮಾಡ್ಕೊಂಡು ಇದು ಮಾಡಿ ಸುಮ್ಮನೆ ಬೈದ್ರೆ ಇಟ್ಸ್ ಆಫ್ ನೋ ಯೂಸ್, ನಾಲ್ಕನೇ ವೈಫ್ನು ಕರ್ಕೊಂಡು ಬರ್ತಾರೆ. ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಹೇಳಿದ್ರೆ, ಈಗ ಇಬ್ರಿಗೂ ಮಕ್ಕಳಾಗಿದೆ, ಏನೇನು ಪ್ರಾಬ್ಲಮ್ ಇಲ್ಲ. ಸೊ ನಾವೇನು ಹೇಳೋದು ಅಂತಂದ್ರೆ, ಅವ್ರಿಗೆ ಅರ್ಥ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ, ಎರಡು ಸಲ ಭೇಟಿ ಆಗಬೇಕು. ಸೊ ಇದೆಲ್ಲ ನಾವು ಟೈಮ್ ಕೊಡಬೇಕು. ಈ ಇನ್ಫರ್ಟಿಲಿಟಿ ಬಂಜಿತನ ಚಿಕಿತ್ಸೆ ಏನು ಅಂತಂದ್ರೆ, ಇಟ್ಸ್ ಮೋರ್ ಆಫ್ ಕೌನ್ಸಿಲಿಂಗ್, ಲಾಟ್ಸ್ ಆಫ್ ಕೌನ್ಸಿಲಿಂಗ್. ಹೌದು, ಮನಸ್ಸನ್ನ ಪರಿವರ್ತನೆ ಮಾಡಿದಾಗ ನಾವೊಂದು ನೀರನ್ನ ಔಷಧಿ ಅಂತ ಕೊಟ್ಟರು ಕೂಡ ಅದು ನಮ್ಗೆ ಕೆಲಸ ಮಾಡತ್ತೆ ಅಂತ ಬೇರೆಯವ್ರು ನಿಮ್ ತರದವ್ರು ಹೇಳಿರೋದು ಕೇಳಿದ್ದೀನಿ. ಈಗ ನೀವು ಪೇಷಂಟ್ಸ್ ಬಗ್ಗೆ ಇದನ್ನ ಹೇಳಿದ್ರೆ, ಒಬ್ಬ ವೈದ್ಯರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಒಬ್ಬ ಪೇಷಂಟ್ ಜೊತೆಗೆ ಅಂದ್ರೆ ಇಂಟ್ರಾಕ್ಷನ್ ಮಾಡೋದು ಅಥವಾ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡೋದಕ್ಕೆ ಬೇರೆ ಬೇರೆ ಹಾದಿಗಳನ್ನು ಕೂಡ, ಅಂದ್ರೆ ಓನ್ಲಿ ಟೆಕ್ಸ್ಟ್ ಬುಕ್ಕಿನ ಸಿಸ್ಟಮ್ಯಾಟಿಕ್ ಬಿಟ್ಟು ಹೊರತುಪಡಿಸಿ ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆಗಳಿದೆ ಅನ್ನೋದನ್ನ ನೀವು ಪರಿಪಾಲಿಸ್ತಾ ಬಂದದ್ದು, ಅದು ನಿಮ್ದು ಇನ್ನೊಂದು ಹೆಗ್ಗಳಿಕೆ, ಟೀಚಿಂಗ್ ಸ್ಟೈಲ್ ಅಂತ. ಸೊ ಅದ್ರ ಬಗ್ಗೆ ಹೇಳಿ ಮೇಡಮ್. ಇವಾಗ ಟೀಚಿಂಗ್ ನಲ್ಲಿ ಏನಾಗುತ್ತೆ, ನಾನು ಯಾವಾಗ್ಲೂ ಕ್ಲಾಸಸ್ ತಗೊಳ್ಬೇಕಾದ್ರೆ 7 ಗಂಟೆ ಬೆಳಗ್ಗೆ ತಗೊಳ್ತೀನಿ. ಯಾಕಂತಂದ್ರೆ 9-9:30 ಔಟ್ ಪೇಷಂಟ್ ಶುರು ಆಗುತ್ತೆ, ಸುಮಾರು ಸೆಂಟರ್ಸ್ ಇದೆ. ಸೊ ನನಗೆ MDs ಮತ್ತೆ ಈ ಫೆಲೋಶಿಪ್ ಡಾಕ್ಟರ್ಸ್ ಎಲ್ಲ ಬರ್ತಾರೆ. ಸೊ 7 ಗಂಟೆಗೆ ಸನ್ ರೈಸ್ ಕ್ಲಾಸಸ್ ಅಂತ ಹೇಳ್ತೀನಿ, ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಕ್ಲಾಸ್ ಅಂತ. ಯಾಕಂದ್ರೆ ನನ್ಗೂ ತುಂಬಾ ಕಡೆ ಹೋಗ್ಬೇಕಾಗುತ್ತೆ, ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು, ಫ್ರೆಶ್ ಆಗಿರ್ತೀನಿ ಬಂದು. ಸೊ ಎಲ್ಲರೂ ಕೂತ್ಕೊಂಡಿದ್ರು, ಒಂದು ಸಬ್ಜೆಕ್ಟ್ ನಾನು ಮಾತಾಡ್ತಾ ಇದ್ದೆ, ಅದಕ್ಕೆ ಎಂಡೋಮೆಟ್ರಿಯೋಸಿಸ್ ಅಂತ. ಅಂದ್ರೆ ಇವಾಗ ಗರ್ಭದಲ್ಲಿ ಏನ್ ಲೈನಿಂಗ್ ಇರುತ್ತೆ, ಅದು ಆಚೆ ಕಡೆ ಬಂದು ಇನ್ನೆಲ್ಲಾದ್ರೂ ಹುಟ್ಕೊಂಡ್ಬಿಟ್ರೆ ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಪೇನ್ ಆಗುತ್ತೆ, ಮತ್ತೆ ಬ್ಲೀಡಿಂಗ್ ಹೆವಿ ಆಗುತ್ತೆ ಇದೆಲ್ಲ. ಸೊ ಎಲ್ಲರೂ ಅದನ್ನೆಲ್ಲ ಓದ್ಕೊಂಡು ಬಂದಿದ್ರು, ಯಾಕಂದ್ರೆ ಎಲ್ಲರೂ ಫ್ರಮ್ ವೆರಿ ಗುಡ್ ಯೂನಿವರ್ಸಿಟೀಸ್ ಬರ್ತಾರೆ ಆಲ್ ಓವರ್ ದ ಕಂಟ್ರಿ. ಸೊ ಅವಾಗ ಮಾತಾಡೋವಾಗ ಅವ್ರಿಗೆ ಹೇಳಿದೆ ನಾನು, ನೋಡಿ ಇದೆಲ್ಲ ಓದ್ಕೊಂಡು ಬನ್ನಿ ಅಂತ. ಸೊ ನನ್ಗೆ ಗೊತ್ತಿತ್ತು ಎಲ್ಲರೂ ಓದ್ಕೊಂಡು ಬಂದಿರ್ತಾರೆ. ಸೊ ಅದನ್ನ ನಾನು ತಗೊಳ್ಳಲ್ಲ. ನಾನು ಈ ನೋವು ಏನಿದೆ ಅಲ್ಲಿ ಸ್ಪೈನಲ್ ಕಾರ್ಡ್ಲಿಂದ ಅದನ್ನ ನಾವು ಟ್ರೇಸ್ ಮಾಡೋಣ, ದಟ್ ಪೇನ್ ಪಾತ್ವೆ, ಅದು ನಮ್ಮ ಅನಾಟಮಿನಲ್ಲಿ ಓದಿರ್ತೀವಿ.
ಈ ಲಿಂಫ್ಯಾಟಿಕ್ಸ್ ಇದೆಲ್ಲ. ಸೊ ಅನಾಟಮಿಗೆ ಅವ್ರಿಗೆ ಸಾರ್ಟ್ ಆಫ್ ರಿಕಲೆಕ್ಟ್ ಮಾಡೋದಕ್ಕೋಸ್ಕರ. ದೆನ್ ಅಲ್ಲಿ ಮಾತಾಡೋವಾಗ ಒಬ್ರು ಯಾರೋ ಸ್ವಲ್ಪ ಆಕರ್ಷಿಸ್ತಾ ಇದ್ರು, ಅಂದ್ರೆ ಯಾನ್ ಮಾಡ್ತಾ ಇದ್ರು. ಸೊ ಐ ಸೆಡ್, ನೋಡಮ್ಮ ನೋ ಪ್ರಾಬ್ಲಮ್, ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಹೆಡ್ಲೈನ್ಸ್ ಏನು ಅಂತ ಕೇಳ್ತಾರೆ. ಎಲ್ಲರೂ ಹೆಡ್ಲೈನ್ಸ್ ನ್ಯೂಸ್ ಪೇಪರು ಎಂಡೋಮೆಟ್ರಿಯೋಸಿಸ್ ಪೇನ್ ಪಾತ್ವೆ, ಅವ್ರು ಕಂಪ್ಲೀಟ್ಲಿ ಕನ್ಫ್ಯೂಷನ್ ಆಗ್ಬಿಟ್ಟು. ಸೊ ದಟ್ ಮೈಂಡ್ ಸೆಟ್ ಏನಿದೆ, ದೇ ಸ್ಟಾರ್ಟ್ ಥಿಂಕಿಂಗ್ ವೇರ್ ವಿಲ್ ಡಾಕ್ಟರ್ ಕಾಮಿನಿ ರಾವ್ ಗೋ ನೌ ಫ್ರಮ್ ದಿಸ್. ಸೊ ಎವ್ರಿ ಒನ್ ವಾಸ್ ಕ್ವೈಟ್ ಅಲರ್ಟ್, ಯಾಕಂದ್ರೆ ಅವ್ರು ಇನ್ನೂ ಕಾಫಿ ಕುಡಿದ್ರಲ್ಲ ಮತ್ತೆ ನಾಷ್ಟ ಮಾಡಿರಲ್ಲ, ಹೊಟ್ಟೆ ಹಸ್ತಿರುತ್ತೆ. ಬಟ್ ಹೊಟ್ಟೆ ಹಸ್ತಾಗೇನೆ ಬ್ರೈನ್ ವರ್ಕ್ ಆಗುತ್ತೆ. ಸೊ ಅದನ್ನ ಥರ ಮಾಡಿದ್ರೆ 2 ಗಂಟೆ ನಾನು ಪಾಠ ಮಾಡಿದ್ರು ಯಾರು ಹೇಳೋದಕ್ಕೂ ಆಸಕ್ತಿ ಇರೋದಿಲ್ಲ. ಯಾಕಂತಂದ್ರೆ ಕೇಳಿ ಆಮೇಲೆ ಕ್ಲಾಸ್ ಡಿಸ್ಮಿಸ್ ಅಂದ್ರೂ ಅಂತ ಕೂತಿರ್ತಾರೆ. ಸೊ ಏನಾಗುತ್ತೆ, ದೇ ಶುಡ್ ಬಿ ಎ ಡಿಫ್ರೆಂಟ್ ವೇ. ಫಸ್ಟ್ ಯು ಹಿಪ್ನೊಟೈಸ್ ದ ಸ್ಟೂಡೆಂಟ್, ಗೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ ಅಂಡ್ ಸಿ ವೇರ್ ದೇ ಹ್ಯಾವ್ ನಾಟ್ ಲರ್ನ್ಡ್. ಈಗ ನಾನು ಸುಮ್ನೆ ಎಂಡೋಮೆಟ್ರೋಸಿಸ್ ಅಂತ ಕೇಳ್ಬಿಟ್ಟಿದ್ರೆ ಅವರೆಲ್ಲ ಪಟ ಪಟ ಮಾಡ್ಕೊಂಡು ಬಂದಿದ್ರು. ಬಟ್ ನಾವು ಒಂದು ಡಿಫ್ರೆಂಟ್ ಡೈಮೆನ್ಷನ್ ಕೊಡ್ಬೇಕು ಅದಕ್ಕೆ. ಅಂಡ್ ಅದಕ್ಕೋಸ್ಕರ ನಾನು ಹೇಳೋದು, ಯಾವಾಗ ನೋಡಿದ್ರಾದ್ರೂ ಯು ಮಸ್ಟ್ ಲುಕ್ ಅಟ್ ಇಟ್ 360 degrees. ಸಿ ಅ ಸ್ಟೂಡೆಂಟ್ ಇಸ್ ಅನ್ ಇಂಟೆಲಿಜೆಂಟ್ ಪರ್ಸನ್. ಕರೆಕ್ಟ್. ಎವ್ರಿ ಒನ್, ನಮ್ಮ ಬ್ರೈನ್ ಸೈಜ್ ಒಂದೇ, ಅದು ಹೇಗೆ ನಾವು ಉಪಯೋಗಿಸ್ತೀವಿ ಇಟ್ ಇಸ್ ಇಂಪಾರ್ಟೆಂಟ್. ಸೊ ಒಬ್ರು ಡಲ್ ಸ್ಟೂಡೆಂಟ್, ಒಬ್ರು ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂದ್ರೆ ಅದು ಉಪಯೋಗದ್ರಲ್ಲೇ. ಆ ಉಪಯೋಗಿಸೋದು ಕ್ಯಾಟಲಿಸ್ಟ್ ಏನಿದೆ ಅದು ಟೀಚರ್. ಸೊ ಅವ್ರಿಗೆ ಅರ್ಥ ಮಾಡಿ ಹೇಳಿದ್ರೆ ಅವ್ರ ಹೋಲ್ ಲೈಫ್ ಅವರು ನೆನ್ಪಿಟ್ಕೊಂಡಿರ್ತಾರೆ. ಖಂಡಿತ ಖಂಡಿತ. ಅದಕ್ಕೆ ಹೇಳ್ತಾ ಇದ್ರಿ ಮೇಡಮ್ ನೀವು ಆಗ್ಲೇ ಮಾತನಾಡುವಾಗ, ದೇರ್ ಇಸ್ ನೋ ಬ್ಯಾಡ್ ಸ್ಟೂಡೆಂಟ್, ದೇರ್ ಆರ್ ಬ್ಯಾಡ್ ಟೀಚರ್ಸ್ ಅಂತ. ಒಬ್ಬ ಟೀಚರ್ ಆಗಿ ಒಬ್ಬ ಶಿಕ್ಷಕಿಯಾಗಿ ಕಲಿಸೋದು ಬಹಳ ಮುಖ್ಯ ಇರುತ್ತೆ. ಅವ್ರು ಹೇಗೆ ಕಲಿಸ್ತಾರೆ ಅನ್ನೋದ್ರ ಮೇಲೆ ಒಂದು ವಿಷಯ ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗಲ್ಲ ಅನ್ನೋದನ್ನ ಹೇಳ್ತಿದ್ರಿ ಮೇಡಮ್. ತಾವು ಬರೀ ನೀವು ಈ ಟ್ರೀಟ್ಮೆಂಟ್ಗೆ ಸೀಮಿತವಾಗದೆ ಪುಸ್ತಕಗಳನ್ನು ಬರೆಯಕ್ಕೆ ಶುರು ಮಾಡಿದೆ, ಅದು ಕೂಡ ಮೆಡಿಕಲ್ ಕಾಲೇಜ್ಗಳಿಗೆ ತಯಾರಾಗಿ ನಮ್ಮನ್ನ ಟ್ರೀಟ್ ಮಾಡಕ್ ಬರುವಂತಹ ಡಾಕ್ಟರ್ಸ್ ನ ರೆಡಿ ಮಾಡುವಂತಹ ಒಂದು ಹಂತದಲ್ಲಿ ನೀವು ಕೈ ಹಾಕಿದ್ರ ಮೇಡಮ್, ಆ ಸಾಹಸ ಯಾಕೆ ಮಾಡಿದ್ರಿ ಮತ್ತೆ ಯಾವ ಯೋಚನೆ ಇಟ್ಕೊಂಡು ನೀವು ಈ ಪುಸ್ತಕಗಳನ್ನ ಬರೆಯಕ್ಕೆ ಶುರು ಮಾಡಿದ್ರಿ? ಆಕ್ಚುಲಿ ನಾನು 1989-90 ಬಂದೆ. ಆ ಟೈಮ್ನಲ್ಲಿ ನೋಡಿದೆ ಏನೇನ್ ಪುಸ್ತಕಗಳಿದೆ ಓದಕ್ಕೋಸ್ಕರ. ಅನ್ಸ್ತು ಈ ಪುಸ್ತಕಗಳು ನಮ್ಗೆ ಎಫೆಕ್ಟ್ ಆಗಲ್ಲ. ನಾನು UK ನಲ್ಲಿ ಓದಿದ್ರಾದ್ರೂ ನಾನು ಇಂಡಿಯನ್, ನಮ್ದು ಏನೇನ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ನಾವು ಇದು ಅಟೆನ್ಷನ್ ಕೊಡ್ಬೇಕಾಗುತ್ತೆ ಮೆಡಿಸಿನ್ ಕಮಿಟಿ. ಐ ಸೆಡ್ ಈ ಕಮಿಟಿನಲ್ಲಿ ನಾನು ಏನಾರ ಸಾಧಿಸ್ಬೇಕು, ಒಂದು ಒಂದು ಟೆಕ್ಸ್ಟ್ ಬುಕ್ ಬರಿಬೇಕು. ದೆನ್ ಐ ಸೆಡ್ ಗಾಟ್ ದ ಪಬ್ಲಿಷರ್ಸ್, ಐ ಸೆಡ್ ಐ ಆಮ್ ಗೋಯಿಂಗ್ ಟು ರೈಟ್ ಎ ಟೆಕ್ಸ್ಟ್ ಬುಕ್. ಏನ್ ರೀ ಟೆಕ್ಸ್ಟ್ ಬುಕ್, ಇಟ್ಸ್ ಏನ್ ಸುಲಭನ, ಅದಷ್ಟು ವರ್ಷ ಎಲ್ಲ ಇದ್ ಮಾಡ್ಬೇಕು, ಅದಕ್ಕೆ ತಪಸ್ ಮಾಡ್ಬೇಕು ಅಂತ ಪಬ್ಲಿಷರ್ಸ್ ಹೇಳಿದ್ರು. ಅದು ಮಾರಾಟ ಆಗಲ್ಲ. ಐ ಸೆಡ್ ಪರವಾಗಿಲ್ಲ, ನನ್ಗೇನು ಕೊಡ್ಬೇಡಿ, ನಾನು ತಪಸ್ ಎಷ್ಟು ಮಾಡಿದೀನಿ ಅಷ್ಟೇ ಸಾಕು ಅಲ್ಲ, ಅವ್ರಿಗೇನು ಗೊತ್ತಾಗುತ್ತೆ. ಸೊ ಐ ಸೆಡ್ ನಾನು ಬರೀತೀನಿ, ನಾನು ಏನು ಕೇಳಲ್ಲ ನಿಮ್ಗೆ, ನನ್ಗೆ ರಾಯಲ್ಟಿ ಬೇಡ ಏನಿಲ್ಲ, ಬಟ್ ಲೆಟ್ಸ್ ಡೂ ಇಟ್. ಸೊ ಹಿ ಅಗ್ರೀಡ್ ಅಂಡ್ ಐ ಗಾಟ್ ದ ಫಸ್ಟ್ ಬುಕ್ ಔಟ್. ಅದು ಫಾಕ್ಸಿನಲ್ಲಿ ಅಂದ್ರೆ ನಮ್ದು ಫೆಡರೇಷನ್ ಬಾಡಿ, ಅಲ್ಲಿ ಅಬೌಟ್ 40,000 ಮೆಂಬರ್ಸ್ ಇದ್ದಾರೆ, ಅಲ್ಲಿ ಬಿಡುಗಡೆ ಆಯ್ತು. ಮೇಡಮ್ ಏನ್ ಪುಸ್ತಕದ ಹೆಸರು? ಅನ್ ಇಂಟ್ರೊಡಕ್ಷನ್ ಟು ಜೆನೆಟಿಕ್ಸ್ ಅಂಡ್ ಫೀಟಲ್ ಮೆಡಿಸಿನ್. ಅಂಡ್ ದೆನ್ ನಾನು ಅದ್ ಮಾಡಿದೆ. ದೆನ್ ಆ ಪುಸ್ತಕನು ಬಿಕೇಮ್ ನಾಟ್ ಎ ಗ್ರೇಟ್ ಹಿಟ್, ಬಟ್ ಪೀಪಲ್ ಸ್ಟಾರ್ಟೆಡ್ ರೀಡಿಂಗ್, ಯಾಕಂದ್ರೆ ಆ ಸಬ್ಜೆಕ್ಟ್ನೇ ಬಹಳ ಅದ್ಭುತವಾಗಿತ್ತು. ಸೊ ಸ್ಟೂಡೆಂಟ್ಸ್ ಹೂ ಆರ್ ಟೇಕಿಂಗ್ ದ ಎಕ್ಸಾಮ್ ಸ್ಟಾರ್ಟೆಡ್ ರೀಡಿಂಗ್ ಇಟ್ and everyone started knowing me because of that book. Then after that second part was doing new technology, making it simpler, cheaper for the patient to afford treatment. Then IVF bekagilla sumar idu vidhanagalu ide maadbek nanu anta. So adna kutkondu maadthe nanu. So idralli enagutte, one IVF maadbekadre incubator idu ಸುಮಾರ್ ಎಕ್ಸ್ಪೆನ್ಸಸ್ ಇರ್ತಾ ಇತ್ತು. ಸೊ ಐ ಸೆಡ್ ಇದು ನಾರ್ಮಲ್ ಆಗೇನೆ ವೀರ್ಯಾಣುಗಳು ಇನ್ಸೆಮಿನೇಷನ್ ಮಾಡೋದ್ ಬದಲು ನಾ ಟ್ಯೂಬ್ಲಿಂದ ಹಾಕಿದ್ರೆ ಹೇಗೆ, ಯಾಕಂದ್ರೆ ಏನೇನು ಎಲ್ಲ ಕ್ರಿಮಿಗಳು ತಳಗಿರುತ್ತೆ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹಾಕಿದ್ರೆ ಸ್ಪರ್ಮ್ ಇನ್ಫ್ಯೂಷನ್ ಮಾಡೋದು. ಸೊ ಇದು ಇಡೀ ನಮ್ಮ ಪ್ರಪಂಚದಲ್ಲಿ ಇದು ಫಸ್ಟ್. ಸೊ ಅಲ್ಲಿ ಹಾಕಿದ್ರೆ ಪ್ರೆಗ್ನೆನ್ಸಿ ಬಂತು. ದೆನ್ ಐ ಟೋಲ್ಡ್ ದೆಮ್ ದಟ್ ದಿಸ್ ಇಸ್ ಅ ಟೆಕ್ನಿಕ್ ವಿಚ್ ಇಸ್ ಕಾಸ್ಟಿಂಗ್ ಆಲ್ಮೋಸ್ಟ್ 100th of the cost it will give people, some people andre ellaru adralle barodilla, but you know in a selected population you can do it. So adu ond bantu. Second thing antandre ivaga
ಇದ್ರದ್ದು ಪುಸ್ತಕ ನಂಗೆ ಸಿಗ್ಲಿಲ್ಲ. ಅಂದ್ರೆ ನಾನು ಏನ್ ಓದ್ಬೇಕಾಯ್ತು, ಮತ್ತೆ ಆ ಫಾರಿನ್ ಪುಸ್ತಕನೇ ಓದ್ಬೇಕಾಯ್ತು. ಇಷ್ಟು ಜನ ಟ್ರೀಟ್ಮೆಂಟ್ ಆಯ್ತು, ಇಷ್ಟು ಜನ ಬೆನಿಫಿಟ್ ಆಯ್ತು, ಇದು ಸ್ಟಾಟಿಸ್ಟಿಕ್ಲಿ ಸಿಗ್ನಿಫಿಕೆಂಟ್, ಇಟ್ಸ್ ನಾಟ್ ಸ್ಟಾಟಿಸ್ಟಿಕ್ಲಿ ಸಿಗ್ನಿಫಿಕೆಂಟ್. ಸೊ ಐ ಸೆಡ್ ಸ್ಟಾಟಿಸ್ಟಿಕ್ಸ್ ಒಳಗೆ ಗೋಲಿ ಮರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಟ್ರೀಟ್ ಪೇಷಂಟ್ಸ್. ಸ್ಟಾಟಿಸ್ಟಿಕ್ಸ್ ಬರಬೇಕಾದ್ರೆ ಫಸ್ಟ್ ಪೇಷಂಟ್ ನ ಟ್ರೀಟ್ ಮಾಡ್ಬೇಕು. ಇವತ್ತು ಹಗ್ಗ ಹರಿಲಿಲ್ಲ, ಕೋಲ್ ಮುರಿಲಿಲ್ಲ. ಸೊ ನಾನು ಇಲ್ಲ, ನಾವು ಟ್ರೀಟ್ ಮಾಡ್ತೀವಿ, ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್, ದೆನ್ ಐ ಕ್ರಿಯೇಟ್ ದಿ ಅದರ್ ಪಾರ್ಟ್. ಸೊ ಪುಟಿಂಗ್ ದ ಕಾರ್ಟ್ ಬಿಫೋರ್ ದ ಹಾರ್ಸ್ ಅಂತಾರಲ್ಲ, ಆ ತರ ಮಾಡಬಾರ್ದು. ಕುದುರೆ ಮುಂದೆ ಹೋಗ್ಲಿ, ಅದು ಬಂಡಿ ಹಿಂದೆ ಬರ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಮಾಡಿ ದೆನ್ ಐ ಗಾಟ್ ಮೈ ಸೆಕೆಂಡ್ ಬುಕ್, ಇನ್ಫರ್ಟಿಲಿಟಿ ಮ್ಯಾನ್ಯುಲ್ ಅಂತ. ಅದು ದಟ್ ಬಿಕೇಮ್ ಅ ಹಿಟ್ ಅಂಡ್ ಎವ್ರಿ ಒನ್ ಸ್ಟಾರ್ಟೆಡ್ ಆಸ್ಕಿಂಗ್ ಫಾರ್ ದಟ್ ಬುಕ್. ದೆನ್ ಐ ಟೋಲ್ಡ್ ಮೈ ಸೆಲ್ಫ್, ಇದು ಒಂದೇ ಅಂತಲ್ಲ, ಯಾವ ಪ್ರೊಸೀಜರ್ ಇದೆ ಅದನ್ನ ವಿಡಿಯೋ ಮಾಡಿಬಿಟ್ರೆ ಆ ವಿಡಿಯೋ ಅವರು ನಮ್ದು ಡೆಸ್ಕ್ಟಾಪ್ ನಲ್ಲಿ ಹಾಕೊಂಡ್ಬಿಟ್ಟು ನೋಡ್ಬೋದು. ಸೊ ದೇ ಡೋಂಟ್ ಹ್ಯಾವ್ ಟು ಕಮ್ ಹಿಯರ್ ಟು ಲರ್ನ್, ದೇ ಕ್ಯಾನ್ ಲರ್ನ್ ಫ್ರಮ್ ದ ವಿಡಿಯೋ ಅಂಡ್ ಡೂ ಇಟ್. ಸೊ ಫಸ್ಟ್ ಟೈಮ್ ಐ ಪುಟ್ ದ ವಿಡಿಯೋ ಆಲ್ಸೋ. ಸೊ ಏನಾಯ್ತು, ಪಬ್ಲಿಷರ್ಸ್ ಬೈ ದಟ್ ಟೈಮ್ ಈ ರುಚಿ ಕಂಡಿದ್ರು, ಇನ್ನೊಂದ್ ಸ್ವಲ್ಪ ಬರೀ, ಇನ್ನೊಂದ್ ಸ್ವಲ್ಪ ಬರೀ. ಈಗ ಅದಕ್ಕೆ ಅದು ಫಿಫ್ತ್ ಎಡಿಷನ್ ಇದೆ ಇನ್ಫರ್ಟಿಲಿಟಿ ಮ್ಯಾನ್ಯುಲ್, ಅದೇ ಹೇಳ್ದಲ್ಲ, 16,500 ಜಾಸ್ತಿ ಪುಸ್ತಕ ಬಿಡುಗಡೆ ಆಗಿದೆ. ಅದು ಸ್ಪ್ಯಾನಿಶ್ ಅಂಡ್ ಫ್ರೆಂಚ್ ನಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಅದು. ಅಂಡ್ ದೆನ್ ಇನ್ನೊಂದು ಏನಂತಂದ್ರೆ, ಈ ಅದು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ 3 volume ಬುಕ್ ಹಾಕಿದ್ದೀನಿ, ಒಂದು ಆಟ್ಲಸ್ ಹಾಕಿದ್ದೀನಿ. ಸೊ ಏನಾಗುತ್ತೆ, ಇದೆಲ್ಲ ಒಂದ್ ರೀತಿ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ, ಇಟ್ಸ್ ಅನ್ ಅಕಾಡೆಮಿಕ್ ಸ್ಟೋರಿ. ಅದು ಒಂದ್ ಕಡೆ ಇಡೋಣ. ಇನ್ನೊಂದು, ಒಂದ್ ಪೇಷಂಟ್ ಬಂದು ತುಂಬಾ ಬೊಜ್ಜಿತ್ತು, ದಪ್ಪ ಇದ್ರು. ನಾನೇ ನೋಡಮ್ಮ, ನಿಂದು ಇಷ್ಟು ಫ್ಯಾಟ್ ಇದೆಯಲ್ಲ, ನಿನ್ಗೆ ನಾಚಿಕೆ ಬರಲ್ವಾ, ಯಾಕೆ ಇಷ್ಟು ದಪ್ಪ ಇದೆಯಾ ನೀನು, ಯಾಕೆ ಕಮ್ಮಿ ಆಗತ್ತ? ಡಾಕ್ಟ್ರೆ, ನಿಮ್ಗೆ ನನ್ಗೆ ಖುಷಿ ಅನ್ಸುತ್ತಾ ಇಷ್ಟಪ್ಪ ಇರೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ಗೆ ಆಗ್ತಾ ಇಲ್ಲ. ನಾನು ವೈ ಡೋಂಟ್ ಯು ಟೇಕ್ ಅ ಬ್ಯಾಲೆನ್ಸ್ ಡೈಟ್? ಬ್ಯಾಲೆನ್ಸ್ ಅಂದ್ರೆ ಏನು? ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಎಲ್ಲಾನು ಸರಿ ಸಮಯದಲ್ಲಿ ತಗೋ. ಆಗ್ಲಿ ಡಾಕ್ಟ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ಗೆ ಒಂದು ಡಯಟ್ ಬರ್ದು ಕೊಡು. ನಾನು ಆಂಧ್ರನಿಂದ ಬಂದಿದ್ದೀನಿ, ನಾನು ಏನ್ ಸಿಗುತ್ತೆ ವೆಜಿಟೇಬಲ್, ನನ್ಗೇನ್ ಇದೆ ಅಲ್ಲಿ, ಅದ್ರ ತಕ್ಕಾಗಿ ನೀನ್ ಬರ್ದು ಕೊಡು. ದೆನ್ ನಾನಂದೆ, ಓಕೆ, ನಿಮ್ ಡಯಟ್ ಕಾಳು ಗಿಳು ಏನೇನ್ ಕಾಳು ಅಂತೆಲ್ಲ ಹಾಕಿ ಕನ್ನಡದಲ್ಲೇನೆ ಬರ್ಕೊಟ್ಲು ನನ್ಗೆ. ನನಗೆ ಕಷ್ಟ ಆಯ್ತು, ಈ ಸಂಕಟ ಆಯ್ತು. ಯಾಕಂದ್ರೆ ಇಟ್ಸ್ ಆಲ್ವೇಸ್ ನೈಸ್ ಟು ಸಿಟ್ ಇನ್ ಅ ಡಿಫ್ರೆಂಟ್ ಪೊಸಿಷನ್, ಈಟ್ ಬ್ಯಾಲೆನ್ಸ್ ಡಯಟ್. ಇದು ಡಾಕ್ಟರ್ಸ್ ಹಾಗೆ ಮಾಡ್ತಾರೆ, 5 kg ಕಮ್ಮಿ ಮಾಡ್ಕೊಂಡ್ ಬಾ. ಹೇಗ್ ಕಮ್ಮಿ ಮಾಡ್ಕೊಂಡ್ ಬರ್ಬೇಕು? ಸೊ ಆಯಮ್ಮ ನಾನು ಕೇಳಿದ್ಲು, ಐ ಸೆಡ್, ನೋಡು, ನೀನ್ ಒಂದ್ ತಿಂಗಳ ಆದ್ಮೇಲೆ ಬಾ, ನಾನು ನಿನ್ಗೆ ಡಯಟ್ ಬರ್ದು ಕೊಡ್ತೀನಿ. ಯಾಕಂತಂದ್ರೆ ಪ್ರತಿಯೊಂದು ಕಾಳಿನಲ್ಲಿ ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಫ್ಯಾಟ್ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್, ನಾನು ಫಸ್ಟ್ ಕಲಿಬೇಕು. ಮಹಾತ್ಮ ಗಾಂಧೀಜಿ ಅವ್ರ ಕತೆ ಆಯ್ತು, ಬೆಲ್ಲ ತಿನ್ನೋದನ್ನ ಬಿಟ್ಟು ಆಮೇಲೆ ಬೆಲ್ಲ ತಿನ್ಬೇಡ ಅಂತ ಹೇಳಿದ್ರಂತೆ. ಹಾಗೆ ನಾನು ಏನಂದ್ರೆ, ನಾನು ಓದ್ಬೇಕು ಫಸ್ಟ್, ದೆನ್ ಆಕೆ ಅಂತ, ಹೌದಾ, ಒಂದ್ ತಿಂಗಳಾದ್ಮೇಲೆ ಬರ್ತೀನಿ ನಾನು ಅಂತ. ಬಾಮ್ಮ, ಒಂದ್ ತಿಂಗಳಾದ್ಮೇಲೆ ಬಾ. ದೆನ್ ಅದ್ ಕುತ್ಕೊಂಡು ನಾನು ಓದ್ತೆ, ಎಲ್ಲ ನೋಡಿದ್ರೆ ಫಾರಿನ್ ಬುಕ್ಸ್, ಆ ವೆಜಿಟೇಬಲ್ಸ್ ಇಲ್ಲಿ ಸಿಗೋದೂ ಇಲ್ಲ. ಸೊ ನಾವು ಆ ಟೈಮ್ನಲ್ಲಿ ಇಂಟರ್ನೆಟ್ ಇರ್ಲಿಲ್ಲ, ನಮ್ ಗೂಗಲ್ ಡಾಕ್ಟರ್ ಇರ್ಲಿಲ್ಲ, ಎಲ್ಲಾನು ಇರ್ಲಿಲ್ಲ. ಸೊ ಕುತ್ಕೊಂಡು ನಾನು ಓದಿದ್ದೆ, ಓದಿ 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 ಮೆಟರ್ನಲ್ ನ್ಯೂಟ್ರಿಷನ್ ಅಂತ ಒಂದ್ ಟೆಕ್ಸ್ಟ್ ಬುಕ್ ತಯಾರು ಮಾಡಿದೆ. ಸೊ ಆ ಮೆಟರ್ನಲ್ ನ್ಯೂಟ್ರಿಷನ್ ತಯಾರು ಮಾಡಿದ್ದು ವಿತ್ ಲೋಕಲ್ ಇದು, ರೈಟ್ ಫ್ರಮ್ ವಾಟ್ ಇಸ್ ದ ಥಿಂಗ್ ಯು ಶುಡ್ ಟೇಕ್ ಇನ್ ದ ಫಸ್ಟ್ ಟ್ರೈಮೆಸ್ಟರ್, ಸೆಕೆಂಡ್ ಟ್ರೈಮೆಸ್ಟರ್, ಥರ್ಡ್ ಟ್ರೈಮೆಸ್ಟರ್ ಅಂತೆಲ್ಲ ಮಾಡಿ ಹೆರಿಗೆ ಆದ್ಮೇಲೆ ಏನು ತಗೋಬೇಕಂತೆಲ್ಲ ಬರೆದು ನಾನು ಆ ಅಮ್ಮನ ಕರೆದು ಅವಳಿಗೆ ಹೇಳ್ತೆ, ನೋಡು ನಿನ್ ಡಯಟ್ ಈ ತರ ಮಾಡ್ಬೇಕು. ಸಿಸ್ಟರ್, ಫಸ್ಟ್ ಟೈಮ್ ಐ ಹರ್ಡ್ ಅ ಡಾಕ್ಟರ್ ಟೇಕ್ ಸೋ ಮಚ್ ಆಫ್ ಇಂಟ್ರೆಸ್ಟ್, ಐ ಥಾಟ್ ಯು ಆರ್ ಜೋಕಿಂಗ್ ಅಂತ ಅಂದ್ಲು ನನ್ಗೆ. ಅಂದ್ರೆ ಕರ್ಡದಲ್ಲಿ ಅದಕ್ಕೆ ನಾನಂದೆ, ಇಲ್ಲಮ್ಮ ನಾ ಜೋಕ್ ಮಾಡಲ್ಲ, ಆರ್ಮ್ ಚೇರ್ ಪಾಲಿಟಿಷಿಯನ್ಸ್ ತುಂಬಾ ಜನ ಇದಾರೆ, ಕುತ್ಕೊಂಡು ಹೌ ಬ್ಯಾಡ್ ದ ವರ್ಲ್ಡ್ ಇಸ್, ದ ಬುಕ್ ಇಸ್ ನಾಟ್ ಗುಡ್, ಬಟ್ ನಾವು ಏನ್ ಮಾಡಿದೀವಿ ಅದನ್ನ ಬದಲಾವಣೆ ಮಾಡೋದಕ್ಕೆ, ಅದು ಇಂಪಾರ್ಟೆಂಟ್. ಕರೆಕ್ಟ್ ಮೇಡಮ್. ಸೊ ನಾವು ಸುಮ್ನೆ ಮಾತಿನಲ್ಲಿ ಸುಮ್ನೆ ಈವ್ನಿಂಗ್ ಕಾಕ್ಟೇಲ್ ಟಾಕ್ ಅಂತಂದ್ರೆ ಆ ತರದ್ದು ಇಟ್ ವೋಂಟ್ ಹೆಲ್ಪ್. ನಮ್ ಭಾರತಕ್ಕೆ ಬೇಕಾಗಿದ್ದು ವರ್ಕರ್ಸ್, ಕರೆಕ್ಟ್, ಅಂಡ್ ದೇರ್ ಇಸ್ ಲಾಟ್ ಆಫ್ ಥಾಟ್ಸ್ ಅಂಡ್ ಐಡಿಯಾಸ್ ಕಮಿಂಗ್. ಸೊ ಅದು ಒಂದೇ ಪುಸ್ತಕ ಮೆಟರ್ನಲ್ ನ್ಯೂಟ್ರಿಷನ್ ಅಲ್ಲ, ಅದ್ರ ಜೊತೆಲಿ 7 ಟೆಕ್ಸ್ಟ್ ಬುಕ್ಸ್ ತಂದೆ ನಾನು ಫಾರ್ ನ್ಯೂಟ್ರಿಷನ್. ಡಾಕ್ಟರ್ ಮಾತಾಡುವಾಗ ದೇವರೇ ಮಾತಾಡ್ತಿದ್ದಾನೆ ಅಂತೇಳಿ ಒಂದೊಂದ್ಸಲ ಅನಿಸ್ತಿರುತ್ತೆ. ಬಹುಶಃ ನಾನು ನಿಮ್ಮನ್ನ ಬಹಳ ಹತ್ತಿರದಿಂದ ನನಗೆ ಗೊತ್ತಿರಲಿಲ್ಲ, ಆದ್ರೆ ಇವತ್ತು ನಿಮ್ಮನ್ನ ನೋಡೋ ದೃಷ್ಟಿನೇ ಬದಲಾಗ್ತಿದೆ ನಮ್ಮಿಬ್ಬರದು ಅಂತ ಹೇಳ್ತಿದ್ದೆ. ಯಾಕಂದ್ರೆ ವೈದ್ಯಕೀಯ ಒಂದು ರಂಗ ಏನಿದೆ ಅಲ್ಲ ಮೇಡಮ್, ಸಾಕಷ್ಟು ಜನರಿಗೆ ಒಂದ್ ರೀತಿ ಅದು ಬಹಳ ನಮಗೆ ನೆಲುಕಲಾರದಂತ ಒಂದು ಆಕಾಶ ಪುಷ್ಪ ಇದ್ದಾಗೆ, ಅದನ್ನು ನೀವು ಎಷ್ಟು ಸುಲಭವಾಗಿ ಬಿಡಿಸಿ ಬಿಡಿಸಿ ಕೊಡ್ತಿದ್ದೀರಾ ಅಂತಂದ್ರೆ, ಅದು ಬಹುಶಃ ನಮಗೆ ಗೊತ್ತೇನೋ ಈ ವಿಷಯವೆಲ್ಲ ಅನ್ನೋಷ್ಟು ಸುಲಭವಾಗಿ ಹೇಳ್ತಿದ್ದೀರಿ ಡಾಕ್ಟರ್. ಇದು ಒಂದು ಕೂಡ ಅದ್ಭುತವಾದಂತಹ ಕಲೆ.
ಡಾಕ್ಟರ್, ಡಾಕ್ಟರ್ಗಳನ್ನ ನಿರ್ಮಾಣ ಮಾಡಬೇಕು, ಡಾಕ್ಟರ್ನ ಹೊಸ ದೃಷ್ಟಿಯಿಂದ ಅವ್ರನ್ನ ಹೊರಗೆ ತರಬೇಕು ಅನ್ನೋ ಕಾರಣಕ್ಕೆ ಪುಸ್ತಕಗಳನ್ನ ಬರೀತಿದ್ದೆ ಅಂತ ತಾವು ಹೇಳಿದ್ರಿ. ಮತ್ತೆ ವಿದ್ಯಾರ್ಥಿಗಳಲ್ಲಿ ಒಂದ್ ರೀತಿಯ ಕಾನ್ಫಿಡೆನ್ಸ್ ಮೂಡಿಸೋದು ಕೂಡ ನಾವು ಬಹಳ ಮುಖ್ಯ ಅನ್ನೋದ್ರ ಬಗ್ಗೆ ಒಂದ್ ಕೇಸ್ ಬಗ್ಗೆ ನೀವು ನನಗೆ ಹೇಳ್ತಿದ್ರಿ, ಒಂದ್ ಪರೀಕ್ಷೆ ಬಗ್ಗೆ. ಅದನ್ನ ದಯವಿಟ್ಟು ನೀವು ಈಗ ಹೇಳಿದ್ರೆ ಬಹಳ ಅದು ಇನ್ನು ಪ್ರಸ್ತುತ ಅನ್ಸುತ್ತೆ ಅಂತ ಅನ್ಸುತ್ತೆ ಮೇಡಮ್. ನಾನು ಇವಾಗ ನ್ಯಾಷನಲ್ ಬೋರ್ಡ್ ಎಕ್ಸಾಮಿನರ್, ಫೆಲೋ ಎಫ್ ಎನ್ ಬಿ ಎಕ್ಸಾಮಿನರ್. ಸೊ ಏನಾಯ್ತು, ನಾವು ಜಸ್ಟ್ ಬಿಫೋರ್ ಎವ್ರಿ ಎಕ್ಸಾಮ್ ನಾವು ಮಾಕ್ ಎಕ್ಸಾಮ್ ಬ್ಯಾಂಗ್ಳೂರ್ನಲ್ಲೇ ಕಂಡಕ್ಟ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಓವರ್ ಬರ್ತಾರೆ ಆ ಎಕ್ಸಾಮಿಗೆ. ಅದು ರಿಯಲ್ ಎಕ್ಸಾಮ್, ರಿಯಲ್ ಟೀಚರ್ಸು, ರಿಯಲ್ ಕೇಸಸ್ ಎಲ್ಲಾನು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಒಂದು ಪ್ರಿಪರೇಟರಿ ಥರ, ನೀನೇನಾರು ತಪ್ಪು ಮಾಡಿದ್ರೆ ನೀ ತಿತ್ಕೋ ಇಲ್ಲಿ, ಯಾಕಂದ್ರೆ ನಿನಗೊಂದು ಅವಕಾಶ ಕೊಡ್ತೀನಿ. ಸೊ ಇದು ಬಹಳ ಪಾಪ್ಯುಲರ್ ಆಗಿದೆ ಮಾಕ್ ಎಕ್ಸಾಮ್, ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ ಜನ್ವರಿಗೆ. ಸೊ ನಾನೇನ್ ಹೇಳ್ದೆ, ಆ ಸ್ಟೂಡೆಂಟ್ಸ್ ಎಲ್ಲ ಕಡೆಯಿಂದ ಬಂದಿದ್ರು, ಎಲ್ಲಿಂದ ಬಂದ್ರು ಅಂತ ನಾನು ಹೇಳಕ್ ಆಗೋದಿಲ್ಲ, ಬಟ್ ಬಂದ್ರು. ದೆನ್ ಆ ಸ್ಟೂಡೆಂಟ್ ನಾನು ಎಕ್ಸಾಮಿನೇಷನ್ ಟೀಚರ್ ಆಗಿ ಅದ್ರ ಪ್ರಶ್ನೆಗಳೆಲ್ಲ ಕೇಳಿದ್ರೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು ಆ ಹುಡುಗಿ, ಅದು ಫ್ರಮ್ ನಾರ್ತ್ ಇಂಡಿಯಾ ಓನ್ಲಿ. ಬಟ್ ಏನಾಯ್ತು, ಫೈನಲ್ ಎಕ್ಸಾಮಿಗೆ ನಾನು ಎಕ್ಸಾಮಿನರ್ ಇದ್ದೆ ಅಲ್ಲಿ, ಅಲಾಂಗ್ ವಿತ್ ತ್ರೀ ಅದರ್ ಎಕ್ಸಾಮಿನರ್ಸ್. ಆವತ್ತಿನ ದಿನ ಮನೆಯಲ್ಲಿ ಏನ್ ವಾತಾವರಣ, ಏನ್ ಪ್ರಾಬ್ಲಮ್ ಆಗಿತ್ತು ಪಾಪ ಹುಡುಗಿಗೆ, ಬಂದು ನಮ್ಮ ಮುಂದೆ ಕೂತ ತಕ್ಷಣ ಪ್ರಶ್ನೆ ಕೇಳಿದಾಗೆ ಕಂಪ್ಲೀಟ್ ಬ್ಲ್ಯಾಕ್ಔಟ್, ಅಂದ್ರೆ ಮಾತೇ ಬರಲಿಲ್ಲ. ಒಂದ್ ಪ್ರಶ್ನೆ ಆಯ್ತು, ಸೆಕೆಂಡ್ ಕ್ವೆಶನ್, ಥರ್ಡ್ ಕ್ವೆಶನ್, ದೆನ್ ಟೀಚರ್ಸ್ ಡಿಸೈಡೆಡ್ ದಟ್ ಶಿ ವಿಲ್ ಫೇಲ್ ಅಂತ. ಅದಕ್ಕೆ ನಾನು ಹೋಲ್ಡ್ ಆನ್ ಒನ್ ಮಿನಿಟ್, ಅವ್ರು ಎರಡು ವರ್ಷ ಓದಿದ್ದು ನಾವು ಈ ಹತ್ತು ಮಿನಿಟ್ ನಲ್ಲಿ ನಾವು ಡಿಸ್ಮಿಸ್ ಮಾಡಿದ್ರೆ ಆ ಹುಡುಗಿದು ಗತಿ ಏನು ಅಂತ. ಅದಕ್ಕೆ ನಾನು ಆ ಹುಡುಗಿಗೆ ಆಚೆ ಕಡೆ ಹೋಗಮ್ಮ, ಸ್ವಲ್ಪ ಒಂದು ಟೀ ಕಾಫಿ ತಗೋ, ರಿಲ್ಯಾಕ್ಸ್ ಮಾಡ್ಕೋ, ಅವತ್ತಿನ ದಿನ ನೀನ್ ಎಷ್ಟು ಚೆನ್ನಾಗಿ ಮಾತಾಡಿದ್ಯಲ್ಲ, ಚೆನ್ನಾಗಿ ಮಾತಾಡು, ನಾನು ನಿಂದು ಕ್ಲಿನಿಕ್ ನಲ್ಲಿ ಕೂತ್ಕೊಂಡು ಪೇಷಂಟ್ ನೋಡ್ತೀಯಲ್ಲ ಆ ತರ ನೀನ್ ಮಾತಾಡು, ನಾವೆಲ್ಲ ನಿನ್ ಪೇಷಂಟ್, ಪೇಷಂಟ್ ಹೇಗ್ ಮಾತಾಡ್ತೀಯ ಆ ತರ ಮಾತಾಡು, ನೀನ್ ಹೋಗು. ಸೊ ನೆಕ್ಸ್ಟ್ ಸ್ಟೂಡೆಂಟ್ ತಗೊಂಡ್ವಿ, ನೆಕ್ಸ್ಟ್ ಸ್ಟೂಡೆಂಟ್ ತಗೊಂಡ್ವಿ, ಕೊನೆಗೆ ಅವಳನ್ನ ತಗೊಂಡೆ. ಅವಳ ಒಳಗ್ ಬಂದ್ರು ಅವಳು ಇನ್ನೂ ಏನೋ ಒಂದ್ ಭಯ ಇತ್ತು. ಸೊ ನಾನ್ ಟೀಚರ್ಸ್ ಹೇಳ್ದೆ, ನಾನೇ ಮೊದಲು ಮೂರ್ ಪ್ರಶ್ನೆಸ್ ನಾನ್ ಕೇಳ್ತೀನಿ, ಆಮೇಲೆ ನೀವ್ ಕೇಳಿ. ಸೊ ನಾನ್ ಪ್ರಶ್ನೆಗಳು ಕೇಳ್ತೀನಿ, ಒಂದಕ್ಕೂ ಆನ್ಸರ್ ಕೊಡ್ಲಿಲ್ಲ, ಫಸ್ಟ್ ಒನ್ ಕೊಡ್ಲಿಲ್ಲ, ಸೆಕೆಂಡ್ ಒನ್ ಕೊಡ್ಲಿಲ್ಲ. ಸೊ ನಾನು ಪ್ರಶ್ನೆಗೆ ಉತ್ತರನೂ ಕೊಟ್ಟೆ, ಎರಡನೇ ಪ್ರಶ್ನೆಗೂ ಉತ್ತರನೂ ಕೊಟ್ಟೆ, ಮೂರನೇ ಪ್ರಶ್ನೆಗೂ ನಾನು ಉತ್ತರ ಕೊಡಕ್ ಹೋದಾಗೇನೆ ಶುರು ಮಾಡ್ತೀನಿ, ಏನ್ ಚೆನ್ನಾಗಿ ಮಾತಾಡಿದ್ಲ. ಅದಾದ್ಮೇಲೆ ಬೇರೆಯವರೆಲ್ಲಾರು ಕೇಳಿದ್ರು, ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಲು. ಸ್ಟೂಡೆಂಟ್ ಫಸ್ಟ್ ಬಂದ್ಲು, ಆ ಸ್ಟೂಡೆಂಟ್ ಆ ಬ್ಯಾಚ್ ನಲ್ಲಿ ಫಸ್ಟ್ ಬಂದ್ಲು. ಸೊ ಅದಕ್ಕೆ ನಾನು ಕೇಳಿದೆ, ಒಂದು ಒಂದು ಹತ್ತು ಮಿನಿಟ್ ನಲ್ಲಿ ಹರ್ ವರ್ಲ್ಡ್ ವಿಲ್ ಬಿ ಅಪ್ಸೈಡ್ ಡೌನ್. ಖಂಡಿತ ಮೇಡಮ್, ಅವ್ರದ್ದು ಎಷ್ಟು ಅವಳದು ಇದನ್ನೇ ಹೊರಟೋಗ್ಬಿಡ್ತಿತ್ತು ಒಂದ್ ರೀತಿ. ನೀವು ಹೇಳ್ಬೇಕಾದ್ರೆ ಒನ್ ಆಫ್ ದ ಬ್ರೈಟೆಸ್ಟ್ ಪ್ರಾಕ್ಟಿಷನರ್ಸ್ ಟುಡೇ. ಬಟ್ ಏನಂತಂದ್ರೆ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಅದಕ್ಕೆ ನಾನು ಹೇಳ್ತೀನಲ್ಲ, ದೇರ್ ಇಸ್ ನೋ ಬ್ಯಾಡ್ ಸ್ಟೂಡೆಂಟ್ಸ್, ಇಟ್ಸ್ ವೇ ಯಾವ ರೀತಿ ನೀವು ಆನ್ಸರ್ ಮಾಡ್ತೀವಿ ಮೇಡಮ್. ಇನ್ನೊಂದು, ಈ ಮಕ್ಕಳಲ್ಲಿ ನಾವು ಆತ್ಮಸ್ಥೈರ್ಯ ತುಂಬಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಯಾವ ರೀತಿ ಟೀಚರ್ಸ್ ಆಗಿರ್ಬೇಕು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಿದ್ರಿ ನೀವು ಬ್ರೇಕ್ ಟೈಮ್ ಅಲ್ಲಿ, ಅದನ್ನ ಹೇಳಿ ಮೇಡಮ್. ರಾಕೆಟ್ ಇದು ನ್ಯಾಷನಲ್ ಕಾಲೇಜ್ ನಲ್ಲಿ ಬಸವನಗುಡಿನಲ್ಲಿ ನನ್ನ ಒಂದು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ಒನ್ ಆಫ್ ದೇರ್ ಫಂಕ್ಷನ್ಸ್. ಆ ಟೈಮ್ ನಲ್ಲಿ ಈ ಹುಡುಗರು ಪಿ ಯು ಸಿ ನಲ್ಲಿ ದೇ ಆರ್ ವೆರಿ ನಾಟಿ, ಅದನ್ನ ನಾವು ಆಕ್ಸೆಪ್ಟ್ ಮಾಡಬೇಕು. ಸೊ ಅವ್ರ ಹಿಂದ್ಗಡೆ ಕುತ್ಕೊಂಡು ಈಚ್ ಒನ್ ವಾಸ್ ಟ್ರೈಂಗ್ ಟು ಥ್ರೋ ದಿಸ್ ಪೇಪರ್ ರಾಕೆಟ್ ಸಿಕ್ತಲ್ಲ, ನಾನು ಓಡಾಡ್ಕೊಂಡು ಮಾತಾಡ್ತಾ ಇದ್ದೆ. ಆ ರಾಕೆಟ್ ನನ್ಗೆ ಹತ್ತಲಿಲ್ಲ. ಸೊ ನಾನು ವೇಟ್ ಮಾಡಿದೆ, ಒಂದ್ ಬಂತು, ಎರಡ್ ಬಂತು, ಮೂರ್ ಬಂತು ರಾಕೆಟ್. ದೆನ್ ನಾನು ಅಂದೆ, ಹೇಗೆ ಟೆನ್ಷನ್ ನ ಚೆನ್ನಾಗಿ ಮಾಡ್ಬೋದು ನಾನು, ಯಾಕಂದ್ರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅವ್ನು ಕೇಳ್ತಾ ಇಲ್ಲ. ನನ್ಗೇನ್ ಇಂಟ್ರೆಸ್ಟ್ ಅಂದ್ರೆ ಅವ್ನು ಕೇಳ್ಬೇಕು. ಬೇರೆ 99% ಕೇಳ್ತಾ ಇದಾರ, ನನ್ಗೆ ಇಷ್ಟ ಇಲ್ಲ, ನನ್ಗ ಆ ಒನ್ ಬಾಯ್ ನಾನು ಮಾತು ಕೇಳ್ಬೇಕು. ಸೊ ನಾನು ಅದಕ್ಕೆ ಹೇಳಿದೆ, ನೋಡು ನೀನು ತುಂಬಾ ಇಂಟ್ರೆಸ್ಟ್ ಇದೆ, ನಿನ್ನ ಅಟೆನ್ಷನ್ ತುಂಬಾ ಚೆನ್ನಾಗಿದೆ, ಬಟ್ ಏನಂದ್ರೆ ನೀನ್ ಮಿಸ್ ಮಾಡ್ತಾ ಇದೀಯ ಟಾರ್ಗೆಟ್. ಸೊ ಅದಕ್ಕೆ ಒಂದ್ ಎರಡ್ ನಿಮಿಷ ನಾನು ಒಂದೇ ಕಡೆ ನಿಂದಿರ್ತೀನಿ, ನೀನ್ ರಾಕೆಟ್ ಹಾಕು, ನನ್ಗೆ ಹೊಡಿತೀಯ. ಆಮೇಲೆ ನೆಕ್ಸ್ಟ್ ನಾನು ಓಡಾಡೋವಾಗ ರಾಕೆಟ್ ಎಲ್ಲಿದ್ರು ಅದನ್ನ ನೀನ್ ಹೊಡಿತೀಯ, ಯಾಕಂತಂದ್ರೆ ನಿನ್ ಇಂಟ್ರೆಸ್ಟ್ ಇದೆ ಇವಾಗ. ಸೊ ಅವನಂತ ಹಾ ಅಂತಂದ, ಇಲ್ಲ ಇಲ್ಲ, ವೆರಿ ಗುಡ್ ಬಾಯ್, ಕನ್ಗ್ರಾಚುಲೇಷನ್ಸ್, ಮಾಡು, ಯಾಕಂದ್ರೆ ಯಾವ್ದ್ರಲ್ಲಿ ನೀನ್ ಗುರಿ ಇಟ್ಕೊಂಡಿದ್ಯಾ ಅದನ್ನ ನೀನ್ ಸರಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ನಂದು ಲೆಕ್ಚರರ್ ಇಷ್ಟ ಇಲ್ಲ ಪರವಾಗಿಲ್ಲ, ಬಟ್ ಇದ್ರಲ್ಲಾದ್ರೂ ಇಂಟ್ರೆಸ್ಟ್ ಇದೆ, ಸೊ ನೀನ್ ಮಾಡು. ಸೊ ಟೀಚರ್ಸ್ ಓದೇ ಸೆಟ್ ಸೆಂಡ್ ಎಮ್ ಔಟ್ ಆಫ್ ದ ಕ್ಲಾಸ್ ಇದು ಎಲ್ಲ ಸೆಟ್, ನೋ ಡೋಂಟ್ ಸೆಂಡ್ ಎಮ್ ಔಟ್, ಅವನಿರ್ಲಿ ಅಲ್ಲಿ.
ಸೊ ದೆನ್ ಎವ್ರಿ ಒನ್ ಟರ್ನ್ ಅರೌಂಡ್ ಅಂಡ್ ಲುಕ್ ಅಟ್ ಹಿಮ್. ದೆನ್ ಐ ಸೆಡ್, ನೋಡ್ ಮಾಡ್, ನಾನೇನು ನಿಂದಿರ್ತೇನೆ. ಹಿ ಡಿಂಟ್ ಥ್ರೋ, ಸುಮ್ಮನೆ ನಿಂತಿದ್ದ. ಐ ಸೆಡ್ ಯು ಹ್ಯಾವ್ ಅ ಗುಡ್ ಟ್ಯಾಲೆಂಟ್, ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ರಾಕೆಟ್ಸ್ ಟ್ರೈ ಅಂಡ್ ಥಿಂಕ್ ಆಫ್ ಸಮಥಿಂಗ್ ವಿಚ್ ಯು ಕ್ಯಾನ್ ಸಕ್ಸೀಡ್. ಸೊ ಐ ಸ್ಟುಡ್ ದೇರ್. ಐ ಸೆಡ್ ನೀನು ರಾಕೆಟ್ ಹಾಕತ್ತಂಕ ನಾನು ಇನ್ನು ಮುಂದೆ ಹೋಗಲ್ಲ. ಸೊ ನಿಧಾನವಾಗಿ ಮಾಡ್ದೆ. ಆ ರಾಕೆಟ್ ನನಗೆ ಹತ್ತಲಿಲ್ಲ, ಬಟ್ ನನ್ನ ಕೈಲಿಂದ ಹಿಡಿದು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದೆ. ಏನಾಯ್ತು ಅಂದರೆ ಅಟ್ ದಿ ಎಂಡ್ ಆಫ್ ಇಟ್ ಐ ಸೆಡ್, ನೋಡು ಸೋ ಮಚ್ ಆಫ್ ಇಂಟ್ರೆಸ್ಟ್ ಯು ಹ್ಯಾವ್, ಡೋಂಟ್ ವೇಸ್ಟ್ ಯುವರ್ ಟ್ಯಾಲೆಂಟ್, ಡೂ ಸಮಥಿಂಗ್ ಗುಡ್. ಓಕೆ, ಅಂಡ್ ದೆನ್ ಐ ಕಂಟಿನ್ಯೂಡ್ ಮೈ ಟಾಕ್. ದಟ್ ಮೇಡ್ ಸಚ್ ಅನ್ ಇಂಪ್ಯಾಕ್ಟ್ ಆನ್ ದಟ್ ಬಾಯ್, ಬಿಕಾಸ್ ಏನಂದ್ರೆ ನಾನು ಬೈಯಕ್ಕೆ ಹೋಗಲ್ಲ, ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಳ್ತೀನಿ, ಅಂಡ್ ಯಾವ ರೀತಿ ಅದನ್ನ ಚೇಂಜ್ ಮಾಡಬೇಕು ಅದನ್ನ ನೋಡ್ತೀನಿ ನಾನು. ಆ ಹುಡುಗ ಇವಾಗ ಒಂದು ದೊಡ್ಡ ಸೈಂಟಿಸ್ಟ್ ಯು ಎಸ್ ನಲ್ಲಿ ಇದ್ದಾನೆ. ಬಟ್ ಪೇಪರ್ ರಾಕೆಟ್ ಅಂಡ್ ಈವನ್ ಇವತ್ತಿನ ತನಕ ದಟ್ ಪರ್ಸನ್ ರಿಮೆಂಬರ್ಸ್. ಮಕ್ಕಳು ಮಾಡಿದಾಗ ಅದ್ರ ಜೊತೆಗೆ ಏನಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಂಥ ಮೇಸ್ಟ್ರ್ ಇದ್ರೆ ಚಂದ, ಇಂಥ ಮೇಡಮ್ ಇದ್ರೆ ಚಂದ ಅಂತ ಅನ್ಸುತ್ತಾ. ನಮ್ಮ ನ್ಯಾಷನಲ್ ಕಾಲೇಜ್ ನಲ್ಲಿ ತುಂಬಾ ಜನ ವೆರಿ ಗುಡ್ ಮೇಸ್ಟರ್ಸ್, ಬಟ್ ದೇ ಆರ್ ಗುಡ್ ಇನ್ ಕರಿಕ್ಯುಲರ್ ಆಕ್ಟಿವಿಟೀಸ್. ಕರೆಕ್ಟ್ ಕರೆಕ್ಟ್. ಸೊ ದಿಸ್ ಇಸ್ ಸಮಥಿಂಗ್ ಅಲ್ಲ, ನಮಗೆ ಇನ್ನೊಂದು ಏನಂತ ಹೇಳಿದ್ರೆ ಮೇಡಮ್ಗೆ ಇಷ್ಟು ಟೈಮ್ ಎಲ್ಲಿಂದ ಸಿಗತ್ತೆ ಅಂತ ಅಂದ್ರೆ, ಒಂದ್ ಕಡೆ ಕೇಸಸ್ ನೋಡ್ತೀರಾ, ಇನ್ನೊಂದ್ ಕಡೆ ವಿದ್ಯಾರ್ಥಿಗಳನ್ನ ರೂಪಿಸೋದ್ ನೋಡ್ತೀರಾ, ಡಾಕ್ಟರ್ಸ್ ನ ಟ್ರೈನ್ ಮಾಡ್ತೀರಾ, ಎಕ್ಸಾಮ್ನರ್ ಆಗ್ತೀರಾ, ಬರೀತೀರಾ ಪುಸ್ತಕ, ಅಂಡ್ ನಿಮ್ಮ ಹೆಲ್ತ್ ಅನ್ನ ಕೂಡ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಆರೋಗ್ಯವನ್ನ ನೀವು ನೋಡ್ಕೊಳ್ತೀರಾ, ಫ್ಯಾಮಿಲಿನ ಮೇಂಟೈನ್ ಮಾಡ್ತೀರಾ. ಹೌ ಇಟ್ಸ್ ಪಾಸಿಬಲ್ ಟು ಚಾಟ್ ಔಟ್ ಆಲ್ ದೀಸ್ ಥಿಂಗ್ಸ್? ಒಂದು ನೀವು ಅರ್ಥ ಮಾಡ್ಕೋಬೇಕು, ಒಂದು ಥಾಲಿ ಮೀಲ್, ಉಪ್ಪಿನ ಜಾಗ ಉಪ್ಪಿಗೆ, ಪಲ್ಯ ಜಾಗಕ್ಕೆ ಪಲ್ಯ, ಅನ್ನ ಜಾಗಕ್ಕೆ ಅನ್ನ. ಅನ್ನ ಕೆನಾಟ್ ರಿಪ್ಲೇಸ್ ಉಪ್ಪು, ಅಂಡ್ ಉಪ್ಪು ಕೆನಾಟ್ ರಿಪ್ಲೇಸ್ ಉಪ್ಪಿನಕಾಯಿ ಆರ್ ಮೊಸರು. ಸೊ ಎಲ್ಲ ಜಾಗಕ್ಕೆ ಅದರ ಸ್ಥಾನ ಇರುತ್ತೆ. ಒಂದು ಜಾಸ್ತಿ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಳ್ದೇ ಇದ್ರೆ ಏನಾಗುತ್ತೆ? ಡಿಸ್ಫಂಕ್ಷನ್. ಹೌದು. ಸೊ ದೆನ್ ಯು ಓನ್ಲಿ ಗೋ ಇನ್ ಒನ್ ಡೈರೆಕ್ಷನ್. ಸೊ ಇಫ್ ಯು ವಾಂಟ್ ಅ ಪರ್ಸನಾಲಿಟಿ ಡೆವಲಪ್ಮೆಂಟ್, ಯು ಮಸ್ಟ್ ಬಿ ಲೈಕ್ ಅ ಥಾಲಿ ಮೀಲ್. ಎಲ್ಲದಕ್ಕೂ ಅದರದ್ದು ಜಾಗ ಇರುತ್ತೆ. ಇವಾಗ ನಾವು ತಂದೆ ಜಾಗ ತಾಯಿ ತಗೊಳಕ್ಕಾಗಲ್ಲ, ಮಗಳು ತಗೊಳಕ್ಕಾಗಲ್ಲ, ಮಗ ತಗೊಳಕ್ಕಾಗಲ್ಲ. ಸೊ ನಾನು ಅಯ್ಯೋ ಐ ಲೈಕ್ ಹಿಮ್ ಆರ್ ಐ ಲೈಕ್ ಹರ್ ಅಲ್ಲ, ದೇರ್ ಇಸ್ ಅ ವೇ ಇನ್ ವಿಚ್ ಯು ಶುಡ್ ಲುಕ್ ಅಟ್ ಇಟ್. ಗಂಡನ ಜಾಗ ಮಗ ತಗೊಳಕ್ಕಾಗಲ್ಲ, ಇಲ್ಲ ಇಲ್ಲ ಬರೀ ಗಂಡನ ನೋಡ್ಕೊಳ್ತೀರಾ ನಾನು ನೋಡ್ಕೊಳ್ಳ, ಇಲ್ಲ ಮಗನ್ಗೂ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ಸೊ ಯಾರಾದ್ರೂ ನನ್ಗೆ ಮಗ ಬೇಕಾ ಮಗಳು ಬೇಕಾ ಅಂತ ಕೇಳಿದ್ರೆ, ಅವು ಎರಡು ನನ್ನ ಎರಡು ಕಣ್ಣು, ನನ್ಗೆ ಲೆಫ್ಟ್ ಐ ಬೇಕಾ ರೈಟ್ ಐ ಬೇಕಾ ಅಂತಂದ್ರೆ ಇದು ಬಹಳ ಡಿಫಿಕಲ್ಟ್. ಅಂಡ್ ಈಚ್ ಆಫ್ ದೆಮ್ ಲುಕ್ ಅಟ್ ಇಟ್ ಫ್ರಮ್ ದೇರ್ ಪದಿಸಿಂಗ್. ನನ್ನ ಮಗ ಇವಾಗ ಎಂ ಬಿ ಎ ಮಾಡಿ ಫೈನಾನ್ಸ್ ಮಾಡಿ ಇವೆಂಟ್ ಮ್ಯಾನೇಜ್ಮೆಂಟು ಮತ್ತೆ ಇನ್ನು ಬೇರೆ ಬೇರೆ ಇದು ಏರಿಯಾಸ್ ನಲ್ಲಿ ಆಕ್ಟಿವಿಟೀಸ್ ನಲ್ಲಿ ಮತ್ತೆ ನಮ್ಮ ಯಜಮಾನರನ್ನ ಸಪೋರ್ಟ್ ಮಾಡ್ತಾರೆ, ಅಂಡ್ ಹೀ ಇಸ್ ಡೂಯಿಂಗ್ ವೆಲ್. ಸಿ ಈಚ್ ಆಫ್ ದೆಮ್ ಹ್ಯಾವ್ ಅ ಯಾರ್ಡ್ ಸ್ಟಿಕ್. ಅಂದ್ರೆ ಇವಾಗ ನಾವು ಎಲ್ಲರೂ ಬರೇ ಕಾಮಿನಿ ರಾವ್ ತರ ಒಂದು ರೂಲರ್ ಇಟ್ಕೊಂಡ್ಬಿಟ್ಟು ಮೆಷರ್ ಮಾಡಕ್ಕಾಗಲ್ಲ. ಈಚ್ ರೂಲರ್ ಇಸ್ ಡಿಫ್ರೆಂಟ್ ಡಿಫ್ರೆಂಟ್ ಇಫ್ ಡಿಫ್ರೆಂಟ್ ಸೈಜ್. ಸೊ ಒನ್ ಈಸ್ ಪೊಟೆನ್ಶಿಯಲ್, ಒನ್ ಈಸ್ ಕೈನೆಟಿಕ್. ಪೊಟೆನ್ಶಿಯಲ್ ಇಸ್ ವಾಟ್ ಯು ಹ್ಯಾವ್ ಇನ್ ಯು, ಕೈನೆಟಿಕ್ ಇಸ್ ವಾಟ್ ಯು ಬ್ರಿಂಗ್ ಔಟ್ ಆಫ್ ಯು. ಅ ಟೀಚರ್ ವಿಲ್ ಟೇಕ್ ದ ಪೊಟೆನ್ಶಿಯಲ್ ಅಂಡ್ ಬ್ರಿಂಗ್ ಔಟ್ ದ ಕೈನೆಟಿಕ್. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇಫ್ ಯು ಆರ್ ಲುಕಿಂಗ್ ಅಟ್ ಮೈ ಡಾಟರ್, ಅವಳು ಮೆಡಿಸಿನ್ ಮಾಡಿದ್ಲು, ಈಗ ಮುಂದೆ ಬಂದಿದ್ದಾಳೆ, ಶಿ ಇಸ್ ಡನ್ ಎಂ ಎಸ್ ಓ ಬಿ ಜಿ ಅಂಡ್ ದೆನ್ ಶಿ ವೆಂಟ್ ಅಂಡ್ ಇಟ್ ಫೆಲೋಶಿಪ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್. ಈಗ ಜಯನಗರ್ ಮಿಲನ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಐ ಫೀಲ್ ಇನ್ ಅ ವೇ ದಟ್ ದೇ ಹ್ಯಾವ್ ಅ ಡಿಫ್ರೆಂಟ್ ಯಾರ್ಡ್ ಸ್ಟಿಕ್ ಟು ಬಿ ಮೆಷರ್. ಬಟ್ ಐ ವಿಲ್ ನಾಟ್ ಮೌಲಿ ಕಡ್ಲಿ ಅಂದ್ರೆ ಪೂರ್ತಿ ಏನೋ ಅವ್ರಿಗೆ ಏನು ಕಷ್ಟ ಆಗ್ಬಾರ್ದು ಮತ್ತೆ ಅವರು ಸ್ವಲ್ಪನೂ ಆಚೆ ಕಡೆ ಹೋಗ್ಬಿಟ್ಟು ಏನೋ ಕೆಲಸ ಮಾಡಬಾರ್ದು. ಯಾಕೆ ಕಮ್ಮಿ ಇರೋ ಮಗಳು ಯಾಕೆ ಆಚೆ ಕಡೆ ಕೆಲಸ ಮಾಡ್ಬೇಕು? ಆ ತರ ಇಲ್ಲ, ಡಿಗ್ನಿಟಿ ಆಫ್ ಲೇಬರ್ ಇದೆ. ಸೊ ಇವಾಗ ಇಫ್ ಯು ಟೇಕ್ ಅನ್ ಆಯಾ ಹಾಸ್ಪಿಟಲ್, ಅವಳು ಅದು ನಮ್ದು ಎಂಟೈರ್ ಪ್ಲೇಸ್ ಕ್ಲೀನ್ ಮಾಡದೇ ಇದ್ರೆ ನನ್ಗೆ ಸಕ್ಸಸ್ ಬರುತ್ತಾ? ಇಲ್ಲ. ಎವ್ರಿ ಒನ್ ಇಸ್ ಡೂಯಿಂಗ್ ದರ್ ಜಾಬ್. ಅವ್ರ ಹೆಸರು ಇರುತ್ತೆ, ಅವ್ರ ಹೆಸರಿಂದ ಕರೆದು ನೋಡಮ್ಮ ಚೆನ್ನಾಗಿ ಮಾಡ್ತಾ ಇದೀಯ ನೀನು ಅಂತಂದ್ರೆ ಏನ್ ಖುಷಿ ಆಗುತ್ತೆ. ಬಟ್ ಎಷ್ಟು ಜನ ವಾಕ್ ಮಾಡ್ಬಿಟ್ಟು ಆ ಡೊಮೆಸ್ಟಿಕ್ ಆಯಾನ ಹೆಸರಿಂದ ಕರೆದ್ಬಿಟ್ಟು ಚೆನ್ನಾಗಿದೆಯಮ್ಮ ಗುಡ್ ಮಾರ್ನಿಂಗು ಎಷ್ಟು ಜನ ಅಂತಾರೆ?
ಹೇಳಲ್ಲ. ಖಂಡಿತ ಇಲ್ಲ. ನಿಜ, ಎಷ್ಟು ಒಳ್ಳೆ ಉದಾಹರಣೆಗಳು ಮೇಡಮ್ ನೀವು. ಅಂದ್ರೆ ಅಗೇನ್ ನನಗೆ ನಿಮ್ಮಪ್ಪ ಇಲ್ಲಿ ನೆನಪಾಗ್ತಾರೆ. ನಿಮ್ಮಪ್ಪ ಅವತ್ತು ನಿಮಗೆ ಸರಿಯಾಗಿ ಹೇಳದೇದಿದ್ರೆ ನೀವ್ ಈ ತರ ಆಗ್ತಾ ಇರಲ್ಲ. ಇವತ್ ನೀವು ಅಷ್ಟು ನಿಮ್ ಮಕ್ಳಿಗೆ ಅದೇ ರೀತಿ ಏನ್ ಇಷ್ಟ ಇದೆ ಮಾಡ್ಬೇಕು, ಯಾವ ಬಾಂಡೇಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ. ಅಂಡ್ ಇನ್ನೊಂದ್ ಪಾಠ ಏನ್ ಗೊತ್ತಾ, ಎಲ್ಲರೂ ಇವತ್ತು ಇವನ್ ನನ್ನನ್ನ ಸೇರಿಸ್ಕೊಂಡು ಹೇಳ್ತೀವಿ, ಏನಾದ್ರು ಕೇಳಿದಾಗ ಅಯ್ಯೋ ಟೈಮೇ ಅಡ್ಜಸ್ಟ್ ಆಗ್ತಿಲ್ಲ, ಟೈಮೇ ಇಲ್ಲ ನನಗೆ, ಟೈಮೇ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಇಲ್ಲ, ಎಲ್ಲದಕ್ಕೂ ಅದರದೇ ಆದಂತ ಸಮಯ ಇದೆ, ಇದೇ ಜಾಗ ಇದೆ ಅಂತ ಎಷ್ಟು ಅದ್ಭುತವಾಗಿ ಹೇಳಿದ್ರಿ. ಬಿಸಿ ಬಿಸಿ ಪರ್ಸನ್ ಫೈಂಡ್ಸ್ ಆಲ್ವೇಸ್ ಟೈಮ್ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲದರಲ್ಲೂ ನಿಮ್ಮನ್ನು ತೊಡಗಿಸ್ಕೊಂಡಾಗ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇರುತ್ತೆ, ನಾನು ಇಷ್ಟೊಂದೆಲ್ಲ ಹಚ್ಕೊಂಡಿದ್ದೀನಿ, ಎಲ್ಲದಕ್ಕೂ ಸರಿಯಾಗಿ ಸಮಯ ಕೊಡಬೇಕು ಅಂತ. ಮೇಡಮ್ ನಿಮ್ ಜೊತೆ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗ್ತಿಲ್ಲ. ಖುಷಿ ಅಂತೂ ತುಂಬಾ ಆಗ್ತಿದೆ ಮೇಡಮ್, ನಿಜವಾಗ್ಲೂ ನಮಗ್ ಬಹಳ ಸಂತೋಷ ಇದೆ ನೀವು ಕಾರ್ಯಕ್ರಮದ ಭಾಗವಹಿಸಿಲ್ಲ. ನಾವು ಮಾತ್ರ ಸಂತೋಷ ಹಂಚ್ಕೊಂಡ್ರೆ ಸಾಕು. ನಮ್ಮ ಪ್ರೇಕ್ಷಕರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮ ಖಂಡಿತ ನೋಡಿ ತುಂಬಾ ಮೆಚ್ಕೊಂಡಿರ್ತಾರೆ ಮೇಡಮ್. ಹಾಗೆ ಶುಭೋದಯದ ಎಲ್ಲಾ ಸಂಚಿಕೆಗಳಿಗೂ ಅವರು ಪತ್ರಗಳನ್ನು ಬರೆದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಿರ್ತಾರೆ. ಸೊ ಹಾಗಾಗಿ ಅವರಿಗೆ ವಿಳಾಸವನ್ನು ಹೇಳೋ ಸಮಯ ಆಗಿದೆ ಮೇಡಮ್. ಇವಾಗ ನಮ್ಮ ವಿಳಾಸವನ್ನು ಹೇಳೋಣ. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಲ್ಲದೆ ಮೇಲ್ ಕೂಡ ಮಾಡಬಹುದು, ಶುಭೋದಯ @gmail.com. ನಿಮ್ಮ ಅನಿಸಿಕೆಗಳನ್ನು ಇಲ್ಲಿ ಕಳಿಸ್ಬೋದು. ಅಲ್ಲದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಅದು ಫೇಸ್ಬುಕ್ ಇರ್ಬೋದು, ಟ್ವಿಟರು, ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಇದೆಲ್ಲದರಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ತಾ ನೀವೆಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದು. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಯೋಜಕತ್ವ ಮಾಡಬೇಕು ಅನ್ನೋದಾದರೆ ಅದನ್ನು ಕೂಡ ಮಾಡ್ಬೋದು. ಅದು ದೂರವಾಣಿ ಸಂಖ್ಯೆ 0802332333, ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾತನಾಡ್ಬೋದು. ಅಲ್ಲದೆ ಮೇಲ್ ಕೂಡ ಕಳಿಸ್ಬೋದು, DDSZ@gmail.com. ಹಾಗಾಗಿ ಎಲ್ಲವೂ ಕೂಡ ನಿಮಗೆ ಕೊಟ್ಟಿದ್ದೀವಿ. ಆದರೆ ಇಲ್ಲಿ ಮತ್ತೆ ಡಾಕ್ಟರ್ ಕಡೆಗೆ ಮುಖ ಮಾಡೋಣ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದು ನಿಂತಿದ್ದೀವಿ. ಪ್ರತಿ ಕ್ಷಣ ನೀವು ಮಾತಾಡಿದ ಎಲ್ಲ ಕೂಡ ಪಾಠನೇ ನಮಗೆ ಬದುಕಿನಲ್ಲಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಬರೋರಿಗೆ ಅದ್ಭುತವಾದಂಥ ಹಿಂಟ್ಸು ಪಾಯಿಂಟ್ಸ್ ಕೊಡ್ತಾ ಹೋದ್ರಿ. ಸೊ ನೀವು ಈಗ ಒಬ್ಬ ಜನತೆ ನೋಡ್ತಾ ಇರುವಂಥ ಸಾಮಾನ್ಯರಿಗೆ ಏನು ವಿಷಯ ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಒಂದು ಪಾಠ ಕಲ್ತಿದ್ದೀನಿ ಲೈಫ್ನಲ್ಲಿ, ರೆಸ್ಪೆಕ್ಟ್ ಎವ್ರಿಬಡಿ, ರೆಸ್ಪೆಕ್ಟ್ ಹ್ಯುಮ್ಯಾನಿಟಿ. ಇಟ್ ಮೇ ಬಿ ವರ್ಕರ್ ಇನ್ ಯೋರ್ ಹೌಸ್, ಇಟ್ ಮೇ ಬಿ ಎಲ್ಲರೂ ತಮ್ಮ ತಮ್ಮ ಕಷ್ಟಕ್ಕೋಸ್ಕರ ಬರ್ತಾರೆ, ಯಾರು ಭಿಕಾರಿ ತರ ಬರಲ್ಲ. ಸೊ ಅವ್ರನ್ನ ಡೋಂಟ್ ಟ್ರೀಟ್ ದೆಮ್ ಲೈಕ್ ಸ್ಲೇವ್ಸ್. ಸ್ಟೂಡೆಂಟ್ಸ್ ಬರ್ತಾರೆ ಎಕ್ಸಾಮ್ ಪಾಸ್ ಮಾಡಬೇಕು, ಅದಕ್ಕೆ ಅದನ್ನ ಹೋಗ್ಬಿಟ್ಟು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಬಂದು ಸೆಕೆಂಡ್ ಏನಂತಂದ್ರೆ, ನೀವು ಹೇಗೆ ಮೇಲ್ ಹತ್ತಾ ಇರ್ತೀರಾ, ಯಾವ ಜನ ನಿಮ್ ಸುತ್ತಲೂ ಇರ್ತಾರೆ, ನೀವು ತಳಗ್ ಬರೋವಾಗ್ಲೂ ಅದೇ ಜನ ಇರ್ತಾರೆ. ದ ವೇ ದೇ ಲುಕ್ ಅಟ್ ಯು ವೆನ್ ಯು ಆರ್ ಕಮಿಂಗ್ ಡೌನ್ ವಿಲ್ ಟೆಲ್ ಯು ಹೌ ವೆಲ್ ಯು ಹ್ಯಾವ್ ಟ್ರೀಟೆಡ್ ದೆಮ್ ವೆನ್ ಯು ಆರ್ ಗೋಯಿಂಗ್ ಅಪ್. And that is important. It's very, very important. And for this, my entire family, ನಮ್ಮ ಯಜಮಾನರು ಡಾಕ್ಟರ್ ಅರವಿಂದ್, ಮತ್ತೆ ನನ್ನ ಎರಡು ಮಕ್ಕಳು ಸಿದ್ಧಾರ್ಥ ಮತ್ತೆ ವೈಷ್ಣವಿ, ಮತ್ತೆ ನನ್ನ ಸೊಸೆ ಪೂಜಾ, ಅಂಡ್ ಮತ್ತೆ ನನ್ನ ಅಳಿಯ ಪ್ರಶಾಂತ್, ಇವರೆಲ್ಲರೂ ದೇ ಆರ್ ಬಿಕಮ್ ಇಂಟೆಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಅಂಡ್ ದೇವ್ ಆಲ್ ಸಪೋರ್ಟೆಡ್ ಮೀ. ಬಿಕಾಸ್ ಅನ್ಲೆಸ್ ದ ಫ್ಯಾಮಿಲಿ ಸಪೋರ್ಟ್ಸ್ ಯು ಹೋಲ್ ಹಾರ್ಟೆಡ್ಲಿ ಅಂಡ್ ಲುಕ್ಸ್ ಅಟ್ ಯುವರ್ ಸಕ್ಸೆಸ್ ಆಸ್ ದೇರ್ ಸಕ್ಸೆಸ್ ಅಂಡ್ ಇಟ್ ಬಿಕಮ್ಸ್ ಫ್ಯಾಮಿಲಿ ಸಕ್ಸೆಸ್, ಇಟ್ ಬಿಕಮ್ಸ್ ಕಮ್ಯುನಿಟಿ ಸಕ್ಸೆಸ್, ಇಟ್ ಬಿಕಮ್ಸ್ ನೇಷನ್ಸ್ ವೆಲ್ತ್, ದೆನ್ ಓನ್ಲಿ ಯು ಕ್ಯಾನ್ ರೈಟ್ ಟು ದ ಟಾಪ್. ಇಫ್ ಇವಾಗ ನಾನು ಹಿಮಾಲಯಸ್ ಹೋಗಿ ನಾನು ಒಬ್ಳೆ ಅಲ್ಲಿ ಕೂತ್ಕೊಂಡ್ರೆ ನಂಗೆ ಮಜಾ ಇಲ್ಲ. ಬಸ್ ಲೋಡ್ಸ್ ಆಫ್ ಪೀಪಲ್ ಶುಡ್ ಕಮ್ ಅಂಡ್ ಸಿಟ್ ಡೌನ್. ಆ ಒಂದು ರೋಟಿ ನಾವೆಲ್ಲ ಹಂಚ್ಕೊಂಡು ತಿಂದ್ರೆ ಆ ರೋಟಿ ಬಿಲೀವ್ ಮೀ ಈಸ್ ಮಚ್ ಮೋರ್ ಟೇಸ್ಟಿಯರ್. ಬಹಳ ಒಳ್ಳೆ ಮಾತು ಹೇಳಿದ್ರು ಮೇಡಮ್. ಇವತ್ತಿನ ಕಾರ್ಯಕ್ರಮಕ್ಕೆ ಶುಭೋದಯ ಕರ್ನಾಟಕದಲ್ಲಿ ಬೆಳಗಿನ ಜಾವನೆ ಬಂದು ನೀವು ಇವತ್ತು ಭಾಗಿಯಾಗಿದ್ದೀರಿ, ಈ ಅನುಭವ ಹೇಗೆ ಅನಿಸ್ತಿದೆ ಮೇಡಮ್? ನಂಗೆ ತುಂಬಾ ಚೆನ್ನಾಗಿ ಅನಿಸ್ತದೆ, ಯಾಕಂದ್ರೆ ಈ ತರದ್ದು ಪಾಠ ಬಹಳ ಕಮ್ಮಿ ಜನಕ್ಕೆ ಸಿಗುತ್ತೆ. ಇದು ಕೊಡೋದು ಎರಡನೇದೇನು ಅಂತಂದ್ರೆ, ಯಾವತ್ತಾಗಿದ್ರೂ ಕಾಮಿನಿ ರಾವ್ ಬರೀ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂತ ಜನಕ್ಕೆ ಅವ್ರ ಮನಸ್ಸಿನಲ್ಲಿ ಇದೆ, ಅವ್ರ ಹತ್ರ ಮಾತಾಡ್ಬೋದಾ, ಕೆಲವು ಜನ ಬಂದು ನನಗೆ ನಿನ್ ಕೈ ಮುಟ್ಬೋದಾ, ನೀವು ನಿಜಾನ, ಈ ಫೀಲಿಂಗ್ ಏನಿದೆ, ಐ ಫೀಲ್ ವೆರಿ ಸ್ಯಾಡ್. ಯಾಕಂದ್ರೆ ಜನ ಯಾಕೆ ಆ ತರ ಮೇಲೆ ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ, ಯಾಕಂದ್ರೆ ನಾನು ಅವ್ರ ಜೊತೆಲೇನೆ ಒಂದು ಕರ್ಮಯೋಗಿ, ನಾನು ಅವ್ರ ಜೊತೆಲೇನೆ ಸೇರ್ಬೇಕು. ಯಾಕಂದ್ರೆ ಬೀಯಿಂಗ್ ಟುಗೆದರ್ ಇನ್ ಅ ಗ್ರೂಪ್ ಯು ಕ್ಯಾನ್ ಅಚೀವ್ ಮಚ್ ಮೋರ್. Being alone you can only achieve this much. So therefore these are the things that I have learnt in life and you don't get opportunities like this. ಬಹಳ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಆಸನದಲ್ಲಿ ಕೂತ್ಕೊಂಡು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನೀವು ಅಲ್ಲಿ ಕೂತಿದ್ದೀರಿ, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ, ನಿಮ್ಮ ಮನಸ್ಸನ್ನ ಬಿಚ್ಚಿ ಮಾತಾಡಿದಿರಿ. ನಾವು ನೀವೇ ಹೇಳಿರೋ ಹಾಗೆ ಕಾಮಿನಿ ರಾವ್, ಡಾಕ್ಟರ್ ಕಾಮಿನಿ ರಾವ್ ಅಂತಂದ್ರೆ ಒಂದ್ ರೀತಿಯ ನಮಗೆ ಮುಟ್ಟಕ್ ಆಗದೆ ಇರುವಂತಹ ಒಬ್ಬ ವೈದ್ಯೆ, ಬಹಳಷ್ಟು ಕೀರ್ತಿಯನ್ನು ಪಡೆದಂತವರು, ಬಹಳಷ್ಟು ಬುದ್ಧಿವಂತರು. ಅಂದ್ರೆ ಅಂಥವ್ರ ಬಗ್ಗೆ ಅಭಿಪ್ರಾಯಗಳನ್ನ ಜನ ಅದೇ ರೀತಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ.
ಇರ್ತಾರೆ, ಅವ್ರನ್ನ ಅಷ್ಟು ಈಸಿಯಾಗಿ ಮುಟ್ಟಕ್ ಸಾಧ್ಯನಾ, ಇಷ್ಟೊಂದು ಡೌನ್ ಟು ಅರ್ಥ ಆಗಿ ಆ ಡಾಕ್ಟರ್ ಇರಕ್ ಸಾಧ್ಯನಾ ಅಂತ ಅನ್ನೋ ಪ್ರಶ್ನೆಗಳನ್ನು ಎಲ್ಲವನ್ನು ಇವತ್ತು ನೀವೇನು ಏನ್ ಮಾಡಿದೀರಾ ಹೇಳಿ, ಎಲ್ಲವನ್ನೂ ಕೂಡ ಮಾರೋ ಗೋಲಿ ಎಲ್ಲರಿಗೂ ಕೂಡ ಗೋಲಿ ಹೊಡೆದು ಸ್ಪಷ್ಟತೆಯನ್ನ ತಂದ್ಬಿಟ್ಟಿದ್ದೀರಿ ಮೇಡಮ್. ನೀವು ತುಂಬಾ ಒಬ್ಬ ಬಹಳಷ್ಟು ಎಲ್ರಿಗೂ ರೀಚಬಲ್ ಆದಂತಹ ಒಬ್ಬ ವ್ಯಕ್ತಿ, ಬಹಳಷ್ಟು ಸಾಮಾಜಿಕ ಕಾಳಜಿಯನ್ನು ಕೂಡ ಹೊಂದಿರುವಂತಹ ಒಬ್ಬ ಡಾಕ್ಟರ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮಗೆ ಹೆಮ್ಮೆ ಅನ್ಸಿದೆ. ನಮ್ಮ ಎಲ್ಲ ವೀಕ್ಷಕರು ಹಾಗೆ ಅನ್ಸಿರುತ್ತಲ್ವಾ ಶ್ರೀನಿವಾಸ್? ಯಾಕಂದ್ರೆ ನಮಗೆ ಇವತ್ತು ಕುತ್ಕೊಂಡು ಮಾತನಾಡುವಂತಹ ಅವಕಾಶ, ಆದ್ರೆ ನಾವು ನಾನ್ ಮೆಡಿಕಲ್ ಸ್ಟೂಡೆಂಟ್ ಆದರೂ ಕೂಡ ಇವತ್ತು ನಿಮ್ಮ ಸ್ಟೂಡೆಂಟ್ಸ್ ಆಗಿ ಕೂತ್ಕೊಂಡು ನಿಮ್ಮ ಮಾತುಗಳನ್ನ ಕೇಳ್ತಾ ವೈದ್ಯಕೀಯ ಕ್ಷೇತ್ರದಲ್ಲಿ ಅರೆರೇ ನಾನು ಇವ್ರು ಸ್ಟೂಡೆಂಟ್ ಆಗ್ಬೇಕಿತ್ತು ಅನ್ನೋ ರೀತಿನಲ್ಲಿ ಮಾಡ್ಬಿಟ್ರಲ್ಲ, ಐ ತಿಂಕ್ ಅದು ನಮ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಶುಭೋದಯ ಕರ್ನಾಟಕದ ಈ ವೇದಿಕೆಯನ್ನ ನಿಜವಾಗ್ಲೂ ನಮ್ಗೆ ಸಾರ್ಥಕವಾದಂತಹ ವೇದಿಕೆ ಅನ್ಸುತ್ತೆ ನೀವು ಇವತ್ತು ಬಂದಿರೋದು. ಮತ್ತೊಮ್ಮೆ ನಾವು ಇಡೀ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳೋ ಸಮಯ. ನಮಸ್ತೆ ಮೇಡಮ್. ವೀಕ್ಷಕರೇ, ಇದಾಗಿತ್ತು ಶುಭೋದಯ ಕರ್ನಾಟಕದ ಇವತ್ತಿನ ಸಂಚಿಕೆ. ಬಹುಶಃ ನಾಳೆ ಮತ್ತೊಂದು ಸ್ಫೂರ್ತಿಯ ಸಾಧಕರ ಜೊತೆಗೆ ನಿಮ್ಮ ಮುಂದೆ ಬೆಳಗಿನಲ್ಲಿ ಆರಂಭ ಆಗ್ತೀವಿ. ಇವತ್ತಿನ ದಿನ ಕೂಡ ನಿಮಗೆ ಚೆನ್ನಾಗಿರಲಿ ಅಂತ ಆಶಿಸ್ತಾ ನಮಸ್ಕಾರ. ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶು